ಪ್ರಸನ್ನೀಕರಿಸಿ ಪ್ರತ್ಯಕ್ಷೀಕರಿಸಿ ಪ್ರಾರ್ಥಿಸಿಕೊಂಡವರು ಮುನಿವರರು. ಕಾರಣ ನಾನು ವರಮುನಿ ಅಂತ ನೀವು ತಿಳ್ಕೊಂಡಿದ್ದೀರಿ. ನನ್ನ ಕುರಿತಾದಂತಹ ನಿಮ್ಮ ಶ್ರದ್ಧೆ ಮತ್ತು ಅಭಿಮಾನಕ್ಕೆ ಸಂತೋಷಗೊಂಡಿದ್ದೆ. ಹೋತ್ರವಾಹನ ಶೈಖಾವತ್ಯಾದಿ ಮುನಿ ಕಡಡವೇ ಸಮಾವೇಶಗೊಂಡಿದೆ. ಕಣ್ಣೀರಿಡಿಸುತ್ತಿರುವ ಕೆದರು ಕೂದಲಿನಿಂದ ಇರುವ ಒಮ್ಮೊಮ್ಮೆ ಆಕ್ರೋಶ ಭರಿತಳಾಗುವ ಕೆಲವೊಮ್ಮೆ ಕುಬ್ಜಳಾಗಿ ಬಿತ್ತು ಹೊರಳಾಡುವಂತಹ ಒಬ್ಬಾಕೆ ಹೆಣ್ಣು. ಹೆಣ್ಣಿಗೆ ಸ್ವಭಾವ ಭೂಷಣ ಅಲ್ಲವಲ್ಲ. ಒಮ್ಮೆ ಕಣ್ಣು ಹೊರಡಿಸ್ತಾಳೆ, ಒಮ್ಮೆ ಕೂದಲನ್ನು ಕೆರೆದುಕೊಳ್ಳುತ್ತಾಳೆ, ಒಮ್ಮೆ ಉಟ್ಟ ಸೀರೆಯ ಸೆರಗನ್ನು ಎಳೆಯುತ್ತಾಳೆ, ಮತ್ತೊಮ್ಮೆ ಬಿಗಿತಾಳೆ. ಹೆಣ್ಣು ಮಗಳಿಗೆ ಸ್ವಭಾವವೇ ಶೋಭಿತವಲ್ಲ ಇದು. ಹೋತ್ರವಾಹನರು ಪ್ರಕರಣವನ್ನು ವಿಶದೀಕರಿಸಿದ್ದೀರಿ. ಕಾಶಿರಾಜನ ಮಗಳಾದಂತ ಅಂಬೆ ನಾಮಕಡಿವಳು ನಿಮ್ಮ ಶಿಷ್ಯನಾದಂತ ಭೀಷ್ಮನಿಗೆ ಇವಳಿಗೆ ಅನ್ಯಾಯವಾಗಿದೆ ಭೀಷ್ಮನಿಂದ. ಎಲ್ಲ ನಿಮ್ಮ ಶಿಷ್ಯ ಭೀಷ್ಮ ಅಂತ ಹೇಳುವಾಗ ಸ್ವಲ್ಪ ತಲೆ ಬಿಸಿ ಆದ್ದು ನನಗೆ. ಇಲ್ಲದಿದ್ರೆ ನಾನು ತಲೆಗೆ ತಕ್ಕೊಳ್ತಾ ಇರಲಿಲ್ಲ. ಇದು ನನ್ನ ಶಿಷ್ಯ ಭೀಷ್ಮ ದೇವವೃತ ನಾಮಕ ಶಾಸ್ತ್ರವೋ ವಿನಿಯೋಗದಲ್ಲಿ ಶಾಸ್ತ್ರಾನುಷ್ಠಾನದಲ್ಲಿ ಏರಿದ ಎತ್ತರೇನು ಭೀಷ್ಮ. ನನ್ನ ಶಿಷ್ಯ ಎಂಬ ಕಾರಣಕ್ಕೆ ನಾನು ಹೊಗಳುವುದಲ್ಲ, ವಾಂಶಿಕವಾದಂತಹ ಹಿನ್ನೆಲೆ, ಸ್ವಸಾಧನೆ, ಆಮೇಲೆ ವಸಿಷ್ಠರಲ್ಲಿಯೋ ಬೃಹಸ್ಪತಿಗಳಲ್ಲಿಯೋ ಅಥವಾ ಶುಕ್ರರಲ್ಲಿಯೋ ಅಧ್ಯಯನವನ್ನು ಅಭ್ಯಾಸವನ್ನು ಮಾಡಿದ ಭೀಷ್ಮ, ಚಂದ್ರವಂಶದ ಸಿಂಹಾಸನದ ಸರ್ವ ಸಂರಕ್ಷಕನಾದಂತಹ ಭೀಷ್ಮ, ಇವರಿಂದ ಹೆಣ್ಣಿಗೆ ಅನ್ಯಾಯವಾದೀತು ಅಂತ ನಾನು ಆಲೋಚನೆ ಮಾಡೋದು. ಯಾಕಂದ್ರೆ ನೀವು ಹೇಳಿದ ಕೂಡಲೇ ನಾನು ಪ್ರಕರಣ ಕೈಗೆತ್ತಿಕೊಳ್ಳೋ ಜನ ಅಲ್ಲ. ನನಗೆ ಅಷ್ಟು ಬೇಗ ಸಿಟ್ಟು ಬರೋದು ಇಲ್ಲ. ಅಷ್ಟು ಬೇಗ ಸಿಟ್ಟು ಬಂದರೆ ಇವನಲ್ಲಿ ಬೇರೆ ಎಂಥದ್ದು ಇಲ್ಲ ಅಂತ ಅರ್ಥ. ಎಲ್ಲ ಅಂಬೆಗೆ ಅನ್ಯಾಯವಾಗಿದೆ. ಸಾಧ್ಯಂತವಾಗಿ ಪ್ರಕರಣವನ್ನು ನೀವು ನಿವೇದಿಸಿದಿರಿ. ನನಗೆ ಭೀಷ್ಮನದ್ದು ಮಹಾಪರಾಧ ಅಂತ ಹೇಳಲಿಕ್ಕೆ ಬರುವುದಿಲ್ಲವಲ್ಲ. ಯಾಕೆ ಬರುವುದಿಲ್ಲ? ಯಾವುದೇ ಶಾಸ್ತ್ರ, ಯಾವುದೇ ನೀತಿ, ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅದರ ಅನುಷ್ಠಾನದಲ್ಲಿ ಅಂತ ಮುಖ್ಯ. ಎಲ್ಲ ಕಾಲಕ್ಕೂ ಶಾಸ್ತ್ರ ಒಂದೇ ಅಲ್ಲವಲ್ಲ. ಭರತ ಖಂಡದ ದಕ್ಷಿಣಕ್ಕೆ ಹೋಗಿ ಒದ್ದೆ ಬಟ್ಟೆಯಲ್ಲಿ ದೇವರ ಪೂಜೆ, ಭರತ ಖಂಡದ ಮಧ್ಯಭಾಗಕ್ಕೆ ಬನ್ನಿ ಒಣ ಬಟ್ಟೆಯಲ್ಲಿ ದೇವರ ಪೂಜೆ, ಭರತ ಖಂಡದ ಉತ್ತರಕ್ಕೆ ಬನ್ನಿ ಕಂಬಳಿ ಹೊದ್ದುಕೊಂಡು ದೇವರ ಪೂಜೆ. ಯಾಕೆ? ಅಲ್ಲಿ ಚಳಿ ಪ್ರದೇಶ, ಅಲ್ಲಿ ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡಿದ್ರೆ ದಿವಸಕ್ಕೆ 3 ಮಂದಿ ಪುರೋಹಿತರು ಬೇಕು, ಯಾರು ಸಿಗ್ತಾರೆ? ಹಾಗಾದರೆ ಶಾಸ್ತ್ರವೋ ಶ್ರುತಿಯೋ ಸ್ಮೃತಿಯೋ ಪ್ರಾದೇಶಿಕವಾಗಿ ಆಯಾಯ ಕಾಲಕ್ಕೆ ಆಯಾಯ ಯುಗಧರ್ಮಕ್ಕೆ ತಕ್ಕಂತೆ ನಾವು ಅನುಷ್ಠಾನ ಮಾಡಬೇಕು, ಅನುಸರಣೆ ಮಾಡಬೇಕು. ಓದಿದ್ದೆಲ್ಲವೂ ಅನುಷ್ಠಾನಕ್ಕಿರುವುದು ಅಲ್ಲವಲ್ಲ. ಹಾಗೆ ಅಂತಂದರೆ ಅನುಷ್ಠಾನಕ್ಕೆ ಓದಬೇಕಾಗಿಲ್ಲ, ತಿಳ್ಕೊಳ್ಬೇಕಾದದ್ದು ಮುಖ್ಯ. ಅಂಬೆಗೆ ಅನ್ಯಾಯವಾಗಿದೆ. ಹೆತ್ತವರ ಸಂರಕ್ಷಣೆಯಲ್ಲಿರಬೇಕಾದ ಹೆಣ್ಣು ಈ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಾಲ್ಯದಲ್ಲಿ ತಂದೆಯಾದೀನ, ಮದುವೆಯಾದ ಮೇಲೆ ಗಂಡನಾದೀನ, ಮಕ್ಕಳಾದ ಮೇಲೆ, ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳು ಹೇಳಿದಾಗ ಕೇಳಿದ್ರೆ ಮುದುಕರಾದ ಅಪ್ಪ ಮನಿಗೊಳ್ಳಿದ್ರು. ತಂದೆ ಸ್ವಯಂವರ ನಿಶ್ಚಯ ಮಾಡಿದ್ದಾನೆ. ನದಿ ಬದಿಯಲ್ಲಿ ಹೆಣ್ಣು ಸಾಲ್ವನಿಗೆ ಮಾತು ಕೊಟ್ಟಿದ್ದಾಳೆ. ಇದಕ್ಕೆ ಏನು ಹೇಳ್ತೀರಿ ನೀವು? ಇದನ್ನು ಪ್ರಶ್ನಿಸಬೇಡು. ನಾನು ಅಂಬೆ ಹತ್ರ ಹಾಗೆ ಪ್ರಶ್ನಿಸುವಾಗ ತಲೆ ಕೆಳಗಾಗ್ತಾಳೆ. ಸಾಲ್ವನ ಹೆಸರು ಹೇಳಿದ್ರೆ ಸಿಟ್ಟು ಬರ್ತದೆ ಅಂಬೆಗೆ. ಹಾಗಾದ್ರೆ ಸಾಲ್ವನನ್ನು ಕರೆದು ಕೇಳುವುದು ಅಮ್ಮ. ಇಲ್ಲ ಗುರುಗಳೇ, ಮಹಾಮೂರ್ಖ, ನೀವು ಕರೆದ್ರೂ ಬರುವ ಜನ ಅಲ್ಲ,
ಹಾಗಾದ್ರೆ ಮಹಾಮೂರ್ಖ ಅಂತ ಮೊದಲು ಗೊತ್ತಾಗಲಿಲ್ವೋ? ಪ್ರಕರಣದಲ್ಲಿ ಭೀಷ್ಮನ ಮಧ್ಯಪ್ರವೇಶ, ಭೀಷ್ಮನ ಅಲ್ಲದೆ ಇದ್ರೆ ಸರ್ವನ ಜೊತೆಗೆ ನನಗೆ ಮದುವೆ ಆಗುತ್ತಿತ್ತು. ಯಾರು ಸರಿ ಯಾರು ತಪ್ಪು ಎನ್ನುವುದು ಮುಖ್ಯ ಅಲ್ಲ, ನನ್ನ ಶಿಷ್ಯನಾದಂತಹ ಭೀಷ್ಮನ ಮೇಲೆ ಒಂದು ಆರೋಪ ಇದೆ. ಆರೋಪ ಹೌದು, ಸಾಕ್ಷ್ಯಾಧಾರ ಉಂಟು, ಆವಾಗ ಅಂಬೆಗೆ ಪರಿಹಾರ ಆಗಬೇಕು. ಆರೋಪ ಸರಿಯಾಗಿಲ್ಲ, ಶಾಸ್ತ್ರಾಧಾರ ಇಲ್ಲ, ಸಾಕ್ಷಿಯು ಸರಿ ಇಲ್ಲ, ಈ ಆರೋಪದಿಂದ ಭೀಷ್ಮ ಮುಕ್ತ ಆಗಬೇಕು, ಇದು ಮುಖ್ಯ ಇಲ್ಲಿ. ಮತ್ತೆ ಕೇವಲ ಅಂಬೆಯ ಪಕ್ಷಪಾತಿಯಾಗಿ ಹದಿಹರೆಯದ ತುದಿಯಲ್ಲಿರುವಂತಹ ಹೆಣ್ಣು ಕಣ್ಣೀರಿಟ್ಟಿದ್ದಾಳೆ, ಬೊಬ್ಬೆ ಹಾಕುತ್ತಾಳೆ ಅಂತ ತಲೆ ಬಿಸಿ ಮಾಡುವ ವಯಸ್ಸು ನಮ್ಮದ್ದಲ್ಲ. ಒಳ್ಳೆ ದೂರಿಕೊಂಡವರು ಮುನಿವರರು ಜ್ಞಾನಿಗಳಿದ್ದೀರಿ, ನಿಮ್ಮ ಸಮ್ಮುಖದಲ್ಲೇ ಇದು ಇತ್ಯರ್ಥವಾಗಬೇಕು. ಅದಕ್ಕಾಗಿ ನಾವು ಮಾತಾಡ್ತಾ ಕುರುಕ್ಷೇತ್ರಕ್ಕೆ ಬಂದಾಯ್ತು ಹಾಗಾದ್ರೆ ಸರಿ, ನೀವು ಹೇಳಿದ್ರೆ ಸರಿ, ಯಾರ ಹತ್ರ ಹೇಳಿ ಕಳುಹಿಸುವುದು? ಸೀಳುವೆನು ಶಸ್ತ್ರದಿ, ಯಾವುದನ್ನು ಸೀಳುವೆನು ಶಸ್ತ್ರದಿ? ಭೀಷ್ಮನನ್ನು ಪ್ರಶ್ನಿಸುವುದಕ್ಕೋ, ಭೀಷ್ಮನನ್ನು ಶಿಕ್ಷಿಸುವುದಕ್ಕೋ, ಅಂಬೆಗೆ ಪರಿಹಾರ ಕೊಡುವುದಕ್ಕೋ ಶಾಸ್ತ್ರದಲ್ಲಿ ಏನಿದೆ? ನಿಮಗೊಂದು ಹೇಳ್ತೇನೆ ಉದಾಹರಣೆ. ಚಿಂತಾಮಣಿ ಕಡ್ಡಿ ಹಾಕೋದು ಅಂತ ಉಂಟು. ಆ ಚಿಂತಾಮಣಿ ಕಡ್ಡಿ ಹಾಕುವಾಗ ಶಾಸ್ತ್ರ ಏನು ಅಂತ ಹೇಳ್ತದೆ. ಹಾಗಾದ ಕಾರಣ ಶಸ್ತ್ರದ ಮೂಲಕವಾಗಿ ಶಾಸ್ತ್ರವನ್ನು ಸೀಳಿ ಅದರ ಒಳನೋಟದಲ್ಲಿ ಏನಿದೆ ಅಂತ ನೋಡಬೇಕಾದ ಮುಖ್ಯ. ಚಿಂತಾಮಣಿ ಕಡ್ಡಿ ಹಾಕಿದ ಹಾಗೆ ಆ ಭೀಷ್ಮನನ್ನು ಶಿಕ್ಷಿಸುವುದಿದ್ರು, ಅಂಬೆಗೆ ಪರಿಹಾರ ಸಿಗುವುದಿದ್ರು ಶಾಸ್ತ್ರೋಚಿತವಾಗಿ, ಅದು ಶಸ್ತ್ರವೂ ಇರಬಹುದು, ಯಾಕೆ ಶಸ್ತ್ರ ಇರಬಹುದು, ಧನುರ್ವೇದ ಎನ್ನುವಂತಹದ್ದು ಯಜುರ್ವೇದಕ್ಕೆ ಉಪವೇದ, ಹಾಗೆ ವೈದಿಕ ಮಾರ್ಗವನ್ನು ಅನುಸರಿಸಿ ಅಂಬೆಗೆ ಪರಿಹಾರವೋ ಅಥವಾ ತತ್ ಸಂಬಂಧವಾಗಿ ಭೀಷ್ಮನಿಗೆ ಶಿಕ್ಷೆಯೋ, ಅಲ್ಲದಿದ್ರೆ ಭೀಷ್ಮನನ್ನು ಆರೋಪ ಮುಕ್ತನನ್ನಾಗಿಸುವುದು ಪರಶುರಾಮರು ತನ್ನ ಶಿಷ್ಯ ಎನ್ನುವುದರಿಂದ ಯಾವುದೋ ಮೋಹಕ್ಕೆ ಒಳಗಾಗಿ ಭೀಷ್ಮನನ್ನು ನಿರಪರಾಧಿ ಅಂತ ಘೋಷಣೆ ಮಾಡಿದ್ದಾರೆ ಅಂತಲ್ಲ, ಶಾಸ್ತ್ರ ಸಮ್ಮುಚಿತವಾಗಿ ಮಾಡಬೇಕಾದ ಮುಖ್ಯ. ಹಾಗೆ ಹೇಳಿ ಕಳುಹಿಸಬೇಕೋ ಬೇಡವೋ? ಅಕೃತಪೂರ್ಣ ಸಹಪಾಠಿ ಇದ್ದಾನೆ ಭೀಷ್ಮನಿಗೆ ನಮ್ಮ ಆಶ್ರಮದಲ್ಲಿ, ಅವನನ್ನೇ ಬಳಿ ಕರೆದು ಹೋಗು, ಹಸ್ತಿನಾವತಿಗೆ ಭೀಷ್ಮನನ್ನು ಬರಹೇಳು. ಕುರುಕ್ಷೇತ್ರದಲ್ಲಿ ಭಾರ್ಗವರು ಬಂದು ನಿಂತಿದ್ದಾರೆ, ಅಂಬಾ ಪ್ರಕರಣ ಸಾತ್ಯಂತವಾಗಿ ಪ್ರಕರಣದಲ್ಲಿ ಭೀಷ್ಮನಿಗೆ ತಾನು ಅಪರಾಧಿ ಅಂತ ಮನನವಾಗಿದ್ದಿದ್ರೆ ಅಂಬೆಯನ್ನು ವರಿಸುವುದಕ್ಕೆ ಬೇಕಾದಂತಹ ಸಿದ್ಧತೆ, ಬಾಸಿಂಗವೋ ಮಾಂಗಲ್ಯವೋ ಇತ್ಯಾದಿ ಇತ್ಯಾದಿ ಅಲ್ಲ. ಭೀಷ್ಮನಿಗೆ ಗೊತ್ತುಂಟು ಅಂಬಾ ಪ್ರಕರಣದಲ್ಲಿ ತಾನು ನಿರಪರಾಧಿ, ಶಸ್ತ್ರ ಇರಬಹುದು, ಶಾಸ್ತ್ರ ಇರಬಹುದು, ಶಾಸ್ತ್ರದ ಶಸ್ತ್ರ ಇರಬಹುದು, ಶಸ್ತ್ರದ ಶಾಸ್ತ್ರ ಇರಬಹುದು, ತಾನು ನಿರ್ದೋಷಿ. ಭೀಷ್ಮನಿಗೆ ಸ್ಪಷ್ಟ ಉಂಟು ಅಂತಾದರೆ ಆಯುಧ ಪಾಣಿಯಾಗಿ ಬರಬೇಕು. ಹೀಗೆ ಅಕೃತವರ್ಣನಲ್ಲಿ ಹೇಳಿ ಕಳುಹಿಸಿ ಕುರುಕ್ಷೇತ್ರದಲ್ಲಿ ಬಂದು ಸಾನ್ನಿಧ್ಯಗೊಂಡಿದ್ದೇನೆ, ಶಿಷ್ಯನ ಬರೋಣದ ನಿರೀಕ್ಷೆಯಲ್ಲಿದ್ದೇನೆ. ಪರಮರ್ಷಿ ಮಂಡಲದ ಮಧ್ಯದಿ ಪರಿಗೆ ಸುಧಾರ
ಶ್ರೀ ಸುತ ಅಭಿನಮಿಸಿ ಭೀಷ್ಮ ಚರಣ ವರರತುನಮಯ ಪೀಠವೇಯೂತ ವರರತುನಮಯ ಪೀಠವೇಯೂತ ಭೀಷ್ಮ ಎತ್ತಲೇ ಸೀದೆ ಭೀಷ್ಮ
ಮಂತ್ರೋಪಚಾರದಿಂದ ಅತ್ಯಂತ ಸಂತುಷ್ಟನಾಗಿದ್ದೇನೆ ಮಗು, ಶ್ರೇಯೋ ಭವ. ಸದ್ಯ ಗುರು ಶಿಷ್ಯ ಸಂಬಂಧಕ್ಕಿಷ್ಟೇ, ಅದಕ್ಕಿಂತ ಹೆಚ್ಚು ನಾನು ಆಡಲಾರೆ. ಕಣ್ಣೀರು ಕರೆಯುತ್ತಿರುವ ಕೆದಲು ಕೂದಲಿಂದ ಇರುವ ಅಸ್ತವ್ಯಸ್ತವಾದ ಉಡುಪಿ ನಿಂದಿರುವಂತಹ ಒಬ್ಬಾಕೆ ಹೆಣ್ಣು ಅಂಬಾ. ಭೀಷ್ಮ, ಆ ಕುರಿತಾಗಿಯೇ ನಿನ್ನನ್ನು ಪ್ರಶ್ನಿಸುವುದಕ್ಕೋ ವಿಚಾರಿಸುವುದಕ್ಕೋ ಪ್ರಕರಣವನ್ನು ಸ್ಪಷ್ಟಪಡಿಸಿಕೊಳ್ಳುವುದಕ್ಕೋ ನಾವು ಮಹೇಂದ್ರಾಚಲದಿಂದ ನನ್ನನ್ನು ಬರಿಸಿಕೊಂಡವರು ಮುನಿವರರು ನೋಡು. ಶೈಕಾವತ್ಯನೋ ಅಕೃತವರ್ಣನೋ ಹೋತ್ರವಹನಾದಿ ಮುನಿ ಘಟನ ಈ ಕಡೆಯಿಂದ ಸಮಾವೇಶಗೊಂಡಿದೆ. ದೇವವೃತ ನನ್ನ ಗುರುಮಠದಿಂದ ಆಶೀರ್ವಾದ ಪಟ್ಟು ಹೊರಟದ್ದನ್ನು ನಾ ಕಂಡವ. ಆಮೇಲೆ ನಮ್ಮ ಭೇಟಿ ಏನು ಬಹಳವೇನೂ ಆಗಲಿಲ್ಲ. ಅತ್ಯಂತ ಭೀಷಣವಾದಂತಹ ಪ್ರತಿಜ್ಞೆಯ ಮೂಲಕವಾಗಿ ನಿನ್ನ ವ್ಯಕ್ತಿತ್ವದ ಎತ್ತರವನ್ನು ಮಹೇಂದ್ರಾಚಲದ ಎತ್ತರದಿಂದ ಕಂಡು ನಾನು ಸಂತೋಷಗೊಂಡವ ಮಗು. ಭೀಷ್ಮ ಎನ್ನುವ ಶಬ್ದ ಭೀಕರವೂ ಹೌದು, ಭೀಷಣವೂ ಹೌದು, ಅಥವಾ ಅತ್ಯಂತ ಪ್ರಖರವಾದದ್ದು ಹೌದು, ಅತ್ಯಂತ ತೀಕ್ಷ್ಣವಾದದ್ದು ಹೌದು. ಮಗು, ಎತ್ತಲಿರಿಸಿದೆ ನಿನ್ನಲ್ಲಿರುವ ಭೀಷ್ಮ ಬುದ್ಧಿಗ, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ಎರಡೂ ಹೌದು. ನಿಕಷಕ್ಕೆ ಒಡ್ಡಿದ, ಸಾಣೆ ಹಿಡಿದ, ಅಥವಾ ಹೊಳಪಾಗಿಸಿದಂತಹ ಆಭರಣದಂತೆ ನೀನು ಪ್ರಪಂಚದಲ್ಲಿರುವ ನೋಡು. ಈಕೆ ಮತ್ತಕಾಶಿ, ಕೇವಲ ಹೆಣ್ಣು ಎಂಬ ಅರ್ಥದಲ್ಲಿ ಅಷ್ಟೇ ಅಲ್ಲ, ತುಟಿ ಮೀರಿದ ಹಲ್ಲಿನಂತೆ, ಮನೆಯಿಂದ ದೊಡ್ಡ ಮೆಟ್ಟುಕಲ್ಲಿನಂತೆ, ಸ್ವಲ್ಪ ಗಂಡು ಮೀರಿ ಸ್ವಭಾವದ ಹೆಣ್ಣಿವಳು. ಬಾಕಿದ್ದ ಹೆಣ್ಣು ಮಕ್ಕಳಿಗೆ ಇರಬೇಕಾದಂತಹ ನಾಚಿಕೆ ಇವಳ ಆಂಗಿಕವಾದಂತಹ ವ್ಯವಹಾರದಲ್ಲಿ ಇಲ್ಲ. ಸ್ವಲ್ಪ ಮಾತು ಮುಂದೆ ಧ್ವನಿಯು ಸ್ವಲ್ಪ ಹೆಚ್ಚು ಎತ್ತರವಿದೆ. ಅನ್ಯ ಪುರುಷನಲ್ಲಿ ಮನವಿಟ್ಟವಳನ್ನು ನೀನು ತಂದಿದ್ದಿ ಕಾಶಿಯ ಸ್ವಯಂವರ ಮಂಟಪದಿಂದ ಅಂತ ನಮಗೆ ವರ್ತಮಾನ. ತಂದವ ನೀನು ತೊರೆದಿಯಂತೆ. ತೊರೆಯುವುದೇ ಹೌದಾದ್ರೆ ತಂದದ್ದು ಯಾಕೆ ಅಂತ ಪ್ರಶ್ನೆ ಹುಟ್ಟುತ್ತದೆ. ತಂದದ್ದೇ ಒಂದು ಸದುದ್ದೇಶದಿಂದವಾದ್ರೆ ಅವಳನ್ನು ತೊರೆದದ್ದು ಯಾಕೆ ಅಂತ ಮತ್ತೊಂದು ಪ್ರಶ್ನೆ ಹುಟ್ಟುತ್ತದೆ. ಮಗು, ನೀನು ತೊರೆದ ಕಾರಣ ಯಾವ ಮನೆಯವರು ಇವಳನ್ನು ಸಂಬಂಧ ಮಾಡ್ಲಿಕ್ಕೆ ಒಪ್ಪುವುದಿಲ್ಲ? ಯಾಕೆ ಒಪ್ಪುವುದಿಲ್ಲ? ಒಂದು ದೊಡ್ಡ ಮನೆತನ, ಅರಸೊತ್ತಿಗೆಯ ಮನೆತನ, ಬಿಟ್ಟಂತಹ ಹೆಣ್ಣು, ಅದು ನೀವು ಚಕ್ರವರ್ತಿ ಸಿಂಹಾಸನದವರು. ನೀವೇ ಬಿಟ್ಟರೆ ಆ ಹೆಣ್ಣು ನಮ್ಮ ಮನೆಗಾದೀತು ಅಂತ ಹೇಳುವ ಗಂಡು ಮಕ್ಕಳು ಯಾರು ವರ್ತಮಾನ ಕಾಲದಲ್ಲಿ? ಅಥವಾ ಮದುವೆ ಆದರೂ ಚಕ್ರವರ್ತಿಗಳಿಗೆ ಹೇಳಿಕೆ ಕೊಡಬೇಕು ಅಥವಾ ಆಶೀರ್ವಾದ ತಗೊಳ್ಬೇಕು, ಅವಳನ್ನು ಹೆಂಡತಿ ಅಂತ ನಿಮ್ಮ ಮನೆಗೆ ಬಂದು ಮುಖ ತೋರಿಸುವುದು ಹೇಗೆ? ಹೇಗೆ ಗೊಂದಲದಲ್ಲಿ ಉಂಟು. ಹಸ್ತಿನಾವತಿಯವರೇ ಬಿಟ್ಟಿದ್ದಾರೆ, ಆ ಹೆಣ್ಣನ್ನು ನಾವು ಮನೆಗೆ ಸೇರಿಸಿಕೊಳ್ಳಬಹುದೇ? ನೀ ಬಿಟ್ಟರೆ ಆರು ವರಿಸುವರು. ಮಗು, ಒಟ್ಟು ಪ್ರಕರಣವನ್ನು ಅವಲೋಕನ ಮಾಡಿದರೆ ಸಾಕಷ್ಟು ವಿವೇಕವನ್ನು ನೀನು ವಿವೇಕದಿಂದ ವ್ಯವಹರಿಸಲಿಲ್ವೋ? ಪೂರ್ವಾಪರ ಯೋಚನೆ ಅಂತ ನಾವು ಹೇಳೋದು. ನಮಗೆ ಕಳೆದ ವರ್ಷ ಏನಾಗಿದೆ ಅಂತ ಗೊತ್ತುಂಟು, ಅದಕ್ಕಿಂತ ಹಿಂದೆ ಏನಾಗಿದೆ ಅಂತ ಗೊತ್ತುಂಟು. ವರ್ತಮಾನದಲ್ಲಿ ನಾವಿದ್ದೇವೆ, ನಾಳೆಯೋ ನಾಡದೋ ಏನು ಮಾಡಬೇಕು ಅಂತ ಭವಿಷ್ಯವನ್ನು ಗ್ರಹಿಸಬಲ್ಲೆವು. ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ. ನಿನ್ನೆಯ ನೆನಪು, ವರ್ತಮಾನದ ಸಂಗತಿಗಳು ಪ್ರಾಣಿಗಳಿಗೆ ಗೊತ್ತುಂಟು, ನಾಳೆಯ ನೆನಪಿಲ್ಲ. ಹೀಗೆ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡದೆ ನೀನು ವ್ಯವಹರಿಸದಂತೆ ಕಾಣುತ್ತಾ ಉಂಟು. ಕಾಶಿ ಸ್ವಯಂವರ ಮಂಟಪಕ್ಕೆ ಹೋದದ್ದ, ಅಲ್ಲಿಯ ನಿನ್ನ ವ್ಯವಹಾರವನ್ನು, ಅಥವಾ ಮೂರು ಮಂದಿಯನ್ನು ತಂದದ್ದನ್ನು, ಇವಳನ್ನು ಬಿಟ್ಟದ್ದನ್ನು ನೋಡುವಾಗ ಪೂರ್ವಾಪರ ಯೋಚಿಸದೆ ನೀನು ವ್ಯವಹಾರ ಮಾಡಿದ ಕಾರಣ ನಿನ್ನಿಂದ ಅಂಬೆಗೆ ಅನ್ಯಾಯವಾಗಿದೆ ಅಂತ ನಮಗೆ ಬಂದ ಸುದ್ದಿ ಸದ್ಯ. ಆ ಕಾರಣದಿಂದ ನೀನು ಅಂಬೆಗೆ ಬಾಳು ಕೊಡಬೇಕಾಗ್ತದೆ ಅಂತ ಒಂದು, ಅಲ್ಲದೆ ಇದ್ರೆ ಹೀಗಾಗುವುದಕ್ಕೆ ಕಾರಣ ಏನು ಅಂತ ಪ್ರಧಾನ ಪ್ರಶ್ನೆ. ಭಿನ್ನಹವನ್ನು ಅವಧರಿಸಬೇಕು. ಗುರು ಮರ್ಯ ಕೇಳಿಗೆ ಗುರು ಮರ್ಯ ಕೇಳಿಗೆ ಸಾಲ್ವಾರ ಒಪ್ಪಿದರೆ
ಓರಗೆಯವನಾದ ಕೃತವರ್ಣ ಬಂದು ಆಡಿದ ಕಾಲಕ್ಕೆ ಒಮ್ಮೆಗೆ ನನಗೆ ವಿಸ್ಮಯ ಆಗಿತ್ತು. ಅಂಬಾ ಪ್ರಕರಣದ ತೀರ್ಮಾನವನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಆಚಾರ್ಯರಾದ ಪರಶುರಾಮರು ಋಷಿ ಪರಿಷತ್ತಿನೊಂದಿಗೆ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರನ್ನು ಎದುರುಗೊಳ್ಳುವುದಕ್ಕೆ ವಾಸಿಂಗವನ್ನು ಬಿಗಿದು ಮಧುವಣಿಗನಾಗಿ ನೀವು ಬರಬೇಕಂತೆ. ಹಾಗಿದ್ರೆ ತೀರ್ಮಾನಿಸಿಯೇ ಬಂದರೋ ಗುರುಗಳು. ಯಾಕಿಂತಹ ಒಂದು ನಿರ್ಣಯವನ್ನು ನಿಲುಮೆಯನ್ನು ಗುರುಗಳಾಡಿದ್ರು ಅಂತ ನಾ ಯೋಚಿಸಿದೆ. ತಕ್ಷಣದಲ್ಲಿ ಅವ ಆಡಿದ, ಅದಕ್ಕೆ ಮನಸ್ಸಲ್ಲದೆ ಹೋದರೆ ಅನ್ಯ ಮಾರ್ಗವೊಂದನ್ನು ಸೂಚಿಸಿದ್ದಾರೆ, ಆಯುಧ ಪಾಣಿಯಾಗಿ ಬರಬೇಕಂತ. ಆಗ ಮನಸ್ಸಿಗೊಂದು ಸಮಾಧಾನ ಆಯಿತು. ಆಯುಧ ಪಾಣಿಯಾಗುವ ಅವಕಾಶ ಸಿಕ್ಕಿತು ಅನ್ನುವುದಕ್ಕಲ್ಲ, ಗುರುಗಳು ಇದರಲ್ಲಿ ಇತ್ಯಾತ್ಮಕವಾದ ಒಂದು ನಿರ್ಣಯಕ್ಕೆ ಈ ತನಕ ಬರಲಿಲ್ಲ. ಆದ್ದರಿಂದಲೇ ವಿಚಾರ ವಿಮರ್ಶನೆಗೆ ಮಂಥನಕ್ಕೆ ಅವಕಾಶವನ್ನು ಉಳಿಸಿ ಬಂದಿದ್ದಾರೆ. ನೋಡೋಣ, ಮಿಕ್ಕುಳಿದವರ ಹಾಗಲ್ಲ ನಮ್ಮ ಆಚಾರ್ಯರು ಅಂದ್ರೆ ಲೋಕದಲ್ಲಿ ಇತರರಿಗಿಂತ ವಿವೇಕವನ್ನು ವೃದ್ಧಿಸಿಕೊಂಡವರು, ಅತ್ಯಧಿಕವಾದಂತಹ ಯೋಚನಾ ಶಕ್ತಿ ಇದ್ದವರು. ಅವರಿಗೆ ವಿಷಯ ಸುಲಭದಲ್ಲಿ ಮನದಟ್ಟಾದೀತು. ಒಬ್ಬ ಕಾಡ ಮನುಷ್ಯನಿಗಾದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಊರಿಗೆ ಪಾಠ ಮಾಡಬಹುದಾದ ದಾರ್ಶನಿಕರಾದಂತಹ ತಮಗೆ ಇದನ್ನು ಅರಿತುಕೊಳ್ಳುವಲ್ಲಿ ಅಸಮರ್ಥತೆ ಇಲ್ಲ ಅನ್ನುವಂತಹ ಆತ್ಮವಿಶ್ವಾಸದಿಂದಲೇ ನಿಮ್ಮ ಮುಂಭಾಗದಲ್ಲಿ ನಾ ಕಾಣಿಸಿಕೊಂಡದ್ದು. ಪ್ರಶ್ನೆ ಸಾಧುವಾದದ್ದು. ಪ್ರಧಾನವಾಗಿ ತಾವು ಕೇಳಿದಂತಹ ಪ್ರಶ್ನೆಯಲ್ಲಿ ನಾನು ಗುರುತಿಸಿದ ಅಂಶಗಳು, ಕಾಶಿ ದೇಶದ ಸ್ವಯಂವರ ಮಂಟಪವನ್ನು ಸೇರಿ ನನ್ನ ಪರಾಕ್ರಮವನ್ನು ಸತ್ವವನ್ನು ಅಲ್ಲಿ ವಿನಿಯೋಗಿಸಿ ಮೂರು ಮಂದಿಗಳನ್ನು ತರಬೇಕಾದಂತಹ ಉದ್ದೇಶ ಏನಿತ್ತು? ಅನಿವಾರ್ಯ ಆಗಿ ಹೋಯಿತು, ಆಮಂತ್ರಣ ಇದ್ದು ಹೋದದ್ದಲ್ಲ. ಆದರೆ ಭಾಗವಹಿಸಿದ ನಿರ್ವಾಹ ಇಲ್ಲ. ರಾಜಕಾರಣದಲ್ಲಿ ಮುಂದೊಂದು ದಿನ ಒದಗಬಹುದಾದ ಅಂತರಾಯವನ್ನು ಆಲೋಚಿಸಿ ಚಕ್ರವರ್ತಿ ಪೀಠದ ಘನತೆಯನ್ನು ಉಳಿಸಬೇಕಾದ ಅನಿವಾರ್ಯತೆಯನ್ನು ಹೊಂದಿದ ಹಸ್ತಿನಾವತಿಯ ಸಂಧಿ ವಿಗ್ರಹಿಯ ಕರ್ತವ್ಯವನ್ನು ಪೂರೈಸಬೇಕಾದ ಹೊಣೆಯುಳ್ಳ ನಾನು ಸ್ವಯಂವರ ಮಂಟಪವನ್ನು ಕಾಣಲೇಬೇಕಾಗಿ ಬಂತು. ಹಾಗೆಂದು ನನ್ನ ವಿಕ್ರಮವನ್ನಲ್ಲಿ ಕಾಣಿಸಿ ಅಲ್ಲಿರುವಂತಹ ಹೆಂಗಳೆಯನ್ನು ತರುವ ಕಾಲಕ್ಕೆ ಮುಂದೇನು ಅನ್ನುವುದರ ಬಗ್ಗೆ ಯೋಚನೆ ಇಲ್ಲದೆ ತಂದದ್ದು ಅಂತ ಅರ್ಥ ಅಲ್ಲ. ತಂದ ಮೇಲೆ ನಿರ್ಣಯಿಸಿದ್ವಲ್ಲ. ಹೇಗಾದರೂ ಕುಲೀನೆಯರಾದ ಸುಶೀಲೆಯರಾದಂತಹ ರಾಜಕುಮಾರಿಯರನ್ನು ತಮ್ಮನಾದ ವಿಚಿತ್ರ ವೀರ್ಯನಿಗೆ ತಂದುಕೊಳ್ಳೋಣ. ಈ ನಿರ್ಣಯದಿಂದ ಅಮ್ಮನಾದ ಸತ್ಯವತಿ ದೇವಿಯವರಲ್ಲಿ ವಿಷಯವನ್ನು ಅರುಹಿದಾಗ ಅವರು ಸಂತೋಷದಿಂದ ಹರಸಿಯೇ ಕಳುಹಿಸಿಕೊಟ್ಟರು. ಶ್ರೀಹರಿ ಕೊಟ್ಟಂತಹ ತೋರಿಸಿದ ದಾರಿಯಲ್ಲಿ ಗುರು ಅನುಗ್ರಹದ ಮೂಲಕವಾಗಿ ಕಾರ್ಯ ಸಾಧಿಸಿ ಬಾ ಮಗನೇ, ಹಾಗೂ ನೀ ಕಾಶಿಯನ್ನು ಸೇರಿ ಮೂರು ಮಂದಿಗಳನ್ನು ಕರ್ಕೊಂಡು ಬಾ. ಅಮ್ಮನ ಆಶೀರ್ವಾದ, ಗುರುಗಳ ಕೃಪಾ ವಿಶೇಷ, ದೇವರ ದಯ ಇದೆಲ್ಲ ಇದ್ದದ್ದರಿಂದ ಸುಲಲಿತವಾಗಿ ಹೂವಿನ ಸರ ಎತ್ತಿ ತಂದಷ್ಟು ಸುಲಭದಲ್ಲಿ ಕಾಶಿ ದೇಶದಿಂದ ಮೂರು ಮಂದಿ ರಾಜಕುಮಾರಿಯರು ನಾನು ಕರಕೊಂಡು ಬಂದೆ. ಕರಕೊಂಡು ಬರುವಲ್ಲಿ ನನ್ನಲ್ಲಿದ್ದ ಆ ಸದಾಶಯ ಒಡಿತೇ ಆದರೂ ತೊಡಕಾಗಿ ಪರಿಣಮಿಸಿದ್ದು ಹೇಗೆ? ಈಕೆ ಅನ್ಯ ಪುರುಷನಲ್ಲಿ ಚಿತ್ತ ಬಿಟ್ಟದ್ದು ನನ್ನ ಅರಿವಿಗೆ ಬಾರದೇ ಹೋಯಿತು. ಆಕೆಯಲ್ಲಿ ಆದರೂ ಪೂರ್ವದಲ್ಲಿ ಸಾಲ್ವಾನು ರಕ್ತ ಅನ್ನುವಂತಹ ಅರಿವು ನನಗೆ ಬರುತ್ತಿದ್ದರು. ಆಕೆಯನ್ನು ತರುವ ಪ್ರಶ್ನೆಯೇ ಇರಲಿಲ್ಲ. ತಂದಾಗಿ ಹೋಗಿದೆ. ತಮ್ಮನನ್ನು ಮದುವೆಯಾಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟ ಕಾಲಕ್ಕೆ ತನ್ನ ಮನೋಗತವನ್ನು ಮುಂದಿಟ್ಲು. ಅನ್ಯಾನುರಕ್ತೆಯಾದವಳಿಗೆ ಮುಂದೇನು ಗತಿ? ಯೋಚಿಸಿದೆ ಒಂದು ಕ್ಷಣ, ತಮ್ಮನಿಗಾಗುವುದಿಲ್ಲ ಅಂತಲ್ಲ, ಮೊದಲೊಮ್ಮೆ ಮಾತು ಕೊಟ್ಟ ಸಾಲ್ವನನ್ನಾದರೂ ಮರೆತು ಬದುಕಿನಲ್ಲಿ ಏಕಲಕ್ಷ್ಯವುಳ್ಳವಳಾಗಿ ವಿಚಿತ್ರ ವೀರನನ್ನು ಅನುಸರಿಸಿ ಬದುಕುವುದಕ್ಕೆ ಅವಳು ಸಿದ್ಧಳಾಗುತ್ತಾಳೆ ಅಂತಾದರೆ ಅಂದಿಗೂ ಆಕೆಯನ್ನು ವಿಚಿತ್ರ ವೀರನಿಗೆ ತಂದುಕೊಳ್ಳುವಲ್ಲಿ ಯಾವ ತೊಡಕೂ ಇರಲಿಲ್ಲ. ಆದರೆ ಆಯ್ಕೆ ಅವಳಿಗೆ ಬಿಟ್ಟದ್ದು. ಅವಳ ಅನಿವಾರ್ಯತೆಯನ್ನು ಹೇಳಿಕೊಂಡದ್ರಲ್ಲಿ ನನ್ನ ಒತ್ತಾಯ ಏನೂ ಇಲ್ಲ. ಸಾಲ್ವನ ನನಗೆ ಮರೆಯುವುದಕ್ಕಾಗುವುದಿಲ್ಲ. ಮಾನಸಿಕವಾಗಿ ನಾನು ಈಗಾಗಲೇ ವರಿಸಿಯಾಗಿದೆ. ನನ್ನ ಮನಸ್ಸಿನಲ್ಲಿ ಅವನನ್ನು ಇರಿಸಿಕೊಳ್ಳುತ್ತಾನೆ. ದೈಹಿಕವಾಗಿ ನಿಮ್ಮ ತಮ್ಮನಿಗೆ ನಾನು ಸತಿಯಾಗಿ ಉಳಿಯುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಅದು ಹೌದು ತಾನೆ. ತ್ರಿಕರಣ ಪೂರ್ವಕವಾಗಿ ಅವಳಿಗೆ ಒಪ್ಪಿತವಲ್ಲದೆ ಹೋದರೆ ಆ ವಿವಾಹವನ್ನು ನಡೆಸಿದರೂ ಅದು ಸಮರ್ಪಕ ಅನಿಸಿಕೊಳ್ಳಲಾರದು. ಆಗ ಮತ್ತೆ ಆಯ್ಕೆಗೆ ಅವಕಾಶ ಇರುವುದು ಅವಳಿಗೆ. ಅವಳಲ್ಲೇ ಕೇಳಿದ ಹಾಗಿದ್ರೆ ಮುಂದೇನು ದಾರಿ? ಹೇಳಿದಳು, ಸಾಲ್ವನಲ್ಲಿಗೆ ಕಳುಹಿಸಿಕೊಟ್ರೆ ಸಾ. ಅವಳ ಮಾತನ್ನು ಪುರಸ್ಕರಿಸಿ ಸರಿಯಾದ ಕ್ರಮದಲ್ಲೇ ಸಾಲ್ವನಲ್ಲಿಗೆ ನಾ ಕಳುಹಿಕೊಟ್ಟೆ. ಅವ ತಿರಸ್ಕರಿಸಿದ, ನನ್ನ ಮರಳಿ ಬಂದಳು. ಅವನಿಂದ ನಾ ತಿರಸ್ಕೃತಳಾಗಿ ಹೋಗಿದ್ದೇನೆ, ನನಗೆ ಗತಿಯಿಲ್ಲದೆ ಆಗಿದೆ. ಹೀಗೆ ಅವಳಲ್ಲಿ ಅಸಹಾಯಕತೆಯ ಭಾವವೊಂದು ಪ್ರಕಟವಾಗುತ್ತಿದ್ದರೆ ನಾನೇನಾದರೂ ಪರಿಹಾರಕ್ಕಾದರೂ ಯೋಚಿಸುತ್ತಿದ್ದನೋ ಏನು? ಅವಳು ತೀರ್ಮಾನಿಸಿಯೇ ಬಂದಳು. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಸ್ಥಾನದಲ್ಲಿರುವವನು ನಾನು, ಅವಳು ಮಾಡಿದಂತಹ ಒಂದು ಅಪರಾಧ, ಅದಕ್ಕೆ ಕಾರಣಸ್ಥಾನದಲ್ಲಿ ನಾನು ಅನ್ನುವಂತಹ ಅವಳ ತಿಳುವಳಿಕೆಯ ಕೊರತೆ, ಇದೆರಡೂ ಕಾರಣವಾಗಿ ನನ್ನಲ್ಲಿ ಸೇಡು ತೀರಿಸಿಕೊಳ್ಳುವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದು ನಾನೊಬ್ಬ ಅಪರಾಧಿ ಹೌದು ಅಂತಾದರೆ ಬಂದದ್ದನ್ನು ಅನುಭವಿಸುವುದಕ್ಕೆ ಸಿದ್ಧ. ಮಾಡಿದ್ದಾಗಿದೆ, ಇನ್ನದನ್ನು ಉಣ್ಣಲೇಬೇಕು. ಈ ನಿರ್ಣಯಕ್ಕೆ ನಾನು ಒಳಗಾಗುತ್ತಿದ್ದೆ. ಕಾಯೇನ ವಾಚಾ ಮನಸ್ಸು, ಅಂಬಾ ಪ್ರಕರಣದಲ್ಲಿ ನನ್ನದು ಅಪರಾಧ ಎಳ್ಳಿ ನಿಂತೂ ಇಲ್ಲ.
ನಾನು ಅವಳ ಬದುಕು ಕೆಡಿಸಬೇಕು ಅನ್ನೋ ಉದ್ದೇಶಕ್ಕೆ ಕಾಶಿಗೆ ಹೋದದ್ದು ಅಲ್ಲ, ತಂದದ್ದು ಅಲ್ಲ. ತಂದ ಮೇಲಾದರೂ ಅವಳ ಬದುಕು ಹಾಳಾಗಬೇಕು ಅನ್ನುವಂತಹ ಅಪೇಕ್ಷೆ ಈ ಕ್ಷಣದಲ್ಲಿಯೂ ನನ್ನಲ್ಲಿ ಇಲ್ಲ. ಆದರೆ ತಮ್ಮನಿಗೆ ತಂದುಕೊಳ್ಳುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ? ಒಂದೊಮ್ಮೆಗೆ ಅವಳಿಗೆ ಧಿಕ್ಕರಿಸಿದವಳು, ಸಾಲ್ವನಿಂದ ತಿರಸ್ಕೃತಳಾದವಳನ್ನು ಮತ್ತೆ ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. ಅಥವಾ ಪ್ರತೀಕಾರದ ಬುದ್ಧಿಯಿಂದ ಹಸ್ತಿನಾವತಿಯನ್ನು ಸೇರಿದವಳನ್ನು ಹಸ್ತಿನಾವತಿಯ ಸೀಮೆಯಲ್ಲಿ ಉಳಿಸಿಕೊಳ್ಳುವುದು ಸಲ್ಲ. ಇದಕ್ಕೆ ಅವಳಿಗೆ ಸ್ವೇಚ್ಛಾವೃತ್ತಿಯನ್ನು ನಾನೇ ಒದಗಿಸಿದೆ. ನಿನ್ನ ಮನಸ್ಸಿಗೆ ಬಂದಲ್ಲಿಗೆ ಹೋಗಬಹುದು, ನಮ್ಮ ಹತ್ರ ಇನ್ನು ಕೇಳುವುದು ಬೇಡ. ನಮ್ಮ ಹೊಣೆ ಮುಗಿದಾಗಿದೆ. ಯಾವಾಗ ಕಾಶಿಯಿಂದ ತಂದಾಗ ಹೊಣೆ ಬಂದಿತ್ತೋ ನಿನ್ನ ಮಾತನ್ನು ಸೌಭದೇಶಕ್ಕೆ ಕಳುಹಿಸಿಕೊಟ್ಟಲ್ಲಿಗೆ ನಾವು ಕೈ ಮುಟ್ಟಿದ್ದಕ್ಕೆ ನಮ್ಮ ಕೈ ತೊಳ್ಕೊಂಡು ನಾವು ಶುದ್ಧರಾಗಿದ್ದೇವೆ. ಇನ್ನು ನನ್ನ ಹತ್ರ ಕೇಳುವುದು ಬೇಡ ಅಂತ ಬಿಟ್ಟಿದ್ದೇನೆ. ಪ್ರಕರಣ ಕಾಶಿ ದೇಶಕ್ಕೆ ನೀನು ಹೊರಡುವಲ್ಲಿ ಎರಡು ಉದ್ದೇಶ, ಒಂದು ರಾಜಕೀಯ ಲಕ್ಷ್ಯ, ಇನ್ನೊಂದು ಕೌಟುಂಬಿಕವಾಗಿ ವಿವಾಹದ ಸಂಕಲ್ಪ. ಹಾಗೆ ಹೊರಟುವಲ್ಲಿ ನೀನು ತಮ್ಮನಿಗೆ ಹೆಣ್ಣು ತರದು ಅಂತ ಮೊದಲೇ ಯೋಚನೆ ಮಾಡಿದ್ದೀಯ. ನಿನ್ನ ರಾಜಕೀಯ ಲಕ್ಷ್ಯವೋ ಅಥವಾ ಹಸ್ತಿನಾವತಿಯ ಗೌರವವನ್ನು ಮಾನಿಸದೇ ಇರುವುದೋ, ಅದಕ್ಕೆ ಬೇಕಾದಂತ ನಿನ್ನ ಪ್ರತೀಕಾರದ ಪ್ರವೃತ್ತಿಯೋ, ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಅದು ನಿಮಗೆ ಬಿಟ್ಟದ್ದು. ಆ ಬಗೆಗೆ ನಾನು ಆಕ್ಷೇಪಿಸುವುದು ಇಲ್ಲ. ಹಾಗೆ ಮಾಡದೇ ಇರ್ತಿದ್ರೆ ಬಹುಶಃ ನಾನು ಪ್ರಶ್ನಿಸುತ್ತಿದ್ದೆ. ಆದರೆ ಪ್ರವೇಶ ಮಾಡಿ ಹೆಣ್ಮಕ್ಕಳನ್ನು ರಥಕ್ಕೇರಿಸಿಕೊಂಡ ಮೇಲೆ ನಡೆದಂತಹ ಪ್ರಕರಣಗಳು, ಶಶಿವಂಶದ ವೃಕ್ಷದಲ್ಲಿ ಫಲ ಪಡೆದವನು ಭೀಷ್ಮ ಹೆಣ್ಣು ಮಕ್ಕಳನ್ನು ನನ್ನ ಪುರಕ್ಕೊಯ್ಯುತ್ತೇನೆ ಅಂತ ನೀ ಘೋಷಣೆ ಮಾಡಿದ್ರು. ಸೇರಿದಂತಹ ಸಾಮಂತರು ಶರಣಾಗಿ ಭೀಷ್ಮನಿಗೆ ಹೆಣ್ಣು ಕೊಡುವುದರಲ್ಲಿ ನಮ್ಮ ಆಕ್ಷೇಪ ಇಲ್ಲ, ನಮಗೆ ನೆಮ್ಮದಿ ಉಂಟು ಅಂತ ಹೇಳಿದ್ರಂತೆ. ಅವರು ಯಾವ ಭಾವದಿಂದ ಹೇಳಿದ್ರು, ಭೀತಿಯಿಂದ ಹೇಳಿದ್ರು, ಗೌರವದಿಂದ ಹೇಳಿದ್ರು ಅಂತ ಪ್ರಶ್ನೆ ಇಲ್ಲ. ಸಭೆಯಲ್ಲಿ ಬಂದಂತಹ ಘೋಷಣೆ ಜನರಲ್ಲಿ ಗೊಂದಲವನ್ನುಂಟು ಮಾಡುವ ರೀತಿಯಲ್ಲಿತ್ತು. ಪ್ರತಾಪ ಸೇನನು ನಡುಗುತ್ತಾ ಬಂದು ಎನ್ನ ಕನ್ಯೆಯರ ಕೈ ಬಿಡಿದು ಎನ್ನ ಕುಲಕೋಟಿಯನ್ನು ಉದ್ಧರಿಸುವಂತೆ ಮಾಡಬೇಕು ಅಂತ ತನ್ನ ಅಂತರಂಗವನ್ನು ತೆರೆದಿಟ್ಟ. ಆಮೇಲೆ ಯಾವನೋ ಒಬ್ಬ ಸಾಲ್ವನಾಮಕನು ಆಕ್ಷೇಪಿಸಿದ, ಅವನು ಹೊರಟು ಹೋದ. ನಿನ್ನ ನಡೆ, ವಿವಾಹ ಪದ್ಧತಿಯ ಬಗ್ಗೆ ನೀನು ವ್ಯಾಖ್ಯಾನ ಮಾಡಿದ್ದು, ಸಾಮಂತರ ಘೋಷಣೆಯೋ ಅಥವಾ ಅಲ್ಲಿ ಪ್ರತಾಪ ಸೇನನ ಹೇಳಿಕೆಯೋ, ಕೊನೆಗೆ ಪರಿಣಯದ ಕಾಲಕ್ಕೆ ಕರೆಸಿಕೊಂಬೆ ಅಂತ ನೀನು ಹೊಣೆಗಾರಿಕೆಯನ್ನು ವಹಿಸಿಕೊಂಡಿ. ಮಗು ಇಷ್ಟೆಲ್ಲ ಹೇಳುವಲ್ಲಿ ಶಾಸ್ತ್ರ ಸರಿಯೋ, ಆತ ಸಂದರ್ಭದಿಂದ ನಡವಳಿಕೆ ಸರಿಯೋ ಅಂತ ಅಲ್ಲ. ನಾವು ಲೋಕ ರೂಢಿಯನ್ನು ಹೇಳುವುದಷ್ಟೇ ಅಲ್ಲಿ, ಅಂತಹ ಸಂದರ್ಭದಲ್ಲಿ ಎಲ್ಲಿಯೂ ನಿನ್ನ ಮಾತಿನಲ್ಲಿ ತಮ್ಮನಿಗಾಗಿ ಹೆಣ್ಮಕ್ಕಳನ್ನು ಕೊಂಡೋಗ್ತೇನೆ ಅಂತ ಒಂದು ಕಾಣುವುದಿಲ್ಲ. ಪಣವಂತಂತೆ ನೀನು ವ್ಯವಹರಿಸಿದ ಅಂತ ಕೇಳಿದ್ರೆ ನೇರ ಪಣದಂತೆ ಅಲ್ಲ, ಅಲ್ವೋ ಅಂತ ಕೇಳಿದ್ರೆ ಹೌದು. ಪಣವನ್ನು ಸ್ವಾಧೀನೀಕರಿಸಿ ಯುದ್ಧ ಘೋಷಣೆ ಕೊಡುವುದು ಒಂದು, ಯುದ್ಧ ಮಾಡಿ ಪಣವನ್ನು ಸ್ವಾಧೀನೀಕರಿಸುವುದು ಎರಡು. ಎರಡು ತಪ್ಪು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಪಣಕ್ಕೆ ಅನುಗುಣವಾಗಿ ಅಂತಾದರೆ ಒಪ್ಪಿದರೆ ನಿನ್ನ ತಮ್ಮ ಜೊತೆಗೆ ಇಲ್ಲ. ಒಂದು ವೇಳೆ ತಮ್ಮನಿಗೆ ಮದುವೆ ಅಂತಾದರೆ ತಮ್ಮನನ್ನು ಕೂಡಿಕೊಂಡು ನೀನು ಹೋಗಬಹುದಿತ್ತು ಅಂತ ಒಂದು. ಯುದ್ಧ ನೀನೇ ಮಾಡುವುದು, ಹೋರಾಟ ಮಾಡುವುದು ನೀನೇ. ಅದೇ ಪ್ರತಿನಿಧಿಯಾಗಿ ಮಹಾರಾಜನಾದಂತಹ ಹಸ್ತಿನಾವತಿಯ ಸಿಂಹಾಸನಾರೂಢನಾದಂತಹ ವಿಚಿತ್ರ ವೀರ್ಯನನ್ನು ಜೊತೆ ಕೂಡಿಕೊಂಡು ಹೋಗುವಾಗ ಸ್ಪಷ್ಟ ಆಗ್ತಿತ್ತು. ನೀನು ಸ್ವಾಧೀನೀಕರಿಸಿ ಊರಿಗೆ ಹೋಗುವಾಗ ಅವರ ಹೇಳಿಕೆಗೆ ನೀನು ಅನುಮೋದನೆ ಕೊಡುವಾಗ ನೀನೇ ಮದುವೆ ಆಗುತ್ತೀಯೋ ಎಂಬ ಭ್ರಮೆ ಹುಟ್ಟುವಂತೆ ವ್ಯವಹರಿಸಿದಿ ನೀನು. ಆ ಕಾರಣದಿಂದ ತಂದ ಮಾರ್ಗ ಯಾವುದು, ಯಾವುದೇ ಒಂದು ಕೆಲಸ ನಮ್ಮಂಥವರು ಮಾಡುವಾಗ ಸ್ಪಷ್ಟ ಇರಬೇಕು. ಊರಿನಿಂದ ಹೊರಡುವಾಗ ನಿನ್ನ ಮನಸಂಕಲ್ಪ, ಅಲ್ಲಿ ನಿನ್ನ ವ್ಯವಹಾರ, ಅದು ಎಲ್ಲಿಯೂ ಮಾತಿನಲ್ಲಿ ಗೊತ್ತಾಗಲಿಲ್ಲ. ಕಾಯೇನ ವಾಚಾ ಮನಸ್ಸ, ಮಾತಿನಲ್ಲಿ ಎಲ್ಲಿಯೂ ಹೇಳಲಿಲ್ಲ.
ತಮ್ಮನಿಗಾದರೂ ನೀನು ತಂದ ಕ್ರಮ ದುರ್ಮಾರ್ಗತನ ಅಂತ ನನಗೆ ಕಾಣ್ತಾ ಉಂಟು. ಆ ಕಾರಣದಿಂದ ಅವಳಂತೂ ಸದ್ಯ ಒಂದು ವೇಳೆ ಅವಳು ಹೇಳಿದ್ಲು, ನಾನು ಸಾಲ್ವನನ್ನೊಪ್ಪಿದ್ದೇನೆ, ಹೊಣೆಗಾರಿಕೆ ಉಳ್ಳಂತಹ ನೀನು ಸಾಲ್ವನೆಯನ್ನೇ ಬರಲಿ ಕೇಳುವುದು, ಬೇಕಾದ್ರೆ ಅವನಿಗೊಂದು ಹಸ್ತಿನಾವತಿಯಲ್ಲೇ ಒಂದು ಮದುವೆ ಮಾಡಿಸಬಹುದಿತ್ತೋ, ಇದು ನನ್ನ ಚಿಂತನೆ. ಯಾಕೆಂದರೆ ದೂರಿದವರು ಋಷಿ ಮುನಿಗಳು, ಅದನ್ನು ಮಾಡಲಿಲ್ಲ. ಪುನಃ ಬಂದಾಗ ಅವಳನ್ನು ಬೈದು ಹೊರಗೆ ಹಾಕಿದೆ, ನಿಂದಿಸಿದೆ, ಮುಳ್ಳಿನ ಮೇಲೆ ಬಟ್ಟೆ ಬೀಳಲಿ, ಬಟ್ಟೆ ಮೇಲೆ ಮುಳ್ಳು ಬೀಳಲಿ, ಆವಾಗ ಯಾವುದಕ್ಕೆ ಹಾನಿಯಾಗುತ್ತದೆ, ಬಟ್ಟೆಗಾಗ್ತದೆ. ಅವಳು ಹೆಣ್ಣು, ಯಾವುದೇ ನ್ಯಾಯ, ಯಾವುದೇ ಶಾಸ್ತ್ರ, ಯಾವುದೇ ರೂಢಿ ಗಂಡು ಹೆಣ್ಣನ್ನು ನೋಡುವಾಗ ಸ್ವಲ್ಪ ನಮಗೆ ಮನಸ್ಸು, ನಮ್ಮ ಹೃದಯ ಹೆಣ್ಣಿನ ಕುರಿತಾಗಿ ವಾಲುವುದು ಸುಳ್ಳಲ್ಲವಲ್ಲ. ಒಬ್ಬ ಗಂಡಿಗೆ ಕೊಡುವಂತಹ ಶಿಕ್ಷೆಯನ್ನು ಒಬ್ಬಳು ಹೆಣ್ಣಿಗೆ ಕೊಡಲಿಕ್ಕಾಗುವುದಿಲ್ಲ. ಸ್ವಲ್ಪ ಶಿಕ್ಷೆಯಲ್ಲಿ ಪ್ರಮಾಣದಲ್ಲಿ ನಾವು ಸುಲಭಗೊಳಿಸಬೇಕಾಗ್ತದೆ, ಸಡಿಲಗೊಳಿಸಬೇಕಾಗ್ತದೆ. ಆ ಕಾರಣದಿಂದ ಹೆಣ್ಣಿಗೆ ನಿನ್ನ ಬದುಕಿನಲ್ಲಿ ಕೊಟ್ಟಂತಹ ಮೌಲ್ಯ ಏನು, ಶಕುಂತಲೆ ಅಂತವರು ಚಂದ್ರವಂಶದಲ್ಲಿ ಆದಂತಹ ವಿಶೇಷತೆ ಏನು, ಊರ್ವಶಿ ಅಂತವರು ಪುರೂರವನ ಜೊತೆಗೆ ಮಾಡಿದ ದಾಂಪತ್ಯ ಏನು, ಇದನ್ನೆಲ್ಲ ನೋಡುವಾಗ, ನಿನ್ನ ತಾಯಿ ಗಂಗೆಯನ್ನು ತೆಕ್ಕೊಳ್ಳುವಾಗ, ಅವಳ ಮಗನಾಗಿ ನೀನು ಅಂಬಾ ವ್ಯವಹಾರದಲ್ಲಿ ಸ್ವಲ್ಪ ಕಠೋರವಾಗಿ ನಿಷ್ಠುರವಾದಿಯಾಗಿಯೋ ಅಂತ ನನಗೆ ಕಾಣ್ತದೆ. ಎಲ್ಲಿಯೂ ನೀನು ಮನಸ್ಸು ಮೃದುವಾಗಿ ಈ ವ್ಯವಹಾರದಲ್ಲಿ ಸ್ವಲ್ಪ ಸಿಡುಕುಳ್ಳವನಾಗಿ, ಸ್ವಲ್ಪ ಸ್ವಾಭಿಮಾನವೇ ಕಾರಣವಾಗಿ, ನಿನ್ನ ಸ್ವಾಭಿಮಾನದಿಂದ ಹೆಣ್ಣಿಗೆ ಅನ್ಯಾಯವಾಯಿತು ಅಂತ ಕಂಡು ನಾನೊಂದು ತೀರ್ಮಾನಕ್ಕೆ ಬಂದೆ. ನಿನ್ನಿಂದ ನೀನು ಕಾರಣವಾಗಿ, ನೀನು ಮಧ್ಯಪ್ರವೇಶಿಸಿದ ಕಾರಣ ನಿರಾತಂಕವಾಗಿ ಸಾಲ್ವನನ್ನು ಮದುವೆಯಾಗುವುದಕ್ಕೆ ತೊಡಕವಾಯಿತು. ಈ ಕಾರಣಕ್ಕೆ ಅಂಬೆಗೊಂದು ಬದುಕನ್ನು ನೀನು ಕೊಟ್ಟರೆ ಹೇಗೆ ಹೇಗೆ ಕೊಡಬೇಕು? ಹೇಗೆ ಕೊಡುವುದು ಅಂದರೆ ಅವಳು ಬಯಸಿದ್ದನ್ನು ಕೊಡುವುದು ಒಂದು, ಆದರೆ ಅವಳು ಬಯಸುವುದು ಅದಲ್ಲ. ಅವಳು ಜಹಿ ಭೀಷ್ಮ ಅಂತ ಹೇಳೋದು. ಜಹಿ ಭೀಷ್ಮ ಅಂದರೆ ನಾ ತಿಳ್ಕೊಂಡದ್ದು ನನ್ನ ಭಾಷೆಯಲ್ಲಿ, ಭೀಷ್ಮತ್ವವನ್ನು ಸುಡಬೇಕು, ಭೀಷ್ಮತ್ವವನ್ನು ಕೊಲ್ಲಬೇಕು. ಆ ಭೀಷ್ಮತ್ವವನ್ನು ಕೊಲ್ಲುವುದು ಅಂದರೆ ಅಂಬೆ ಜೊತೆಗೆ ನೀನು ಸಂಸಾರ ಮಾಡುವುದು, ಅಂಬೆಗೆ ಬಾಳನ್ನು ಕೊಡುವುದು ಅಂತ ನನ್ನ ಯೋಚನೆ. ಇದು ಪರಿಹಾರ, ಇದು ಪರಿಹಾರ ಅಲ್ಲದೆ ಇದ್ರೆ ನೀನು ತಮ್ಮನಿಗೆ ಬೇಕಾಗಿ ನಿನ್ನ ದುರ್ಮಾರ್ಗತನ ಹೇಗೆ ಸರಿಯಾಗ್ತದೆ ಅಂತಂದು ಬೇಡ. ಗುರುಗಳೇ, ತಮ್ಮನಿಗೆ ಅಣ್ಣಾಗಿ ಮಾತ್ರ ಅಲ್ಲ ನನಗೆ ಈ ಪ್ರಪಂಚದಲ್ಲಿ ಅಸ್ತಿತ್ವ, ಅಲ್ಲ ಅಪ್ಪನಿಗೆ ಮಗಾಗಿ ಉಂಟ. ಹೌದು ತಂದೆ, ಉದ್ದೇಶದಿಂದ ತಾವು ಬಂದವರು, ನೀವೇ ಆಗಮಿಸಿದ್ದೀರಿ ಅನ್ನುವಾಗ ನಮಗಾದ ಸಮಾಧಾನವು ಆ ಕಾರಣಕ್ಕೆ. ಏನೋ ಒಂದು ತೀರ್ಮಾನ ಕೊಡುವುದಕ್ಕಿದ್ದವರಲ್ಲ ತಾವು, ಸರಿಯಾದ ತೀರ್ಮಾನವನ್ನು ಮಾಡಬಲ್ಲ ಅರ್ಹತೆ ಇದ್ದವರು. ಆದ್ದರಿಂದಲಲ್ಲೂ ಆ ವಿಶ್ವಾಸ, ಪರಶುರಾಮರು ಬಂದಲ್ಲಿಗ ಈ ಪ್ರಸಂಗಕ್ಕೊಂದು ಮಂಗಲಾಂತ್ಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಆದರೆ ತಾವಿಂದಿನ ದಿನ ಪ್ರಕರಣಕ್ಕೆ ವಿಮರ್ಶೆಯನ್ನು ಮಾಡಿ ಪ್ರಕರಣಕ್ಕೆ ಒಂದು ಸುಖಾಂತ್ಯವನ್ನು ಒದಗಿಸಿಕೊಡುವುದಕ್ಕಿಂತ ಬದಲಾಗಿ ಸ್ವಲ್ಪ ಅಂಬೆ ಹೆಣ್ಣು ಅನ್ನುವ ಕಾರಣಕ್ಕಾಗಿ ಅನುಕಂಪದತ್ತವೇ ವಾಲಿದ್ರು ಅಂತ ನನಗನ್ನ. ಅನುಕಂಪ ಹೆಣ್ಣಿನ ಕುರಿತಾಗಿ ಇರಲೇಬೇಕಲ್ಲ. ಸರಿಯೇ, ಬೇರೆ ಎಲ್ಲ ಋಣವನ್ನು ಪುರುಷನಾದವನು ತೀರಿಸಬಹುದು, ಹೆಣ್ಣು ಹೆತ್ತ ಋಣವನ್ನು ಪುರುಷನಾದವನು ತೀರಿಸಬೇಕಾಗುವುದಿಲ್ಲ. ಒಂದು ವಿಷಯದಲ್ಲಿ ಹೆಣ್ಣು ಪ್ರತ್ಯೇಕ. ಸರಿ, ಅದು ಹೆರುವ ಅವಕಾಶವನ್ನು ಬದುಕಿನಲ್ಲಿ ಉಳಿಸಿಕೊಂಡ ಹೆಣ್ಣಿನ ಬಗ್ಗಲ್ಲು. ಹೆರುವವಳು ಎನ್ನುವುದರಿಂದಲೇ ಹೆಣ್ಣಲ್ಲೋ? ತನ್ನ ಹೆರುವ ಸೌಭಾಗ್ಯವನ್ನೇ ತನ್ನ ಕೈಯಾರೆ ನಾಶ ಮಾಡಿಕೊಂಡಂತಹ ಹೆಣ್ಣಾಗಿ ಎಲ್ಲೋ ವರ್ತಮಾನ ಕಾಲದಲ್ಲಿ ಅಂಬೆ ಸ್ಥಾಪಿತಳಾದದ್ದು ತಮ್ಮ ಅರಿವಿಗೆ ಅದ್ಯಾಕೆ? ಆದರೂ ನಿನ್ನ ಜೊತೆಗೆ ಸಂಸಾರ ಮಾಡಿ ಒಂದು ಹೆರಿಗೆ ಆಗಲಿ ಅವಳಿಗೆ ಅಂತ ನಾ ಹೇಳು. ಆಗುವುದಿಲ್ಲ. ಯಾಕೆ? ಹೆರಬೇಕಾದಂತಹ ಹೆಣ್ಣಿನಲ್ಲಿ ಇರಬೇಕಾದದ್ದು ಒದಗಿ ಬಂದಂತಹ ಕಷ್ಟವನ್ನೆಲ್ಲ ಉಂಡು ಆ ನೋವನ್ನು ಅನುಭವಿಸಿ ಆದರೂ ಸುಖ ಪ್ರಸವವಾಗಿ ಪ್ರಪಂಚಕ್ಕೊಂದು ಒಳಿತನ್ನು ಕೊಡ್ತೇನೆನ್ನುವ ಹಾರ್ದಿಕವಾದ ಭಾವ ಇರುತ್ತೆ. ಒಳ್ಳೆ ಮಕ್ಕಳನ್ನೇ ಹೆರಬೇಕು ಅಲ್ವಾ? ಹಾರ್ದಿಕವಾದ ಭಾವ ಇರ್ತಿದ್ರೆ ಅಂಬೆಯ ಗತಿ ಹೀಗಾಗ್ತಿತ್ತು ಗುರುಗಳೇ. ಯಾಕೆ ಆಗಲಿಲ್ಲ?
ನೀವೇ ಆಲೋಚನೆ ಮಾಡಿ. ಹೆಣ್ಣು ಅನ್ನುವ ಅನುಕಂಪವನ್ನು ಕಾಣಿಸಬೇಕಾದದ್ದು ಹೌದು, ಆದರೂ ಅದಕ್ಕೊಂದು ಮಿತಿ, ಅದಕ್ಕೊಂದು ಗತಿ ಅನ್ನುವುದನ್ನು ನಾವು ತೀರ್ಮಾನಿಸಿಕೊಳ್ಳಲೇಬೇಕಾಗ್ತದೆ. ಏನು ಅಪ್ಪ ಅಮ್ಮನೆ ಇಲ್ಲದೆ ಹುಟ್ಟಿದವಳಲ್ಲ ಅಲ್ಲಪ್ಪ. ಹೆಣ್ಣಿನ ಜೀವನಕ್ಕೆ ಒಂದು ಪರಿವಿಡಿಯನ್ನು, ಒಂದು ಪರಿಧಿಯನ್ನು ಶಾಸ್ತ್ರಜ್ಞರು ಸೂಚಿಸಿದರು. ಬಾಲ್ಯದಲ್ಲಿ ಯಾರ ಅಧೀನದಲ್ಲಿರಬೇಕು, ವೃದ್ಧಾಪ್ಯಕ್ಕೆ ಯಾರ ಅಧೀನಕ್ಕೆ ಒದಗಬೇಕು, ಆಮೇಲೆ ತನ್ನ ಯೌವನದ ಕಾಲದಲ್ಲಿ ಯಾರ ಅಧೀನದಲ್ಲಿ ತಾನು ಉಳಿಯಬೇಕು, ಇದನ್ನೊಂದು ನಿರ್ಣಯಿಸಿದ್ದು ಭೀಷ್ಮನೂ ಅಲ್ವಲ್ಲ. ಲೋಕದಲ್ಲಿ ಎಷ್ಟೋ ಕಾಲಕ್ಕಿಂತ ಮುನ್ನವೇ ಇಂತಹ ಒಂದು ಶಾಸ್ತ್ರ ಪ್ರಪಂಚಕ್ಕೆ ಸಿದ್ಧವಾಗಿ ಹೋಗಿದೆ. ಯಾಕೆ ಶಾಸ್ತ್ರ ಮಾಡಿದವನಿಗೆ ಹೆಣ್ಣು ಸಮಾಜ ಕಂಡ್ರೆ ಆಗುವುದಿಲ್ಲ ಅನ್ನುವುದಕ್ಕಾಗಿ ಬರೆದು ಹಾಕಿದನ ಅಲ್ಲ. ಸಮಾಜ ವ್ಯವಸ್ಥೆ ಹಾಳಾಗುವಲ್ಲಿ ಹೆಣ್ಣು ಪ್ರಧಾನ ಕಾರಣವಾಗಿ ಪರಿಣಮಿಸ್ತಾಳೆ. ಹೆಣ್ಣಿಗೆ ಸ್ವೇಚ್ಛೆ ಕೊಟ್ಟರೆ, ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟರೆ, ಬದುಕಿನ ಆಯ್ಕೆ ಅವಕಾಶವನ್ನು ಮುಕ್ತವಾಗಿಸಿದರೆ ತನ್ನ ಜೀವನಗತಿಯನ್ನೇ ತಾನು ಅಧೋಗತಿಗೆ ತಳ್ಳುವುದು ಮಾತ್ರವಲ್ಲ, ಅದರ ಕಾರಣವಾಗಿ ಸಮಾಜವೇ ಅಧೋಗತಿಗೆ ಸಾರುವುದಕ್ಕೆ ಅವಳು ಕಾರಣ ಸ್ಥಾನದಲ್ಲಿ ನಿಲ್ಲುತ್ತಾಳೆ. ಅದಕ್ಕಲ್ಲೂ ಒಂದು ನಿಯಂತ್ರಣ ಹಾಕಿದ್ದು. ಪ್ರಪಂಚದಲ್ಲಿ ಬೆಳೆ ಬೆಳೆಸುವಂತಹ ಹೊಲಕ್ಕೆ ಬೇಲಿಯನ್ನು ನಾವು ಕಟ್ಟುವುದು ಯಾವ ಕಾರಣಕ್ಕೆ ಬೇಕಾಗಿ? ಬೆಳೆ ಹೊರಗೆ ಹೋಗಬಾರದು ಅನ್ನುವುದಕ್ಕಲ್ವಲ್ಲ, ಬೆಳೆಗೆ ಹೊರಗಿನಿಂದ ಆಪತ್ತು ಬರಬಾರದು ಅನ್ನುವುದಕ್ಕೆ ರಕ್ಷಣೆ ಇರು. ಹೆಣ್ಣಿಗೂ ಈ ತರನಾದ ಒಂದು ವಿಧಿಯನ್ನು, ಒಂದು ನಿಷೇಧವನ್ನು ತನ್ನ ಬದುಕಿನಲ್ಲಿ ಹೇರಿಕೊಳ್ಳಬೇಕಾದ ಅನಿವಾರ್ಯತೆ ಬಂದದ್ದು ಯಾವುದಕ್ಕೆ? ಹೆಣ್ಣು ಸ್ವಾತಂತ್ರ್ಯ ಕೆಟ್ಟು ಬದುಕಬೇಕನ್ನುವ ಕಾರಣಕ್ಕಲ್ಲ. ಯಾವ ಕಾರಣಕ್ಕೂ ಹೆಣ್ಣು ಪರರಿಂದ ಆಕ್ರಮಣಕ್ಕೊಳಗಾಗಕೂಡದು ಅನ್ನುವಂತಹ ಉದ್ದೇಶಕ್ಕೆ ಈ ಸದಾಶಯದಿಂದ ಸಿದ್ಧವಾದಂತಹ ಶಾಸ್ತ್ರ ಅದು. ಗುರುಗಳೇ, ಆ ಶಾಸ್ತ್ರವನ್ನು ಸಮ್ಮತಿಸಿ ಸಾಗಿದಳು ಅಂಬೆ ಇಲ್ವಲ್ಲ. ಯಾಕೆ? ತನ್ನ ಬದುಕಿನ ಗತಿಯನ್ನು ತಾನೇ ನಿರ್ಣಯಿಸಿಕೊಳ್ತೇನೆ ಅಂತ ಹೊರಟು ಯೋಚನೆ ಮಾಡಿ ಅಪ್ಪನಿಗೆ ಬೇಕಾಗಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡು ಹೆಣ್ಣನ್ನು ತಂದು ಮದುವೆ ಮಾಡಿಸಿದ ಭೀಷ್ಮ ಒಂದು ಕಡೆಯಲ್ಲಿ, ಅಪ್ಪ ಮಾಡಿದ ತೀರ್ಮಾನವನ್ನು ತಿಳಿದಿದ್ದು ಅಪ್ಪನಿಗೆ ಜೀವಂತ ಶ್ರಾದ್ಧ ಮಾಡಿ ಸಾಲ್ವನಿಗೆ ಮಾತು ಕೊಟ್ಟು ನಿನ್ನನ್ನು ಮದುವೆ ಆಗುತ್ತೇನೆ, ಲೋಕದಲ್ಲಿ ನಾಳೆ ಯಾರು ಯಾರನ್ನೇ ಗೆಲ್ಲಲಿ, ಯಾರೇ ವಿಜಯಿಗಳಾಗಿ ಹೋಗಲಿ, ನಿನ್ನನ್ನು ನಾನು ಓಲೈಸಿ ಬರ್ತೇನೆ ಅಂತ ಹೇಳುವ ಮಾತು ಕೊಟ್ಟ ಅಂಬೆ ಮತ್ತೊಂದು ಬದಲು. ತಂದೆಗಾಗಿ ಭೋಗವನ್ನು ತ್ಯಾಗ ಮಾಡಿದ ಭೀಷ್ಮ ಒಂದೆಡೆಯಲ್ಲಿ, ಸರಿಯಾಗಿ ನೀವು ಯೋಚನೆ ಮಾಡಿ, ತನ್ನ ಭೋಗಕ್ಕೆ ಬೇಕಾಗಿ ತಂದೆಯ ಸ್ಥಾನವನ್ನೇ ತ್ಯಾಗ ಮಾಡಿದ ಅಂಬೆ ಮತ್ತೊಂದೆಡೆಯಲ್ಲಿ. ನೀವೀಗ ಅಂಬೆಯ ಮೇಲೆ ಅನುಕಂಪವನ್ನು ಕಾಣಿಸುವುದಕ್ಕೆ ಹೊರಟಿದ್ದೀವಿ. ನಾನು ನನ್ನ ಅರ್ಹತೆಯನ್ನು ಪ್ರಶ್ನಿಸಿ ಹೇಳುತ್ತಿರುವುದು ಆ ಕಾರಣಕ್ಕಾಗಿ. ಕುಟುಂಬ ವತ್ಸಲತೆಯನ್ನು ಹೊಂದಿ ಮನೆಯ ಮನೆತನದ ಘನತೆಯನ್ನು ಅರ್ಥ ಮಾಡಿಕೊಂಡು ಮನೆತನದ ಘನತೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಸ್ವಂತ ಸುಖವನ್ನಾದರೂ ತ್ಯಾಗ ಮಾಡಬಲ್ಲಂತಹ ಗುಣವನ್ನು ಹೊಂದಿದ ಭೀಷ್ಮ ದುರ್ಮಾರ್ಗದಲ್ಲಿ ಪ್ರವರ್ತಿಸುವುದಕ್ಕೆ ಮುಂದಾಗುತ್ತಾನೆ ಅನ್ನುವುದನ್ನು ಕಲ್ಪಿಸುವುದಕ್ಕಾದರೂ ತಮಗೆ ಅವಕಾಶ ಉಂಟೇ? ಇಲ್ಲ. ಕೆಟ್ಟ ದಾರಿಯಲ್ಲಿ ಕ್ರಮಿಸಿ ಸಿಕ್ಕಿದ್ದನ್ನೆಲ್ಲ ಒಳಗೆ ಹಾಕಿ ಹೇಗಾದರೂ ಜೀವನ ಸಾಗಿಸುವ ದುರುದ್ದೇಶವನ್ನು ಹೊಂದಿದ ಹೌದು ಅಂತಾದರೆ ನಾನು ಭೀಷ್ಮನೇ ಆಗುತ್ತಿರಲಿಲ್ಲ. ಮನೆತನದ ಗೌರವ, ಒಬ್ಬ ಗಂಡು ಮಗನಾಗಿ ನನಗಾ ಯೋಚನೆ ಬಂದಿದೆ? ಹೆಣ್ಣಿಗೆ ಬೇಡುವ, ತಾನು ಹೊಕ್ಕ ಮನೆ, ತಾ ಹುಟ್ಟಿದ ಮನೆ, ಎರಡರ ಘನತೆಯನ್ನು ಉಳಿಸಿಕೊಳ್ಳಬೇಕಾದ ಪ್ರಜ್ಞೆ ಇದ್ದವಳು ಆಗಬೇಡುವ. ಹೇಗೆ ಅವಳು ಸಾಲ್ವನಿಗೆ ಮಾತು ಕೊಡಲಿಕ್ಕೆ ಸಾಧ್ಯ ಆಯಿತು? ಕೊಟ್ಲು, ಕಾಲ ಕಾರಣ, ವಿಧಿ ಕಾರಣ, ಒಪ್ಪಿಕೊಳ್ಳೋಣ. ಅಪ್ಪನನ್ನು ವಂಚಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು? ನನ್ನ ಹತ್ರ ಹೇಳುದು ಬೇಡ, ಊರವರ ಹತ್ರ ಹೇಳುದು ಬೇಡ, ಅಪ್ಪ ಅಮ್ಮನ ಹತ್ರ ಹೇಳಬೇಡುವ. ಅಪ್ಪಯ್ಯ ನಾನು ಮಾತು ಕೊಟ್ಟಿದ್ದೇನೆ ಸ್ವಯಂವರದ ಮಂಟಪದಲ್ಲಿ, ಹೇಗೆ ಬಂದು ನಿಲ್ಲಿ? ಅವಳು ಕೊಟ್ಟದ್ದು ಎಂತಹ ವಂಚನೆಯ ಮಾತು! ಆಲೋಚನೆ ಮಾಡಿ ಗುರುಗಳೇ, ಪರಿಣಾಮ ಎಷ್ಟು ಘೋರವಾದದ್ದು. ನಾಳೆ ಕಾಳಗದಲ್ಲಿ ಯಾರು ಯಾರನ್ನೇ ಸೋಲಿಸಲಿ, ಯಾರು ಯಾರೇ ಗೆಲ್ಲಲಿ, ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ಅಂದ್ರೆ ಸೋತರೂ ನಿನ್ನನ್ನು ಮದುವೆ ಆಗುತ್ತೇನೆ ಅನ್ನುವ ನಿರ್ಣಯಕ್ಕೆ ಬಂದಂತಹ ಒಬ್ಬಳಾಕೆ ಹೆಣ್ಣು ಮರುದಿವಸ ತನ್ನ ವರ ಯಾರು ಅನ್ನುವುದನ್ನು ಆಯ್ಕೆ ಮಾಡುವ ಅವಕಾಶವನ್ನು ಉಳಿಸಿಕೊಂಡವಳಲ್ಲ ಅಂತ ಅರ್ಥ. ಅಂತಿದ್ದವಳು ಮತ್ತೆ ಯಾಕೆ ಸ್ವಯಂವರದ ಮಂಟಪದಲ್ಲಿ ವರ್ಣ ಮಾಲಿಕೆಯನ್ನು ಹಿಡ್ಕೊಂಡು ನಿಂತಳು? ಅವಳು ಮಾಡಿದ ಅಪರಾಧವನ್ನು ತಾವು ದಂಡಿಸಬೇಕು ಅನ್ನುವುದಕ್ಕಾಗಿ ಆಡಿದ್ದಲ್ಲ. ಅವಳ ಬದುಕು ಹೀನಾಯವಾಗುವುದಕ್ಕೆ ಕಾರಣ ಇಲ್ಲಿ, ಅವಳು ಗತಿ ತಪ್ಪಿದ್ದೆಲ್ಲಿ, ಅವಳು ತಾಳ ತಪ್ಪಿದ್ದೆಲ್ಲಿ ಅನ್ನುವುದನ್ನು ತಮಗೆ ಸೂಚಿಸುವುದಕ್ಕಾಗಿ ಮಾತ್ರ ಈ ಪ್ರಕರಣವನ್ನು ಆಡಿದ್ದು. ಅವಳು ತನ್ನ ಬದಲಾವಣೆಯನ್ನು, ಮಾನಸಿಕವಾದ ಸ್ಥಿತಿಯನ್ನು ಪ್ರಕಟಿಸುತ್ತಿದ್ದರೆ ಆಕೆಯ ಗತಿ ಕೆಡುವುದಕ್ಕಿದ್ದಿಲ್ಲ. ತಂದದ್ದು ತಪ್ಪಾಗಲಿಲ್ಲ, ಯೋಚಿಸಿದ್ದು ಕಡಿಮೆ ಆಗಲಿಲ್ಲ. ಒಂದು ಸಂಸ್ಕಾರವಂತನಾದವ, ಒಂದು ಕುಲೀನವಾದ ಮನೆತನದ ಹಿನ್ನೆಲೆಯನ್ನು ತಿಳಿದವ, ಆ ಮನೆತನದ ಹೆಣ್ಣುಮಕ್ಕಳ ಕುರಿತಾಗಿ ಎಷ್ಟು ಆಲೋಚಿಸಬಹುದೋ ಅಷ್ಟನ್ನು ನಾನು ಆಲೋಚಿಸಿದ್ದೇನೆ. ಅದಕ್ಕಿಂತ ಹೆಚ್ಚನ್ನು ಆಲಿಸುವುದಕ್ಕೆ ಪರಶುರಾಮಾಚಾರ್ಯರ ಶಿಷ್ಯನಿಗೆ ಕಷ್ಟ ಆಗುತ್ತದೆ. ಲೋಕದಲ್ಲಿ ಒಬ್ಬ ಸಾಮಾನ್ಯ ಮೂರ್ಖ ಮಾಡಿಯಾನು, ಆ ಹೆಣ್ಣು ಯಾವನೊಟ್ಟಿಗೆ ಎಲ್ಲಿ ಮಾತು ಕೊಟ್ಟಿದ್ದಾಳೆ, ಯಾವನೊಟ್ಟಿಗೆ ಕೈಕೈ ಹಿಡಿದು ತಿರುಗಿದ್ದಾಳೆ, ಇದನ್ನೆಲ್ಲ ಕೇಳುವುದಕ್ಕೆ ನಮ್ಮ ಸಂಸ್ಕಾರ ಬಿಡುವುದಿಲ್ಲ. ಯಾಕೆಂದ್ರೆ ತಂದೆ ತಾಯಿಗಳ ಮಾತಿನಲ್ಲಿ ನಮಗೆ ವಿಶ್ವಾಸ. ಪ್ರತಾಪ ಸೇನ ಅವರು ಕನ್ನೆಯರು ಅಂತ ಘೋಷಿಸಿದ. ಕನ್ನೆ ಅಂದ್ರೆ ಸ್ವಯಂ ವರನನ್ನು ಆರಿಸಿಕೊಳ್ಳದೇ ಇದ್ದವಳು ಅಂತ ಅರ್ಥ. ಕನ್ಯತ್ವವನ್ನು ದೇಹದಲ್ಲಿ ಉಳಿಸಿಕೊಂಡವಳು ಅನ್ನುವುದು ಮಾತ್ರ ಧ್ವನಿ ಅಲ್ವಲ್ಲ. ಹಾಗಿದ್ರೆ ತನ್ನ ವರನನ್ನು ನಿರ್ಣಯಿಸದೇ ಇದ್ದ ಹೆಣ್ಣು ಅನ್ನುವ ಕಾರಣಕ್ಕಾಗಿ ನಾ ಕರೆ ತಂದೆ. ತನ್ನ ವರನನ್ನು ನಿರ್ಣಯಿಸಿಕೊಂಡ ಹೆಣ್ಣಾದ್ರೆ ಅವಳೇ ಆ ಸಾಲಿನಿಂದ ಹೊರಗೆ ನಿಲ್ಲಬೇಕಿತ್ತು.
ಅವಳು ನಿಲ್ಲದೆ ಮಾಡಿದ ಆಗಿ ಹೋದಂತಹ ಅಪರಾಧಕ್ಕೆ ನನ್ನನ್ನು ಅಪರಾಧಿ ಅಂತ ಮಾಡಿ ಮದುವೆ ಆಗಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ ಗುರುಗಳೇ? ಯಾಕೆ ಅವಳಿಗೊಂದು ಗತಿಯಾಗಬೇಕು, ಅದಕ್ಕೆ ನೀ ಮದುವೆ ಆಗು. ಹೇಳುತ್ತಿದ್ದರೂ ನಾನಾಗದಿದ್ರು ಬೇರೆ ಏನಾದರೂ ಆಗ್ತದೋ ಅಂತ ನೋಡಬಹುದಿತ್ತು. ಯಾಕೆ? ಗುರುವಾಕ್ಯದ ಮೇಲೆ ಗೌರವದ. ಆದರೆ ನೀವೀಗ ಕಾರಣ ಕೊಡುವುದಂಥದ್ದು, ನಿನ್ನಿಂದ ಅವಳಿಗೆ ಅನ್ಯಾಯ ಆಗಿದೆ, ಆದ್ದರಿಂದ ನಾನು ಅನ್ಯಾಯ ಮಾಡಲಿಲ್ಲ, ಆದ್ದರಿಂದ ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ. ದೇವವೃತ್ತ, ಸ್ವಯಂವರ ಮಂಟಪದಲ್ಲಿ ನಿಂತಹ ಹೆಣ್ಣು ಅನ್ಯಾನುರಕ್ತೆ, ಅದನ್ನು ಸಂಶಯಿಸುವುದಕ್ಕೆ ಕಾರಣವಿಲ್ಲ. ಇಲ್ಲ, ಹೌದಾ? ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಅಂಬೆ ಮಾತು ಕೊಟ್ಟಿದ್ದಾಳೆ. ಕ್ಷತ್ರದಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಮಾತು ಕೊಡುವಂತಹದ್ದು ಇದು ಅಪರಾಧ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ಬರುವಂತಹ ಸಮಸ್ಯೆ ಏನು ಅಂದ್ರೆ, ಅವಳಿಗೆ ವಿವಾಹ ನಿರ್ಣಯವಾಗಿದೆ ಸ್ವಯಂವರ, ಆಮೇಲೆ ಅವಳು ಸಾಧುವನಿಗೆ ಮಾತು ಕೊಟ್ಟದ್ದು. ಹೌದಪ್ಪ, ಈಗ ಎರಡು ಕಾರಣದಿಂದ ನಮಗೆ ಕಂಡುಕೊಳ್ಳಿಕ್ಕೆ ಬರ್ತದೆ. ಒಂದು, ತನಗೆ ಸ್ವಯಂವರ ನಿರ್ಣಯ ಆದ ಮೇಲೆ ಮಾತು ಕೊಡಕೂಡದು ಅಲ್ಲ, ತನ್ನ ಮನಸ್ಸು ಸೋತು ಮಾತು ಕೊಟ್ಲು, ಮಾತು ಕೊಟ್ಟಳು ಅಂತಾದ್ರೆ ಮತ್ತೆ ಸ್ವಯಂವರದ ವಧುವಾಗಿ ಬಂದು ನಿಲ್ಲ ಕೂಡ. ಈಗ ತಾನು ಸಾಲ್ವಾನು ರಕ್ತ, ನಾನು ಸಾಲ್ವನ ಹಿಂದೆ ಹೋಗ್ತೇನೆ. ಆದರೆ ನಾವು ರಾಜಕೀಯ ಪ್ರಜ್ಞೆಯನ್ನು ಬದಿಗಿಡುವ, ನಿನ್ನ ಕಾಶಿಯ ಪ್ರವೇಶದಲ್ಲಿ ಒಂದು ಸ್ವಯಂವರವು ಉಂಟಲ್ಲ ಮದುವೆ ಮಾಡಿಸುವಂತಹದ್ದು, ರಾಜಕೀಯ ಪ್ರಜ್ಞೆಯಿಂದ ಅಲ್ಲಿರುವಂತಹ ಸಾಮಂತರನ್ನು ಹೊಡೆಯುವುದೋ ಬಡಿಯುವುದೋ, ನಿನ್ನ ನಿಯಂತ್ರಣವನ್ನು ಸಾಧಿಸುವುದೋ ಅಲ್ಲಿಗೆ ಒಪ್ಪುವ ನಾವು. ಆದ್ರೆ ಇನ್ನೊಂದು ವಿಧದಿಂದ ತಮ್ಮನಿಗೆ ಅಂತ ನೀವು ಹೊರಟದ್ದು ಹೌದಾ? ಹೌದು. ಈ ಸಂಬಂಧ ಮಾಡುವಾಗ ಆ ಸಭಾ ಮಂಟಪದಲ್ಲಿ ತಮ್ಮನಿಗೆ ಅಂತ ಎಲ್ಲಿಯಾದ್ರೂ ನೀವು ಹೇಳಿದೀಯೋ? ಇಲ್ಲ. ಈಗ ಅಂಬೆ ತಾನು ಸಾಲ್ವನಿಗೆ ಮಾತು ಕೊಟ್ಟಿದ್ದೇನೆ ಅಂತ ಹೇಳಲಿಲ್ಲ. ನೀನಲ್ಲಿ ತಮ್ಮನಿಗೆ ಅಂತ ಹೇಳಿದೀಯಾ? ಇಲ್ಲ, ಹೇಳಲಿಲ್ಲ. ಅವಾಗ ಅಂಬೆಗೂ ನಿನಗೆ ವ್ಯತ್ಯಾಸ ಇಲ್ಲಲ್ಲ. ಅದು ಯಾಕೆ ಹೇಳಬೇಕು? ಅಲ್ಲ, ಅಂಬೆ ಯಾಕೆ ಹೇಳಬೇಕು ಅಂದ್ರೆ ನೀ ಕರ್ಕೊಂಡು ಹೋಗುದು ತಮ್ಮನಿಗೆ ಬೇಕಾಗಿಲ್ವಾ? ಅಲ್ಲ, ಇರ್ಲಿ. ಅಲ್ಲ, ಅದು ಮದುವೆ ಅಲ್ವಾ ಗುರುಗಳೇ? ಈಗ ಅಲ್ಲ, ಈಗ ತೊಡಕು ಬಂದದ್ದು ಹೇಗೆ? ನಾ ತಮ್ಮನಿಗೆ ಅಂತ ಹೇಳಿ ತರುವುದರಿಂದಲೇ, ತಮ್ಮನಿಗೆ ಅಂತ ಹೇಳದೆ ತಂದದ್ದರಿಂದಲಿ ತೊಡಕಲ್ಲ ಬಂದದ್ದು. ಅಲ್ಲ, ಈಗ ತೊಡಕು ಬಂದದ್ದು ಯಾವ ಕಾರಣ ಬಂದದ್ದು? ಅಲ್ಲಲ್ಲ, ಈಗ ತೊಡಕು ಬಂದದ್ದು ಯಾಕೆ? ನೀನ್ ತಮ್ಮನಿಗೆ ಅಂತ ಹೇಳುತ್ತಿದ್ರೆ ಅಂಬೆ ಮನಸ್ಸಿನಲ್ಲಿ ಏನುಂಟು ಅಂತ ನಮಗೆ ಮುಖ್ಯ ಅಲ್ಲ. ಅಂಬೆಯು ಪ್ರಧಾನ ಅಲ್ಲ, ಅಂಬೆ ಪರಶುರಾಮನ ಶಿಷ್ಯೆಯೂ ಅಲ್ಲ, ಅಥವಾ ಶುಕ್ರರಲ್ಲಿಯೋ ವಸಿಷ್ಠರಲ್ಲಿಯೋ ಬೃಹಸ್ಪತಿಯಲ್ಲಿಯೋ ಓದಿದವಳು ಅಲ್ಲ. ನೀನು ಅಂಬೆ ಮತ್ತು ನಿನ್ನನ್ನು ಒಂದೇ ತಕ್ಕಡಿಯಲ್ಲಿಡೋ ನಾನು ಅಲ್ಲವೇ ಅಲ್ಲ. ಅವರವರ ಜ್ಞಾನ ಅವರವರ ವಿವೇಕಕ್ಕೆ ತಕ್ಕಂತೆ ಯೋಚನೆ ಮಾಡಬೇಕು. ಅಥವಾ ಬೇರೆ ಯಾರಿಂದ ಆದ್ರೂ ಅಂಬೆಗೆ ಅನ್ಯಾಯವಾದ್ರೂ ನಾ ಪ್ರಶ್ನಿಸುತ್ತಿರ್ಲಿಲ್ಲ. ಅಂಬೆಗೆ ಅನ್ಯಾಯವಾಗಿದೆ ಅಂತ ಈಗ ಮೇಲ್ನೋಟಕ್ಕೆ ಕಾಣುವುದು ಭೀಷ್ಮನಿಂದ. ಭೀಷ್ಮನ ಎತ್ತರ, ಭೀಷ್ಮನ ಸಾಮರ್ಥ್ಯ, ಭೀಷ್ಮನ ಸರ್ವಯೋಗ್ಯತೆ ಎಂದು ಕಂಡು ಹೇಳುವುದು ನಾನು. ಒಂದು ವೇಳೆ ನೀನು ತಮ್ಮನಿಗೆ ಅಂತ ಅಲ್ಲಿ ಹೇಳುತ್ತಿದ್ದರೆ ಅಂಬೆಯಲ್ಲಿ ಆದ್ರೂ ಬಾರದೆ ಕೂತ್ಕೊಳ್ಳುತ್ತಿದ್ಲೋ? ಅಲ್ಲ, ಹೇಗೆ ಅಂತ ಹೇಳೋದಕ್ಕೆ ನಮಗೆ ಗೊತ್ತಿಲ್ಲ, ಅದೇ ನಡೀಲಿಲ್ಲ. ಆಗಲ್ಲ, ಈಗ ನಾನು ಯಾರಿಗೆ ಅಂತ ಹೇಳಿದ್ದರಿಂದ ಅಲ್ಲಲ್ಲ ಅವಳು ರಥ ಏರಿ. ಅಲ್ಲ, ಈಗ ನೀನು ಯಾರಿಗೆ ಅಂತ ಹೇಳುತ್ತಿದ್ರೆ ನಿನಗೆ ತೊಂದರೆ ಏನು ಅಂತ ಬೇಕಲ್ಲ. ಆಗಲ್ಲ, ಯಾಕಲ್ಲ, ಅವಳ ಅಲ್ಲಿ ಆಗಿ ಹೋದಂತಹ ಘಟನೆಯನ್ನು ನಮಗೆ ಯೋಚಿಸಿದ್ರೆ ಇದು ಸ್ಪಷ್ಟ ಆಗುತ್ತದೆ. ನನ್ನ ವಿಕ್ರಮವನ್ನು ಕಂಡು ಹೆದರಿ ನನ್ನ ಘೋಷಣೆಗೆ ವೀರಿ ನಡೆಯುವುದಕ್ಕೆ ಧೈರ್ಯ ಸಾಲದೆ ಅಲ್ಲಿರುವ ನೃಪಾಲಕರುಗಳಲ್ಲಿ ಆಯುಧ ಕಳಗ ಹಾಕಿದ್ದು ಈ ನಾರಿಯರು ಬಂದು ರಥ ಏರಿದ್ದು ಹೆದರಿಕೆಯಿಂದಲೇ ಹತ್ತಿದ್ದು ಅಂತ ಹೇಳುವ. ಈಗ ಹೆದರಿಕೆಯಿಂದ ಹತ್ತುವ ಕಾಲಕ್ಕೆ ತಮ್ಮನಿಗೆ ಅಂತ ನಾನು ಹೇಳಿದ್ರೆ ಹೆದರಿಕೆ ಕಡಿಮೆ ಅಂತ ಅರ್ಥವ? ಇಲ್ಲಲ್ಲ, ಕರ್ಕೊಂಡೋಗುದು ನಾನೇ ಅಲ್ವ. ಈಗ ತಮ್ಮನಿಗಾದ್ರೂ ಬಿಟ್ಟೋಗಲಿಕ್ಕೆ ಹೋದದ್ದಲ್ಲಲ್ಲ. ಹಾಗಿದ್ರೆ ತಮ್ಮನಿಗೆ ಅಂತ ಹೇಳಿದ್ದರಿಂದ ವಿಶೇಷ ಪರಿಣಾಮ ಏನು ಆಗುವುದಕ್ಕಿದ್ದಿಲ್ಲ. ಯಾಕೆ? ತಮ್ಮನಿಗಾದ್ರೆ ರಥ ಏರುವುದಕ್ಕಿಲ್ಲ, ಅಲ್ಲದಿದ್ರೆ ಸಾಲ್ವನಿಗೆ ಕೊಟ್ಟ ಮಾತು ಮರೆತು ಬಿಡಬಹುದಲ್ಲ. ಕಾರಣ ಉಂಟು, ನೀ ಕರ್ಕೊಂಡು ಬಂದ ಮೇಲೆ ಅವರನ್ನು ಕರೆದು ಹೇಳಿದೆಯಲ್ವೋ ತಮ್ಮ ನೀರನ್ನು ಮದುವೆ ಆಗಬೇಕು ಅಂತ. ಈ ಮಾತನ್ನು ನೀನು ಸ್ವಯಂವರ ಮಂಟಪದಲ್ಲಿ ಹೇಳದೇ ಇರಲಿಕ್ಕೆ ಕಾರಣ ಏನು ಅಂತ ಹೇಳಬೇಕಾಗಿಲ್ಲ. ಯಾಕೆ? ಯಾಕೆ? ನಮ್ಮನ್ನು ವಂಚಿಸುವ ಉದ್ದೇಶವನ್ನು ಹೊಂದಿದ ಪ್ರತಾಪಸೇನ. ಸರಿ, ಪ್ರತಾಪಸೇನ ಬಿಡಿ. ಹೌದಲ್ಲ, ಅವನಿಗೆ ಹೊಡೆದಾಯ್ತಲ್ಲ ಅಲ್ಲಿ. ಅವನಿಗೆ ಹೊಡೆಯುವುದಾದ್ರೂ ಅವನೇ ಸಗಿದಂತಹ ಕೃತ್ಯಕ್ಕನುಗುಣವಾಗಿ ಎಲ್ಲೋ ಪ್ರತಿಕ್ರಿಯೆ ಮಾಡಬೇಕಾಗುವುದು. ಇದು ರಾಜಕಾರಣ, ಇದರಲ್ಲಿ ಶಟನಾದವನಿಗೆ ಶಾಠ್ಯವೇ ಉತ್ತರ. ರಾಜಕಾರಣ ಅಂದ್ರೆ ಹಾಗೆ. ಈಗ ಶಟನಾದವನಿಗೆ ಶಾಠ್ಯ ಉತ್ತರ ಅಲ್ವಾ? ಅವನ ನಿರ್ಣಯ ಏನುಂಟು? ಸ್ವಯಂವರ ಎನ್ನುವಂತಹದ್ದು ಪಣ, ಅದನ್ನು ಮುರಿದಿ ಕೊನೆಗ ಬೆನ್ನುಬಾಗಿ ಕೈ ಜೋಡಿಸಿ ಹೊರಡುವಾಗ ಆದ್ರೆ ಹಿಡಿದು ನೋಡು, ನಿನಗೆ ಹೊಡೆದದ್ದು ಹೊಡೆದಿದ್ದೇನೆ, ಆದ್ರೆ ಈ ಹೆಣ್ಮಕ್ಕಳನ್ನು ತಮ್ಮನಿಗೆ ಮದುವೆ ಮಾಡಿಸ್ತೇನೆ ಅಂತ ಒಂದು ಹೇಳಬಹುದಿತ್ತೋ? ಬೇಡ, ಈಗ ಹೇಳಿದ್ದರಿಂದ ಆಗುವ ಗುಣ ಏನು ಅಂತ. ಅಲ್ಲ, ಈಗ ಹೇಳಿದ್ರೆ ನಿನಗೆ ಆಗುವ ತೊಡಕ ಏನು ಅಂತ ಒಂದು ಬರ್ತದೆ ಅಲ್ವಾ? ಈಗ ಶಟಂ ಶಾಠ್ಯಂ ಹೌದು, ನೀನು ಹೋಗಿ ಸಾಮಂತರು ಬಿಲ್ಲು ಕೆಳಗೆ ಹಾಕಿ ನೀನು ನಿಯಂತ್ರಿಸಿ ಸಾಲ್ವನಿಗೆ ಹೊಡೆದು ಎಲ್ಲ ಮುಗೀತು ಆ ಪ್ರಕರಣ. ಹೊರಡುವಾಗ ಹೇಳಿದ್ರೆ ಏನಾಗ್ತಿತ್ತು? ಗುರುಗಳೇ, ಹೇಳಬೇಕಾದ ಸ್ಥಿತಿ ಬರುವುದು ಯಾವಾಗ? ಪ್ರತಾಪ ಸೇನ ಪ್ರಾಮಾಣಿಕ ಅಂತ ನಿರ್ಣಯ ಆದ್ರೆ. ಪ್ರತಾಪ ಸೇನ ಪ್ರಾಮಾಣಿಕ ಅಲ್ಲ ಈ ಪ್ರಕರಣದಲ್ಲಿ ಅಂತ ಈಗಲೂ ನಾ ಹೇಳ್ತೇನೆ. ಯಾಕೆ? ಸ್ವಯಂವರದ ಮಂಟಪವನ್ನು ನಾನು ಸೇರಿದ ಕಾಲದಲ್ಲಿಯೋ
ಅವನಾಡಿದಂತಹ ನುಡಿ ಏನು ಅವಸರದಲ್ಲಿ ಬಿಟ್ಟು ಹೋಯಿತು, ಏನು ಅವಜ್ಞೆ ಬಂದು ಹೋಯಿತು, ಇದೆಲ್ಲ ಅವ ಹೇಳಿದ. ಯಾಕೆ ಕರೆಸಿಕೊಳ್ಳಿಲ್ಲ ಅನ್ನೋ ಹೇಳೋ ಕಾರಣಕ್ಕೆ ಅವ ಹೇಳಿದ್ದೇನು, ಓ ಚರರ ನಿಮ್ಮೆಡೆಗೆ ಈಗ ಅಟ್ಟುವ ಭರದೋಳಿದ್ದೆವು, ಅಷ್ಟರಲ್ಲೇ ತಾವು ದಯಮಾಡಿಸಿದ್ರು, ಕಡುಪರಾಕ್ರಮಿಗಳು ಚಕ್ರವರ್ತಿಗಳು ದೊರಕಿದ್ದು ಜಡಜಾಕ್ಷಿಯರ ಪುಣ್ಯ ಫಲದಿಂದ ಹೀಗ ಮಾಡಿದ. ಅದನ್ನು ಒಪ್ಪಿದೆಯಾ ನೀನು? ಅಲ್ಲ, ಈಗ ಯಥಾರ್ಥಕ್ಕಾದ್ರೆ ಅದು ಹೌದಾ? ಅಲ್ಲ, ಅದನ್ನು ಹೌದು ಅಲ್ಲದಿದ್ದ ನೀನು ಆಕ್ಷೇಪಿಸಿದ್ಯಾ? ಚಕ್ರವರ್ತಿಗಳ ಮನೆತನದವರು ಸಿಕ್ಕಿದ್ದು ತಮ್ಮ ಪುಣ್ಯದ ಪ್ರಭಾವದಿಂದ ಪುಣ್ಯ ಕಾರಣದಿಂದ ಅನ್ನೋ ನಿರ್ಣಯಕ್ಕೆ ಬರುವ ಪ್ರತಾಪ ಸೇನ ಹೌದಾದರೆ ನಮಗೆ ಆಮಂತ್ರಣ ಕೊಡದೆ ಸ್ವಯಂವರವನ್ನು ಮುನ್ನಡೆಸುವ ಉದ್ದೇಶ ಏನಿತ್ತು ಅಲ್ವೋ? ಆ ಉದ್ದೇಶವೇ ಬೇಡ ಅಲ್ಲ. ಹಾಗಿದ್ರೆ ಅದೇನು? ನನ್ನ ರಟ್ಟೆ ಕಂಡು, ನನ್ನ ಕೆಂಪಾದ ಕಣ್ಣು ಕಂಡು, ನನ್ನ ಘೋಷಣಾ ವಾಕ್ಯವನ್ನು ಕೇಳಿ ಹೆದರಿದ ಪ್ರತಾಪ ಸೇನ ಬದುಕಲಿಕ್ಕೆ ಬೇಕಾಗಿ ಹೇಳಿದ ವಂಚನೆಯ ಮಾತುಗಳು. ದೇವವೃತ, ಪ್ರತಾಪ ಸೇನನಿಗೆ ಶಿಕ್ಷೆ ಕೊಡುವ ಶತಂ ಶಾಟ್ಯಂ ಎಂಬ ಧೋರಣೆಯಿಂದ ಅಪರಾಧ ಮಾಡದೆ ಇರುವ ಹೆಣ್ಮಗಳಿಗೆ ಶಿಕ್ಷೆ ಆಯ್ತಲ್ಲ ಮಗು. ಈಗ ಪ್ರತಾಪ ಸೇನನಿಗೆ ಶಿಕ್ಷೆ ಕೊಡು, ಕರಿಪುರದಲ್ಲಿ ಭೀಷ್ಮ ಕರಿಯದಾಗೆ ಅಂತ ಹೇಳಿದಾವ, ಅದನ್ನು ಯಾವುದನ್ನು ನೀನು ಆಕ್ಷೇಪ ಮಾಡಲಿಲ್ಲ. ಅಲ್ಲಿ ನೀನವ ನಮ್ಮ ಜಡಜಾಕ್ಷರ ಪುಣ್ಯದಿಂದ ದೊರಕಿದಿರಿ ಅಂತ ಹೇಳುವಾಗಲೂ ನೀನು ಮೌನವೇ ತಡೆದದ್ದಲ್ವ ಮಗು? ಹೌದು ಗುರುಗಳೇ, ಕಾರಣದಿಂದ ನಾನು ಹೇಳುವ ಕಾಲಕ್ಕೆ ಕರೆಸಿಕೊಂಬುವೆ ಅಲ್ವಾ. ಸ್ವಯಂವರದ ಪಣಕ್ಕೆ ಬದ್ಧನಾಗಿ ವಿವಾಹದ ವರನಾಗಿ ನಾನಲ್ಲಿಗೆ ಹೋದ್ರೆ ನಾನಿಲ್ಲಿ ಕರೆ ತಂದಲ್ಲ ವಿವಾಹವಾಗಬೇಕಾದ. ಆದ್ದರಿಂದಲೇ ಅಹಂ ಶಾಂತನವಃ ಹೌದು ಭೀಷ್ಮ ಕನ್ಯಾಹರತಿ ಅಂದ್ರೆ ಅರ್ಥ ಏನು? ಭೀಷ್ಮ ಅನ್ನುವಂತಹ ನನ್ನ ತನ ಏನುಂಟೋ, ಯಾವ ಕಾರಣಕ್ಕಾಗಿ ಭೀಷ್ಮ ಅನ್ನುವ ಹೆಸರು ನನಗೆ ಬಂದಿದೆಯೋ ಅದನ್ನು ಬಿಟ್ಟವ ಅಲ್ಲ ಕನ್ಯೆಯರನ್ನು ತರಲಿಕ್ಕೆ ಹೋದ, ಭೀಷ್ಮನಾದವನೇ ಹೋದ. ಹಾಗೆ ಮದುವೆ ಆಗದೇ ಇದ್ದ, ಸಿಂಹಾಸನ ಏರದೇ ಇದ್ದ ನಾನು ಕನ್ಯೆಯರನ್ನು ಕೊಂಡು ಹೋಗುತ್ತೇನೆ. ಒಪ್ಪಿದೆ ಒಪ್ಪಿದೆ, ಕರ್ಕೊಂಡು ಬಂದಿ. ಕರ್ಕೊಂಡು ಬರುವಲ್ಲಿ ಹೆಣ್ಣು ಮಕ್ಕಳಿಗೆ ಹೊಣೆ ಯಾರು? ಹೊಣೆ ನೀನು. ಹೌದು, ಬಂದ ಮೇಲೆ ಸಾಲ್ವನನ್ನು ಮೆಚ್ಚಿದ್ದೇನೆ ಹೋಗುತ್ತೇನೆ ಅಂತ ಹೇಳುವ ಅವಳ ಹತ್ರವೇ ಕೇಳಿದ್ವಿ ಏನು ಮಾಡಬೇಕು. ಸಾಲ್ವನನ್ನ ನಿರೀಕ್ಷೆಯಲ್ಲಿರಬಹುದು, ಕಳುಹಿಸಿಕೊಡಬೇಕು ಅಂತ ಹೇಳಿದ್ಲು. ಅಲ್ಲಿ ಸಾಲ್ವನನ್ನೇ ನೀನು ಕರೆಸಬಹುದಿತ್ತ? ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನು ಪರಿಣಯದ ಕಾಲಕ್ಕೆ ಕರೆಸಿಕೊಂಬೆ ಅಂತ ಕರ್ಕೊಂಡು ಬಂದದ್ದು ನೀನು, ಹೆಣ್ಮಕ್ಕಳ ಮೇಲೆ ನಿಯಂತ್ರಣ ನಿನಗೆ. ತಂದ ಮರು ದಿವಸವೇ ನೀನು ಮದುವೆ ಘೋಷಣೆಯನ್ನು ಮಾಡಲಿಲ್ಲ, ಕೆಲವು ಸಮಯ ಹಸ್ತಿನಾವತಿಯಲ್ಲೇ ಇದ್ಲವಳು. ಆವಾಗ ಸಾಲ್ವನಿಗೂ ಅವಳಿಗೂ ಯಾವ ರೀತಿಯ ಬಂಧುತ್ವ ಆಗಿದೆ ಅಂತ ಗೊತ್ತಿಲ್ಲ. ಆಗ ಸಾಲ್ವನನ್ನು ಕರೆದು ನೀನದನ್ನು ಅವಳಿಗೆ ಹಸ್ತಾಂತರಿಸಬಹುದಿತ್ತ? ಗುರುಗಳೇ, ಸಾಲ್ವನಿಗೂ ಅಂಬೆಗೂ ಒಂದು ಪರಸ್ಪರವಾದ ಪ್ರೇಮಾಂಕುರವಾದದ್ದು ಯಾವ ವಿಧಾನದಿಂದ? ಗಾಂಧರ್ವ ವಿಧಿ ಅಲ್ವಾ. ಗಾಂಧರ್ವ ವಿಧಿ ಅಂದ್ರೆ ಗಂಡು ಮತ್ತು ಹೆಣ್ಣು ಇಬ್ಬರೇ ಮೆಚ್ಚಿ ವಿವಾಹವಾಗುವ ಕ್ರಮ. ಹೌದು, ಅದಕ್ಕೆ ಮೂರನೇ ಸಾಕ್ಷಿಯೇ ಇಲ್ಲ. ಸಾಕ್ಷಿ ಇಲ್ಲ, ಅವರಿಗೆ ಅವರೇ ಸಾಕ್ಷಿ, ಇವರಿಗೆ ಅವರೇ ಸಾಕ್ಷಿ. ಆಚೀಚೆ ಸಾಕ್ಷಿಯೇ ಹೊರತು ಮತ್ತೊಬ್ಬ ಅದಕ್ಕೆ ಸಾಕ್ಷಿಗಿಲ್ಲ. ಆದ್ದರಿಂದಲೇ ಪರಸ್ಪರ ಗಾಂಧರ್ವ ವಿಧಿಯಿಂದ ಅನುರಾಗವನ್ನು ಹೊಂದಿದವರು ಅಂದ ಮೇಲೆ ಇವಳ ಮಾತನ್ನು ಕೇಳಿ ನಮಗೆ ವ್ಯವಹರಿಸುವಲ್ಲಿ ನಿರ್ಬಂಧವನ್ನು ಹೇರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಸಾಲ್ವನನ್ನು ನಾನು ಕರೆಸುವ ಕಾಲಕ್ಕೆ ತಿರಸ್ಕರಿಸುವ ಗುಣವುಳ್ಳ ಮಾಲಿನಿಂದಲೇ ಉಪೇಕ್ಷೆಯಿಂದ ಕುಳಿತುಕೊಳ್ತಾನೆ. ಏಯ್, ನಾ ಬರುವುದಿಲ್ಲ, ಯಾಕೆ? ಮಾತು ಕೊಟ್ಟಿದ್ದೇನೆ ಅನ್ನುವುದಕ್ಕೆ ನನ್ನ ಹತ್ರ ಸಾಕ್ಷಿ ಉಂಟು. ಅಂಬೆ ಹೇಳಿದ ಮಾತು ಮಾತ್ರ ಆಧಾರ ಇಲ್ಲ. ಬರುವುದಿಲ್ಲ ಹೇಳಿದ್ರೇನು? ಬಲಾತ್ಕಾರದಿಂದಲಾದ್ರೂ ಹಿಡಿದು ತರಿಸಿ ಮದುವೆ ಮಾಡುವ ಸಾಮರ್ಥ್ಯ ಇಲ್ಲ ಹೇಳಿದ್ದಲ್ಲ ನಾನು. ಮದುವೆ ಮಾಡಿಸಲಿಕ್ಕೆ ಬರ್ತದೆ, ಆದ್ರೂ ನಾಳೆ ಏನಾಗುತ್ತದೆ? ಓಹ್, ಚಕ್ರವರ್ತಿಗಳ ಮನೆತನದವರು, ಅವರ ರಟ್ಟೆ ಗಟ್ಟಿ ಇತ್ತು, ಹೋರಾಟದಲ್ಲಿ ತ್ರಾಣ ಇತ್ತು, ಆದ್ದರಿಂದ ಅವರಿಗೆ ಬೇಡದೇ ಇದ್ದ ಹೆಣ್ಣನ್ನು ನನ್ನ ಕೊರಳಿಗೆ ಹೊಡೆಯುವುದರ ಮೂಲಕವಾಗಿ ಕಟ್ಟಿಬಿಟ್ರು ಅಂತಲ್ಲೋ ನಾಳೆ ಅವ ಹೇಳಿದ್ದು. ಹಾಗಲ್ವಲ್ಲ ಆಗಬೇಕಾದದ್ದು. ಇದಕ್ಕೆ ಹೊಣೆ ಅವಳೆ. ಗಾಂಧರ್ವ ವಿಧಿಯಿಂದ ಸಾಲ್ವನನ್ನು ತಾನು ಅಂಗೀಕರಿಸಿದ್ದೇನನ್ನುವ ನುಡಿಯನ್ನಾಡಿದ್ದರಿಂದ ಅವಳ ಬದುಕನ್ನು ನಿರ್ಧರಿಸುವ ನಿರ್ಣಯಿಸುವ ಹಕ್ಕು ಅವಳಿಗೆ ಇರುವುದು. ನಾನು ಪ್ರತಾಪಸೇನಲ್ಲಿ ಹೇಳಿದ್ದು ಬಾಲಕಿಯರ ವಿವಾಹದ ಕಾಲದಲ್ಲಿ ಕರೆಸಿಕೊಳ್ತೇನೆ ಅಲ್ವಾ. ಅಪ್ಪ ಅಮ್ಮನಿಗೆ ಹೊಣೆ ಇದ್ದ ಮಕ್ಕಳ ವಿವಾಹದ ಕಾಲದಲ್ಲಿ ಮಾತ್ರ ಈ ಅಪ್ಪ ಅಮ್ಮನನ್ನೇ ಮರೆತು ಹೊಣೆಯನ್ನೇ ಮೀರಿದ ಹೊಣೆಗೇಡಿತನವನ್ನು ಹೊಂದಿದ ಹೆಣ್ಣಿನ ಕುರಿತಾಗಿ ಎಲ್ಲ ನಾ ಕರೆಸಿಕೊಳ್ಬೇಕಾದದ್ದು. ಕರೆ ತರುವಾಗ ನಾ ತಮ್ಮನಿಗೆ ಅಂತ ಹೇಳದೇ ಇದ್ದದ್ರಿಂದ ತೊಡಕು ಬರುವುದಿಲ್ಲ ಅಂತ ಹೇಳಿದ್ದೆ ಹೇಗೆ? ಈಗ ಬರಲಿಲ್ಲಲ್ಲ, ಮೂರು ಮಂದಿಗಳನ್ನು ತಂದಿದ್ದೆ. ಒಬ್ಬಳನ್ನು ತಂದು ಸಮಸ್ಯೆ ಬಂದ್ರೆ ನೀವು ಹೇಳಿದ್ದನ್ನು ಹೌದು ಅಂತ ಆಲೋಚಿಸಬಹುದು. ಮೂರು ಮಂದಿಗಳನ್ನು ತಂದ ಕಾಲಕ್ಕೆ ಇಬ್ಬರಿಗೀಗ ಸಮಸ್ಯೆಯೇ ಇಲ್ಲ. ಇಲ್ಲ, ಹಾಗಿದ್ರೆ ಒಬ್ಬಳ ಕುರಿತಾಗಿ ಸಮಸ್ಯೆ ಬರಲಿಕ್ಕೆ ಕಾರಣ ಆದದ್ದೇ? ಒಬ್ಬಳು ಸಾಲ್ವನಿಗೆ ಮಾತು ಕೊಟ್ಟ ಕಾರಣ ಅವರೊಳಗಾದಂತ ಒಪ್ಪಂದ. ತಂದ ವಿಧಾನ ತಪ್ಪಿದ್ದರಿಂದ ಬಂದ ವ್ಯವಸ್ಥೆ ಅಲ್ಲ. ಹೌದೌದು, ತರುವಂತಹ ಕಾಲಕ್ಕೆ ಅವಳು ಇದ್ದಂತಹ ಸ್ಥಿತಿಯನ್ನು ಹೇಳದೇ ಇದ್ದದ್ದರಿಂದ ಬಂದ ಸಮಸ್ಯೆ. ನೀನು ಅವಳನ್ನು ಹಿಂದೆ ಕಳುಹಿಸಿ ಸಾಲ್ವ ತಿರಸ್ಕರಿಸುವುದಕ್ಕೆ ಕಾರಣ ಸ್ಥಾನದಲ್ಲಿ ನಿನ್ನನ್ನೇ ಹೇಳಿದ್ದಾನೆ ಸಾಲ್ವ.
ಅನ್ಯಾನುರಕ್ತೆಯಾದಂತಹ ನೀನು ಭೀಷ್ಮನ ಜೊತೆಗೆ ಹೋಗಿ ಬೆರೆತು ಬಂದವಳಿದ್ದಿ, ನಿನ್ನ ಶೀಲದ ಮೇಲೆ ಶಂಕೆ ಅವನಿಗೆ ಬಂದಿದೆ, ಅವಳ ಮೇಲಿನ ಶೀಲಕ್ಕೆ ಶಂಕೆ ಬರುವುದಕ್ಕೆ ಕಾರಣ ಸ್ಥಾನದಲ್ಲಿ ಬೇರೆ ಯಾರೂ ಅಲ್ಲ, ನೀನೇ ಇದ್ದಿ. ಹಾಗಾದ್ರೆ ಈ ಕಾರಣ ಸ್ಥಾನದಲ್ಲಿರುವಂತಹ ನೀನೇ ಕಾರಣವಾದುದರಿಂದ ಅಂಬೆಯ ಶೀಲ ಹೋಗಲಿಲ್ಲ, ಅದು ಹೋದ್ರೂ ಭೀಷ್ಮನಿಂದಲೋ ಅದನ್ನು ಸರಿ ಮಾಡಿದ್ದಾನೆ ಅಂತ ಮಾಡಬೇಕದು ನೀನಲ್ವಾ ಗುರುಗಳೇ? ನಾನು ಆಗಲೇ ಹೇಳಿದ್ದಲ್ಲಿಗೆ ಮತ್ತೆ ಬರುವುದಿದೆ. ಬಲವುಳ್ಳ ನಾನು ಬಲಾತ್ಕಾರದಿಂದ ಸಾಲ್ವನನ್ನು ಮದುವೆ ಮಾಡಿಸಿದ್ರೆ ಆಡಿಕೊಳ್ಳುವಂತಹ ನುಡಿಗಳಿಗೆ ತಾತ್ಕಾಲಿಕವಾದ ತಡೆ ಬಂದೀತೇ ಹೊರತು ಅಂತರಂಗದ ಭಾವ ಹೊರಟು ಹೋಗಲಾರದು. ಅವ ದಿನವೂ ಆಡುವುದನ್ನೆಲ್ಲೂ ಹಂಬಲಿಸುವುದು. ಓ ಭೀಷ್ಮ, ಅನುಭವಿಸಿಯೇ ನನ್ನ ಕೊರಳಿಗೆ ಕಟ್ಟಿದ್ದಿರಬೇಕು. ಇಷ್ಟು ಹೇಳಿದ್ರೂ ನಾನು ಪ್ರತಿಕ್ರಿಯೆ ಮಾಡದಿರುವಾಗ ಅವ ಮನಸ್ಸಿನಲ್ಲೇ ಆದರೂ ಸಮಾಧಾನ ಮಾಡಿಯನು. ಹಾಗಿದ್ರೆ ಭೀಷ್ಮನದ ಅಪರಾಧವೇ ಇಲ್ವೋ ಇದರಲ್ಲಿ? ಇಲ್ಲದೆ ಹೋದ್ರೆ ಅಮ್ಮ ಯಾಕೆ ನನಗೆ ಪ್ರತೀಕಾರ ಮಾಡ್ಲಿಕ್ಕೆ ಬರಲಿಲ್ಲ? ಹಾಗಿದ್ರೆ ವಿನಾಕಾರಣವಾಗಿ ಭೀಷ್ಮನಿಗೆ ಹೇಳಿದಂತ 4 ದಿವಸ ಕಳೆದ ಮೇಲೆ ಅವನಿಗೆ ಅರ್ಥ ಆದೀತು. ಇಷ್ಟಕ್ಕೂ ತನ್ನ ಶೀಲವನ್ನು, ತನ್ನ ಶುದ್ಧತೆಯನ್ನು ಸಾಲ್ವನ ಮುಂಭಾಗದಲ್ಲಿ ದೃಢೀಕರಿಸಿ ಕಾಣಿಸಿಕೊಡಬೇಕಾದಂತಹ ಬದ್ಧತೆ ಇದ್ದ. ನೀನು ಸಾಲ್ವ ಒಂದೇ ಶೀಲದ ದೃಢೀಕರಣ ಹೇಳುವುದಲ್ಲ, ಈಗ ಅಂಬೆ ಹೇಳುವುದು ಭೀಷ್ಮನಿಂದಾಗಿ ನನಗೆ ಹೀಗೆ ಆಯಿತು. ಸಾಲ್ವ ತಿರಸ್ಕರಿಸುವುದಕ್ಕೂ ಅವಳ ಶೀಲಭಂಗವಾಗಿದೆ ಅಂತ ಹೇಳುವುದಕ್ಕೂ ಕಾರಣ ಸ್ಥಾನದಲ್ಲಿ ಭೀಷ್ಮ. ಆ ಕಾರಣದಿಂದ ಅಂಬೆಗೆ ಸರಿಯಾದಂತ ಒಂದು ಆಧಾರ ಸಿಗಬೇಕು, ಇಲ್ಲದಿದ್ರೆ ಬಳ್ಳಿ ಕಾಲ್ನಡೆಗೆ ಬಿದ್ದು ತಾಗುತ್ತದೆ. ಅದಕ್ಕೊಂದು ಗಟ್ಟಿ ಆಧಾರ ಕೊಡುವ ಅಂತ ನಾನು ಆಲೋಚನೆ ಮಾಡಿದ್ದು. ಅವಳನ್ನು ಆಧರಿಸಿ ನಿನ್ನ ಭೀಷ್ಮತ್ವವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಇರುವುದು ನಿನಗಾದ್ದರಿಂದ ಅಂಬೆಗೊಂದು ಬಾಳನ್ನು ನೀನು ಕೊಟ್ಟರೆ ಹೇಗೆ? ಆದ್ರೆ ಒಂದುಂಟು, ಗಟ್ಟಿಯಾದಂತಹ ಒಂದು ಆಧಾರ ಕೊಡ್ತೇನೆ ಅಂತ ತಾವು ಯೋಚಿಸಿ ನೆಡಬೇಕಾದದ್ದು ಬೇರು ಹಸಿಯಾಗಿರುವ ಮರಕ್ಕಲ್ವ? ನಾವು ಬೇರು ಒಣಗಿದ ಮರಕ್ಕೆ ನೆಟ್ಟು ಪ್ರಯೋಜನ ಇಲ್ಲಲ್ಲ. 4 ದಿವಸಗಳಿಗೂ ಮರ ಬೀಳುತ್ತದೆ, ಬಳ್ಳಿ ಕಂಡವರ ಕಾಲಿಗೆ ಸಿಗುತ್ತದೆ. ಅದೇ ಆಗುವುದು. ಯಾಕೆ ಹೇಳಿದೆ? ಸಂಸಾರ ಜೀವನದಲ್ಲಿ ಆಸಕ್ತಿಯನ್ನು ಹೊಂದಿದ್ರೋ, ಸಂಸಾರ ಜೀವನದ ಕುರಿತಾಗಿ ಅಪೇಕ್ಷೆಯನ್ನು ಹೊಂದಿದ್ರೋ, ನೀವು ಹೇಳಿದ ಮಾತಿಗೆ ಬೇಕಾಗಿ ಆದರೂ ಅಂಬೆಯ ಮಾತಿಗೆ, ಅಂಬೆಯ ಮಾಲೆಗೆ ಕೊರಳು ಕೊಡೋಣ, ಈ ನಿರ್ಣಯಕ್ಕೆ ನಾ ಬರಬಹುದಿತ್ತು. ಆದ್ರೆ ನಾ ಸಂಸಾರದಿಂದ ವಿರಕ್ತ, ನಾ ವಿರಾಗಿಯಾಗಿಯೇ ಜೀವನವನ್ನು ಸಾಗಿಸುತ್ತಾ ಇರುವ. ಇದು ಬೇರು ಸತ್ತ ಮರ, ಇದಕ್ಕೆ ನೀವು ಬಳ್ಳಿ ನೆಟ್ಟೆಂತದ್ದು ಪ್ರಯೋಜನ? ಕಾರಣ ಉಂಟು. ಕೆಲವೊಮ್ಮೆ ಮರ ಸತ್ರು ಬಳ್ಳಿ 4 ಸುತ್ತು ಸುತ್ತಿದ್ರೆ ಬಳ್ಳಿ ಆಧಾರದಲ್ಲಿ ಮರ ನಿಲ್ತದೆ, ಮರ ಏನಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಒಂದು ಅವಲಂಬನೆ ನಿಮ್ಮೊಳಗಾದ್ರೆ ನಿಮಗೆ ಒಳ್ಳೇದು. ಅಲ್ಲದೆ ಇದ್ರೆ ಏನಾಗ್ತದೆ ಗೊತ್ತುಂಟ? ಅಂಬೆಯನ್ನು ನೀನು ಹೊಣೆಗಾರಿಕೆಯಿಂದ ಕರ್ಕೊಂಡು ಬಂದಿದ್ದಿ, ಹೌದಾ? ಆ ಕಾರಣದಿಂದ ನಿನ್ನ ವಾಕ್ಯವೇ ಗುರುವಾಕ್ಯ ಅಂತ ತಿಳ್ಕೊಂಡು, ಆ ಗುರುವಾಕ್ಯ ಅಂದ್ರೆ ನೀನೇ ಹೇಳಿದ ವಾಕ್ಯಕ್ಕೆ ನಿನ್ನದ್ದೇ ದೋಷ. ಗುರುವಾಕ್ಯ ಉಲ್ಲಂಘನ ದೋಷನ ಅಂದ್ರೆ 2. ಒಂದು, ಅಂಬೆಗೆ ಮದುವೆ ಮಾಡಿಸ್ತೇನೆ ಅಥವಾ ಕಾಶಿಯ 3 ಮಂದಿಗೂ ಮದುವೆ ಮಾಡಿಸುವ ನೆಪದಿಂದ ಕರ್ಕೊಂಡು ಬಂದದ್ದು, ಕೊನೆಗೆ ಜನ ಆಡಿಕೊಳ್ಳುವುದೇನು? ಇಬ್ಬರನ್ನು ಮನೆಯೊಳಗೆ ಸೇರಿಸಿಕೊಂಡ, ತಮ್ಮನಿಗೆ ಮದುವೆ ಮಾಡಿಸಿದ, ಇವಳನ್ನು ಹೊರಗೆ ಹಾಕಿದ, ಈ ಗುರುವಾಕ್ಯ ಏನುಂಟು? ಪರಿಣಯದ ಕಾಲಕ್ಕೆ ಕರೆಸಿಕೊಂಬೆ, ಇದು ಬಿದ್ದು ಹೋಗ್ತದೆ. ನಿನ್ನ ಬದುಕಿನಲ್ಲಿ ಹೆಣ್ಮಕ್ಕಳಿಗೆ ಕೊಟ್ಟಂತಹ ಸ್ಥಾನ, ಅದ್ಯಪ್ರದೃಶಿ ಪ್ರಭೃತಿ ಮೇಧಾಶ ಬ್ರಹ್ಮಚರ್ಯ ಭವಿಷ್ಯತಿ ಅಂತ ನೀನು ಹೇಳಿದ್ದೇನುಂಟು? ಅಥವಾ ಲೋಕದಲ್ಲಿರುವ ಹೆಣ್ಮಕ್ಕಳೆಲ್ಲ ಭಾಗೀರಥಿಗೆ ಸಮಾನ ಅಂತ ಹೇಳಿದ್ದುಂಟು? ಆ ಹೆಣ್ತನಕ್ಕೆ ನೀನು ಗೌರವ ಕೊಟ್ಟ ಹಾಗಾಗುವುದಿಲ್ಲ. ಗುರುಗಳಾದಂತಹ ಭಾರ್ಗವರು, ನಾನು ಹೇಳುವುದು ಮಗು, ನಿನಗೆ ಅಸ್ತಿತ್ವ ಕೊಟ್ಟವ ನಾನು. ಆ ಗಂಗೆ ನಿನ್ನನ್ನು ಹಿಡಿದು ಕುತ್ತಿಗೆ ಹಿಡಿದು ಮುಳುಗುಸುದರಲ್ಲಿರುವಾಗ ನಿನ್ನ ಅಪ್ಪ ರಕ್ಷಿಸಿದಂತೆ, ಅದೇ ಗಂಗೆ ಎತ್ತಿ ತಂದು ನನ್ನ ಕಾಲಬುಡದಲ್ಲಿಟ್ಟು ಹೋದವಳು. ಆಮೇಲೆ ನಿನಗೆ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ಸರ್ವಸ್ವವಾಗಿ ನಿನ್ನನ್ನು ಎತ್ತಿ ಹಿಡಿದವ ನಾನು. ಇವತ್ತು ಗುರುವಾಗಿ ನಾ ಹೇಳ್ತೇನೆ, ಗುರುವಾಕ್ಯ ಉಲ್ಲಂಘನ ದೋಷ ಮಾಡಬೇಡ. ನಾನು ಹೇಳ್ತೇನೆ, ಪ್ರಪಂಚದಲ್ಲಿ ಯಾರು ಹೇಳಿದ್ರು ಅಂಬೆಗೆ ನೀನು ಬಾಳು ಕೊಟ್ಟದ್ದಕ್ಕೆ ಹೊಸ ಶಾಸ್ತ್ರವನ್ನು ನಾ ಬರೀತೇನೆ. ನಾಳೆ ನನ್ನ ಹತ್ರ ಬಂದು ಕೇಳಿ, ಅವರು ಮಹೇಂದ್ರಾಚಲಕ್ಕೆ ಬರ್ಲಿಕ್ಕೆ ಇಲ್ಲ, ಗುಡ್ಡಹತ್ತಿಯವರು ಬಂದ್ರೆ ನಾನು ಅವರಿಗೆ ಅಲ್ಲಿಂದಲೇ ಉತ್ತರ ಹೇಳಿದ್ನು, ಉತ್ತರ ಪ್ರಶ್ನೆ ಕೇಳಲಿಕ್ಕೆ ನೀವಲ್ಲ ಅಂತ. ಒಂದು ಅಂಬೆಗೆ ಬದುಕನ್ನು ಕೊಡುವುದು ಮಗು ನೀನು, ಒಳ್ಳೇದದು. ಹೀಗೆ ಮಾಡುವ ಪರಿಹಾರ ಉಂಟು ಅದಕ್ಕೆ. ಮದ್ವೆ ಆಗ್ಲಿ, ಬೇಕಾದ್ರೆ ಅಂಬೆ ಮತ್ತು ಭೀಷ್ಮ ಸಂಸಾರ ಮಾಡ್ಲಿಕ್ಕಿಲ್ಲ. ಹೌದು, ಅವರ ಕುತ್ತಿಗೆ ಒಂದು ಮಾಂಗಲ್ಯ ಕಟ್ಟುವುದು, ಆ ಮಾಂಗಲ್ಯವನ್ನು ತೋರಿಸಿಕೊಂಡವಳು ಓಡಾಡುದು, ನೀ ನಿನ್ನಷ್ಟಕ್ಕೆ ಇರುದು. ಬೇಕಾದ್ರೆ ಅವಳ ಊರು ಬೇರೆ, ನಿನ್ನ ಊರು ಬೇರೆ, ಬೇಕಾದ್ರೆ ನಾವು ಕಾಶಿಗೆ ಕಳುಹಿಸುವ. ಯಾರು ಅದು? ಭೀಷ್ಮನ ಹೆಂಡತಿ. ಸಂಸಾರ ಮಾಡ್ಲಿಲ್ವೋ? ಇಲ್ಲ, ಭೀಷ್ಮ ಭೀಷ್ಮನಾಗಿ ಉಳಿದಿದ್ದಾನೆ. ಅವಳಿಗೆ ಕುತ್ತಿಗೆಯಲ್ಲಿ ಮಾಂಗಲ್ಯ ಉಂಟು ಅಂತ ಯಾರು ಕೆಟ್ಟ ದೃಷ್ಟಿಯಿಂದಲೂ ನೋಡ್ಲಿಕ್ಕಿಲ್ಲ. ಇಲ್ಲದೆ ಇದ್ರೆ ಹೆಣ್ಣಿನ ಕಣ್ಣೀರು ಪ್ರಪಂಚದಲ್ಲಿ ಮಾತೃ ದೇವೋಭವ, ಹೆಣ್ಣಿಗಿರುವಂತಹ ಸ್ಥಾನ ಅತ್ಯಂತ ಎತ್ತರದ್ದು. ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಮಗು, ಹೆಣ್ಣಿನ ಕಣ್ಣೀರಿನಿಂದ ಈವರೆಗೆ ನೀನು ಅರ್ಜಿಸಿಕೊಂಡಂತಹ ಪುಣ್ಯ ಏನುಂಟು? ಎಲ್ಲ ಗಂಗಾ ಪ್ರವಾಹದಲ್ಲಿ ಹೋದ ಹಾಗೆ ಹೋದೀತು ಗುರುಗಳೇ. ಗಂಗಾ ಪ್ರವಾಹದಲ್ಲಿ ಹೋದಾಗೆ ಹೋಗಬೇಕಾದದ್ದು. ಗಂಗಾ ಪ್ರವಾಹದಲ್ಲಿ ಎಂಥದ್ದು ಹೋಗುವುದು? ಹೆಣ ಅಲ್ಲ ತೇಲಿಕೊಂಡು ಎಸಗಿದ ಕರ್ಮದ ಪಾಪದ ಫಲ ತೇಲಿ ಹೋಗುದು. ಗಂಗೆಗಿರುವ ವಿಶೇಷವಾದ ಸಾಮರ್ಥ್ಯವೇ ಅದು. ಆದ್ದರಿಂದ ಮಿಕ್ಕುಳಿದ ನದಿಯಂತೆ ನದಿಯಲ್ಲ, ಮೈಯ ಕೊಳೆ ತೊಳಿಲಿಕ್ಕಲ್ಲ ಗಂಗೆಯಲ್ಲಿ ಸ್ನಾನ ಮಾಡುದು.
ಸ್ನಾನ ಮಾಡಿದ್ರೆ ಕೊಳೆ ಹೋಗುವುದಿಲ್ಲೋ ಅಂತ ಪ್ರಶ್ನೆ ಎಲ್ಲ ಹೋಗುತ್ತದೆ. ಗಂಗೆಗೆ ಕೊಳೆ ಹೋದ್ರು ಗಂಗೆ ಹೇಸಿಗೆ ಅಂತ ಆಗುವುದಿಲ್ಲ. ಆದರೆ ಕೊಳೆ ಶರೀರ ಕಂಟಿದ ಕೊಳೆ ಹೋಗುವುದಕ್ಕಿಂತಲೂ ಅವನದ್ದಾದ ವ್ಯಕ್ತಿತ್ವ ಕಂಟಿದ ಕರ್ಮದ ಕರ್ಮದ ಕೊಳೆಯನ್ನು ತೊಳೆಯುವುದಕ್ಕಿರುವುದಕ್ಕೆ ಗಂಗೆ ಅಂತ ಹೆಸರು. ಅವಳು ಅಘನಾಶಿನಿ, ಗಂಗೆಯಲ್ಲಿ ತೇಲಿ ಹೋದಾಗೆ ಹೋಗಲಿ ಅಂತಲೇ ನಮ್ಮದು ನಿತ್ಯ ಪ್ರಾರ್ಥನೆ ಇರುವುದು. ಅಂದರೆ ಪಾಪ ನಮಗೆ ಅಂಟದೇ ಇರಲಿ, ಪಾಪ ತೊಳೆದು ಹೋಗಿ ಶುದ್ಧಾತ್ಮರಾಗಿ ಇರಲಿ. ಗುರುವಾಕ್ಯೋಲ್ಲಂಘನ ದೋಷ. ಗುರುಗಳೇ, ನನಗೆ ಚೆನ್ನಾಗಿ ನೆನಪಿದೆ, ಗುರುವಾಕ್ಯಕ್ಕೆ ಯಾವ ಕಾಲಕ್ಕೂ ಉಲ್ಲಂಘನೆ ಬರಕೂಡದು. ಆ ಪ್ರಜ್ಞೆಯಿಂದಲೇ ನಾನು ಈ ತನಕ ಸಾಗುತ್ತಾ ಬಂದವ. ಗುರುವಾಕ್ಯ ಅಂದರೆ ಗುರುಗಳು ಹೇಳಿದ ವಾಕ್ಯ ಅನ್ನುವುದು ಅರ್ಥ ಅಲ್ಲ, ಮಹತ್ತಿಕೆ ಉಳ್ಳ ಮಾತು ಅಂತ ಅರ್ಥ. ಗುರುತರದ ವಾಕ್ಯ, ಗುರುತರದ ವಾಕ್ಯ. ಯಾವ ಕಾಲಕ್ಕೆ ತಂದೆಗಾಗಿ ಬ್ರಹ್ಮಚರ್ಯವನ್ನು ಕೈಗೊಂಡ ಕಾಲಕ್ಕೆ ದೇವತೆಗಳು ನನ್ನದ್ದಾದಂತಹ ನಿರ್ಣಯವನ್ನು ಮೆಚ್ಚಿ ಭೀಷ್ಮ ಅನ್ನುವಂತಹ ಹೊಸ ಅನ್ವರ್ಥ ನಾಮವನ್ನು ನನಗೆ ಒದಗಿಸಿಕೊಟ್ಟರು. ಯಾವ ಕಾರಣದಿಂದ ನನ್ನಯ್ಯ ನನಗೆ ಇಚ್ಛಾಮರಣಿಯಾಗುವ ಅನ್ನುವಂತಹ ಒಂದು ವಿಶೇಷವಾದಂತಹ ಅವಕಾಶವನ್ನು ಬದುಕಿನಲ್ಲಿ ಒದಗಿಸಿದ್ರು. ಅದೆರಡನ್ನೂ ನಾನು ಹೊಂದಿದ್ದು ಅದು ನನ್ನ ಬದುಕಿನಲ್ಲಿ ಒದಗಿ ಬಂದ ಗುರುವಾಕ್ಯದ ಪ್ರಯೋಜನ ಸಿದ್ಧಿ. ಅದನ್ನು ಮೀರುವಂತಹ ಕಾರಣವನ್ನು ಯಾವ ಕಾಲಕ್ಕೂ ನಾ ಸಹಿಸಿಕೊಳ್ಳುವುದಕ್ಕಿಲ್ಲ. ತಾ ಒಂದು ಆಡಿದ್ರೆ ಮದುವೆ ಅಂತ ಒಂದು ಕಣ್ಣಿಗೆ ಕಾಣಲಿಕ್ಕೆ ಆದ್ರೆ ಸಾಕು, ಕೊರಳಿಗೊಂದು ಮಾಂಗಲ್ಯ ಬಿದ್ದರೆ ಊರಿನವರು ಮತ್ತೆ ಕೇಳುವುದಕ್ಕಿಲ್ಲ. ಯಾಕೆಂದ್ರೆ ಒಂದು ಗುರುತ ಕಟ್ಟಿದಾಗ ಆಗುತ್ತದೆ. ಯಾರಂತ ಹೌದು, ಅದು ಯಾರದ್ದು ಅಂತ ಗೊತ್ತಾಗಬೇಡ. ಅಷ್ಟಕ್ಕೆ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿ ದೊಡ್ಡದೊಂದು ಮಾಂಗಲ್ಯ ಇಷ್ಟು ತೋರದ್ದು ಕಟ್ಟುದು. ಓ, ಯಾರೋ ದೊಡ್ಡವರ ಮನೆ ಹೆಣ್ಣೆ ಇರಬೇಕು ಅವಳು. ಅವಳು ತವರ ಮನೆಯಲ್ಲೇ ಇದ್ದಾಳೆ. ಕಾಶಿರಾಜನಿಗೆ ಹೇಳಿ ಕೇಳಿ ಗಂಡು ಮಕ್ಕಳು ಇಲ್ಲ. ಇರ್ಲಿ ಅತ್ಲ ಗುರುಗಳೇ, ಗೋಹತ್ಯೆ ಮಾಡಿದ ದೋಷ ಹೋಗಬೇಕು ಅಂತಾದ್ರೆ ಏನು ಮಾಡಬೇಕು ಹೇಳಿದ್ರೆ ಬ್ರಹ್ಮಹತ್ಯೆ ಮಾಡಬೇಕು ಹೇಳಿದನಂತೆ ಒಬ್ಬ. ತಾವೀಗ ಹೇಳಿದ ಪರಿಹಾರ ಅದಕ್ಕಿಂತ ಬೇರೆ ಅಂತ ನನಗೆ ಕಾಣುವುದಿಲ್ಲ. ಯಾಕೆ? ವಿವಾಹವಾದ ಮೇಲೆ ಸಂಸಾರದಲ್ಲಿ ಸರಿಯಾಗಿ ಸಾಗದೇ ಹೋದ್ರೆ ಅದು ಬಹುದೊಡ್ಡ ಅಪರಾಧ ಜೀವನದಲ್ಲಿ. ಅದಕ್ಕಿಂತ ದೊಡ್ಡ ಅಪರಾಧವೇ ಇಲ್ಲ. ಒಂದು ಪ್ರಜೋತ್ಪತ್ತಿಯನ್ನು ತಡೆಹಿಡಿದಂತಹ ಪಾತಕಕಮ ಒಳಗಾಗುತ್ತಾನೆ. ಋತುಸ್ನಾತೆಯಾದ ಸತಿಯಲ್ಲಿ ಬೀಜಾವಾಪವನ್ನು ಮಾಡದೇ ಹೋದರೆ ಭ್ರೂಣ ಹತ್ಯದಂತಹ ಪಾತಕಕ್ಕೆ ಅವನು ಒಳಗಾಗಬೇಕಾಗುತ್ತದೆ. ಏನು ನನ್ನನ್ನು ಪಾತಕದ ದಾರಿಯಲ್ಲಿ ಸಾಗಲಿಕ್ಕೆ ತಾವು ಈಗ ದಾರಿ ಹುಡುಕುತ್ತಾ ಕೊಡುವುದು? ಕಳೆ ಕೊಳ್ಕೊಳ್ಬೇಕು ಅಂತ ತಾವು ಹೇಳ್ತೀರಿ, ಪಾತಕಕ್ಕೆ ಹೇತುವಾಗಬಹುದಾದದ್ದನ್ನು ಮತ್ತೆ ಸೂಚಿಸ್ತಾ ಇದ್ದೀರಿ. ಇದನ್ನೆಲ್ಲ ಯೋಚಿಸಿಯೇ ನಾ ಹೇಳಿದ್ದು. ಹೆಣ್ಣಿನ ಕಣ್ಣೀರಿಗೆ ಕರಗಬೇಕು. ಅದು ಹೆಣ್ಣು ಅಂದ್ರೆ ಸೀರೆ ಉಟ್ಟವಳು ಅನ್ನೋ ಅರ್ಥದಿಂದ ಅಲ್ವಲ್ಲ. ಹೆಣ್ತನ ಬೇಡುವ. ಹೆಣ್ಣಿಗಿರಬೇಕಾದ ಹೆಣ್ತನವೇ ಇಲ್ಲದಿದ್ದ ಗಂಡು ಬೀಡಿ ಹೆಣ್ಣು ಅಂತ ತಾವೇ ಹೇಳಿದ್ದೀರಿ. ಮನೆಯಿಂದ ದೊಡ್ಡ ಮೆಟ್ಟುಕಲ್ಲು, ಅಷ್ಟು ದೊಡ್ಡ ಮೆಟ್ಟುಕಲ್ಲಿಗೆ ದೊಡ್ಡ ಮನೆತನದವರು ಆಗಬೇಕು. ನಾನೊಂದು ಹೇಳ, ಅದು ನಿಜವಾಗಿ ನೋಡಿದ್ರೆ ಸ್ತ್ರೀ ವೇಷವೇ ಹೊರತು ನಿಜವಾದ ಸ್ತ್ರೀ ಅಲ್ಲ. ಅದು ಸೀರೆ ಉಟ್ಟ ಗಂಡು, ಆದ್ದರಿಂದಲೇ ಅದಕ್ಕೆ ಗಂಡಿನೊಂದಿಗೆ ಮದುವೆ ಆಗುವುದಿಲ್ಲ ಈ ಪ್ರಪಂಚದಲ್ಲಿ. ಅದಕ್ಕೆ ಸ್ವಲ್ಪ ಭೀಷ್ಮ ಹೆಣ್ಣಾಗಬೇಕು ಅಂತ ಹೇಳುದು ನಾನು. ಆಗುವುದಕ್ಕೆ ಸಾಧ್ಯ ಇಲ್ಲಲ್ಲ. ಯಾಕಂದ್ರೆ ಹಣ್ಣಾಗಬೇಕು ಅಂತ ಬದುಕಿನಲ್ಲಿ ಹಣ್ಣಾದ ಅನುಭೀಷ್ಮ, ಆದ್ರೆ ಯಾವ ಕಾಲಕ್ಕೂ ಹೆಣ್ಣಾಗುವುದಕ್ಕಿಲ್ಲ. ಯಾಕೆಂದ್ರೆ ಸಂಸಾರಕ್ಕೂ ಹೆಣ್ಣು ಬೇಡ. ಇಷ್ಟು ದೂರ ಹೆಣ್ಣನ್ನಿಟ್ಟ ಭೀಷ್ಮ, ಮತ್ತೆ ತಾನು ಹೆಣ್ಣಾಗ್ಲಿಕ್ಕುಂಟ? ನನ್ನ ಹತ್ರಕ್ಕೆ ಹೆಣ್ಣು ಹೆಂಡತಿ ಅನ್ನುವ ಹೆಸರಿನಲ್ಲಿಯೂ ಬರ್ಲಿಕ್ಕಿಲ್ಲ, ಹೆಣ್ತನವೇ ಬರುವುದಿಲ್ಲ ಹತ್ರಕ್ಕೆ, ಮತ್ತೆ ನಾನು ಹೆಣ್ಣಾಗ್ಲಿಕ್ಕುಂಟ? ಹಾಗಾಗಿ ಅದೊಂದಾಗುವುದಿಲ್ಲ ಗುರುಗಳೇ, ನನಗೆ ಹೆದರಿಕೆ ಇಲ್ಲ, ಬಂದದ್ದನ್ನು ಅನುಭವಿಸಿ. ಗುರುಗಳ ಹೇಳಿದ ಮಾತು ಕೇಳಲಿಲ್ಲ, ತಾನು ಹೇಳಿದ ಮಾತನ್ನು ತಾನು ಕೇಳಲಿಲ್ಲ. ಈ ಕಾರಣದಿಂದ ದೊಡ್ಡ ಆರೋಪ ಬಂದಿತ್ತು. ಎಲ್ಲಿಯಾದರೂ ನಾನು ಸಿಟ್ಟು ಬಂದು ಕೈ ಮೇಲೆ ಮಾಡಿ ಒಂದು ಶಾಪ ಕೊಟ್ಟರೆ ತಟ್ಟಿ ಹೋದೀತು. ಬೇರೆ ಬೇರೆ ಕಾರಣ ಉಂಟು ಮಗು. ಭಾರ್ಗವ ಹೇಳುದು, ಪರಶುದರ ಹೇಳುದು, ಹೌದಾ? ನಾಳೆ ಗುರುಗಳ ಮಾತನ್ನು ಕೇಳಲಿಲ್ಲ, ಮಾತಿಗೆ ಮಾತು ಕೊಟ್ಟ. ಇದು ಒಂದು ಮಾತು ಬಂದೀತು ಮಗು. ನಿಮ್ಮ ಮನೆಯಲ್ಲಿ ಅಡಿಕೆ ಮರದಲ್ಲಿ ಸಿಂಗಾರ ಬರುವುದಿಲ್ವ ಮಗು? ಯಾಕೆ? ಅಲ್ಲ, ಬಾಸಿಂಗ ಕಟ್ಟಲಿಲ್ಲ ಅಂತ. ಸಿಂಗಾರ ಬರುವುದಿಲ್ಲ ಬಾಸಿಂಗ ಕಟ್ಟಲಿಕ್ಕೆ ಅಲ್ಲ. ಅಲ್ಲ ಅಲ್ವ, ಅದು ಫಲೋದಯ ಆಗಲಿಕ್ಕೆ ಇರುವಂತಹ ಹೆಗ್ಗುರುತು. ಅದನ್ನು ಸುಮ್ಮನೆ ಬಾಸಿಂಗ ಕಟ್ಟಿ ಫಲೋದಯ ಆಗದೇ ಇದ್ದಲ್ಲಿಗೆ ಯಾಕೆ ಅದನ್ನು ಹಾಡಬೇಕು? ಬಾಸಿಂಗ ಕಟ್ಟುವುದು ಕೈ ಹಿಡಿದವಳಲ್ಲಿ ಫಲೋದಕ ಆಗಬೇಕು, ಫಲೋದಯ ಆಗಬೇಕು ಅಂತ. ಅದು ಆಗದೆ ಇದ್ದವ ಮತ್ತೆ ಬಾಸಿಂಗ ಕಟ್ಟುವುದು ಯಾಕೆ? ಬಿಲ್ಲು ತಂದಿದ್ಯಾ? ಆವತ್ತು ನೀವು ಕಟ್ಟದೇ ಉಂಟು. ಈಗ ಗುರುಗಳು ಹೇಳಿದ್ದನ್ನೆಲ್ಲ ಕೇಳುವುದಿಲ್ಲ ಅಂತ ಏನಾದ್ರೂ ಹಠ ಇಲ್ಲಲ್ಲ? ಇಲ್ಲ, ಕೇಳಬಹುದಾದದ್ದನ್ನು ಮಾಡಿಯೇ ಮಾಡ್ತೇನೆ ಅಂತ ನಿರ್ಣಯ ಉಂಟು. ಆದರೆ ಮದುವೆ ಮಾಡ್ಲಿಕ್ಕೆ ನಿನಗೆ ಮನಸ್ಸಾಗುವುದಿಲ್ಲ. ಇಲ್ಲ, ಬಿಲ್ಲು ತಂದಿದ್ದೆಯಲ್ಲ ಮಗು.
ವೇದೋಕ್ತವಾಗಿ ನಿನ್ನನ್ನು ಪ್ರಶ್ನಿಸಬೇಕು, ಶಿಕ್ಷಿಸಬೇಕು ಅಂತ ಯೋಚನೆ ಮಾಡಿದವ. ಅಂಬೆಯ ಪಕ್ಷಪಾತಿ ಅಲ್ಲ ಪರಶುರಾಮ, ನೆನಪಿಟ್ಟುಕೋ ಮಗು. ವಿಶ್ವಾಸ, ನಾನು ಧರ್ಮ ಪಕ್ಷಪಾತಿ. ಎಲ್ಲಿ ಧರ್ಮ ಇದೆ ಅಥವಾ ಎಲ್ಲಿ ಧರ್ಮಕ್ಕೆ ಕೆಸರಾಗಿದೆ, ಕೊಳೆಯಾಗಿದೆ, ಬಿಳಿ ಬಟ್ಟೆ ಉಟ್ಟವರೇ ಅಲ್ವೋ ಕೆಸರಿಗಂಜಿ ಬೇಕಾದ ಪ್ರಜ್ಞೆ. ಶ್ವೇತದವಳ ಚಾರಿತ್ರ್ಯ ಉಳ್ಳಂತಹ ಭೀಷ್ಮ, ಅವನ ಬಗೆಗೆ ಬಂದದ್ದು ಆರೋಪ ಅಪವಾದ, ಆ ಕಾರಣದಿಂದ ಬಂದದ್ದು ನಾನು. ಅಂತಃಸತ್ವ ಇದೆ, ಆತ್ಮಾವಲೋಕನ ಮಾಡು, ದೃಢತೆ ಇದೆ, ಕಾಯೇನ ವಾಚಾ ಮನಸ. ನಿನಗೆ ಧನಸ್ಸು ಎತ್ತಲಿಕ್ಕೆ ಕೈ ಬರ್ಲಿಕ್ಕಿಲ್ಲ, ಎತ್ತಿದ್ರೆ ಮಂತ್ರಾಸ್ತ್ರಗಳ ನೆನಪಾಗಲಿಕ್ಕಿಲ್ಲ, ನೆನಪಾದ್ರೆ ಉಚ್ಚಾರಣೆಯಲ್ಲಿ ದೋಷ ಬಂದೀತು, ಉಚ್ಚರಿಸಿದ್ರೆ ಅನುಸಂಧಾನದಲ್ಲಿ ವಿಫಲವಾಗಲಿ. ನಿನಗೆ ವಿಶ್ವಾಸ ಉಂಟು ಅಂತಾದ್ರೆ ಅರರೆ ಪಿಡಿ ಪಿಡಿ ಧನುವ, ಇಲ್ಲದೇ ಇದ್ರೆ ಗುರುಗಳ ಮೇಲೆ ಕೈ ಮಾಡಿದಂತಹ ದೋಷ ಬಂದೀತು ಮಗು. ಧನುಷ್ಪಾಣಿಯಾಗಿ ತಮ್ಮಲ್ಲಿ ಹೋರಾಟಕ್ಕೆ ನಾ ಸಿದ್ಧನಾಗಬೇಕಲ್ವೋ. ಅಂಬಾ ಪಕ್ಷಪಾತ ತಮ್ಮಲ್ಲೆಲ್ಲ ನಾನದನ್ನು ಬಲ್ಲೆ. ಅದಕ್ಕೊಂದು ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ತಾವಿಂದಿನ ದಿನ ಒಂದು ಸತ್ವ ಪರೀಕ್ಷೆಗೆ ಮುಂದಾಗಿದ್ದೀರಿ. ಯಾವುದನ್ನು ನನ್ನ ಬದುಕಿನ ಅಪ್ರತಿಮವಾದದ್ದು ಅನ್ನುವುದನ್ನು ಲೋಕ ಒಪ್ಪಿತೋ, ಅಂತಹ ಯುದ್ಧ ವಿದ್ಯೆಯನ್ನೇ ನನಗೆ ಸತ್ವ ಪರೀಕ್ಷೆಯಾಗಿ ಒಡ್ಡುವುದಕ್ಕೆ ತಾವಿಂದಿನ ದಿನ ಮುಂದಾಗಿದ್ದೀರಿ. ಒಂದು ಮಾತು ತಾವು ಹೇಳಿದ್ರೆ, ಬಿಳಿ ಬಟ್ಟೆ ಉಟ್ಟವನಿಗೇ ಅಲ್ವೋ ಕೊಳೆಯ ಹೆದರಿಕೆ? ಹೌದು, ಬಿಳಿ ಬಟ್ಟೆ ಉಟ್ಟದ್ದಕ್ಕೆ ಒಂದು ಬಿಂದು ಕೊಳೆಯಾಗಿದೆ ಅನ್ನುವುದಕ್ಕಾಗಿ ಕೊಳೆಯನ್ನೇ ಬಟ್ಟೆಗೆ ಮೆಟ್ಟಿಕೊಳ್ಳುವುದು ಪರಿಹಾರ ಅಲ್ಲಲ್ಲ. ನಾನು ಅದೇ ಹೇಳಿದ್ದೆ, ಅದು ಕೊಳೆ ಕೊಳೆಯೇ, ಅದು ಕಲೆ ಕಲೆಯೇ. ಅಂಬೆಯ ಬದುಕು ನಮ್ಮದು ಬಿಳಿ ಬಟ್ಟೆಯೇ, ಅದು ಒಂದು ಬಿಂದು ನಮ್ಮ ಶರೀರ ಕಂಟಿದೆ ಅನ್ನುವುದಕ್ಕಾಗಿ ಇನ್ನು ಬಟ್ಟೆಯೆಲ್ಲ ಕಲೆಯಾಗಲಿ ಅನ್ನುವುದಕ್ಕೆ ಕೊಳೆ ಮೆತ್ತಿಕೊಳ್ಳಿಕ್ಕಿಲ್ಲಲ್ಲ. ಆದರೆ ಕರಿ ಬಟ್ಟೆಯನ್ನು ಬೆಳ್ಳಗೆ ಮಾಡಲಿಕ್ಕೆ ಬಂದದ್ದಲ್ಲ, ಬಿಳಿ ಬಟ್ಟೆಯ ಮೇಲೆ ಕಲೆಯಾಗಿದೆ ಎಂಬ ಸಂಶಯದಿಂದ ಬಂದಿದ್ದೇನೆ. ಗುರುಗಳೇ, ಅದು ಕಲೆಯಲ್ಲ ದೃಷ್ಟಿಬೊಟ್ಟು ಅಂತ ಲೋಕಕರ್ಥ ಆಗಬೇಕು. ಹಾಗೆ ನಾ ಮಾಡಬಲ್ಲೆ, ಬದುಕಿನಲ್ಲಿ ಸ್ಥಿರವಾದದ್ದನ್ನು ನಾನು ನಿರ್ಣಯಿಸಿ ಆಡುತ್ತೇನೆ. ಗುರುವೇ ನಿನ್ನೋಳು ಸಮರ ದೈವೇನು, ಅನುಮಾನವೇ ಇಲ್ಲ. ನನ್ನ ಧನವನ್ನು ನಾ ಒತ್ತೆ ಇಟ್ಟಾದ್ರು, ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದ್ರು, ತುಂಬಾ ಪ್ರಕರಣದಲ್ಲಿ ನನ್ನ ನಿರಪರಾಧಿತ್ವವನ್ನು ನಿಮ್ಮ ಮುಂಭಾಗದಲ್ಲಿ ನಾ ದೃಢೀಕರಿಸಬಲ್ಲೆ. ಆದ್ರೆ ಒಂದುಂಟು, ಅಧಟಿನಿಂದ ಅಹಂಕಾರದಿಂದ ನಾ ವ್ಯವಹರಿಸುತ್ತಿರುವುದಲ್ಲ. ಪರಶುರಾಮಾಚಾರ್ಯರ ಉಪದಿಷ್ಟವಾದಂತಹ ಬಿಲ್ವಿದ್ಯೆಯಲ್ಲಿ ನನ್ನದ್ದಾದಂತಹ ಸತ್ಯ ಧರ್ಮದ ನಡತೆಯ ದೃಢೀಕರಣಕ್ಕಾಗಿ ನಾನು ಸಾಗುತ್ತಿರುವಂತಹ ಈ ಕರ್ತವ್ಯದಲ್ಲಿ ನಾ ವಿಜಯವನ್ನು ಹೊಂದುವಾಗಿ ಗುರುಗಳು ನನಗೆ ಹರಸಿ ಇಲ್ಲೆತ್ತಿ ಕೊಡಬೇಕು. ಹೀಗೆ ಮಾಡದೇ ಇರುತ್ತಿದ್ರೆ ಮೊದಲೇ ನಿನಗೆ ಸೋಲಾಗುತ್ತಿತ್ತು. ಹೀಗೆ ಮಾಡದ್ದರಿಂದ ಧರ್ಮಕ್ಕೆ ಗೆಲುವಾಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಇದು ನಿಮ್ಮ ಮುಂದೆ ಮಾತ್ರ ಮಾಡಿದ್ದಲ್ಲ, ಮಾಡಬೇಕಾದದ್ದನ್ನು ಕಾಲ ಕಾಲಕ್ಕೆ ಮಾಡುವಂತೆಯೇ ಮಾಡಿದ್ದರಿಂದ ಇಷ್ಟರ ತನಕ ಗೆಲ್ಲದೇ ಉಳಿದಿದ್ದೇನೆ ನಾನು. ತರುಳ ಕೇಳಿ ನಿನಗೆ ಜಯವ ದುರವ ದೈವೆ. ನೀನು ಅಂದ್ರೆ ವ್ಯಕ್ತಿಯಲ್ಲ, ಇಲ್ಲಿ ನಿನ್ನಲ್ಲಿ ಧರ್ಮ ಅನುಷ್ಠಾನವನ್ನು ಕಂಡಿದ್ದೇನೆ, ಸಮಷ್ಟಿಯನ್ನು ಕಂಡಿದ್ದೇನೆ, ವ್ಯಕ್ತಿಯಲ್ಲ. ನಿನಗೆ ಜಯವ ದುರವ ಗೈಯುವೆ, ನಿನ್ನ ಗೆಲುವರೆ ಹಲಕೆ ಸಲ್ಲಿಸುವೆ. ಇದು ಭಾರ್ಗವರ ಅಭಿಮತ, ರೂಢಿಯೇ ಭಯ. ನೀನು ರಥಾರೋಹಿ ಆಗಬಹುದು, ನಮಗೆ ರಥ ಬೇಡ. ನಮಗೆ ಬೇಡ, ಅದು ನೆಲವೇ ರಥ. ನಮಗೆ ನೆಲವೇ ರಥ, ವೇದಗಳೇ ಉಂಟು, ಅದಕ್ಕೆ ಹೂಡುವಂತಹ ಕುದುರೆಗಳು, ನಾಲ್ಕು ವೇದಗಳು. ಹೌದು ತಾನೆ, ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮ ತಮ್ಮ ಲಕ್ಷ ಮುಚ್ಚತೆ, ನಮ್ಮ ಭ್ರಮ ಅದು. ಹೌದಾ? ಹಾಗಾದ್ರೆ ಹಿಡಿಬಿಲ್ಲು ನೋಡುವ. Thank you.
ಋಷಯರು ನಮ್ಮ ಪಿತೃಮಹಾಶಯರನ್ನು ಕೊಂದು ಕಡದ ಕಾಲ ಅದು. ದುಷ್ಟ ಕ್ಷತ್ರಿಯರು ರಾಕ್ಷಸರಂತೆ ಮತಿಭ್ರಮಿತರಾಗಿದ್ದಾರೆ. ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ನಿರ್ನಾಮ ಮಾಡಿದ್ದೇನೆ. ಆಮೇಲೆ ಒಳ್ಳೆಯ ಬೆಳೆ ಬಂದಿದೆ ಕ್ಷತ್ರಿಯರದ್ದು, ತಿರುಗಾಟ ಬೇಡ ಅಂತ ನಿಲ್ಲಿಸಿದ್ದೇನೆ ಮಗು. ನಮಗಲ್ಲ ತಿರುಗಾಟ, ಯಾಕೆಂದ್ರೆ ತಿರುಗಾಟಕ್ಕೆ ಆಗುವವರು ಬೇರೆ ಇದ್ದಾರೆ ಅಂತ ಗೊತ್ತಾಗಿದೆ. ಮಾತ್ರ ಅಲ್ಲ, ಈಗ ಇರುವವರ ಜೊತೆ ತಿರುಗಾಟ ಮರ್ಯಾದೆ ಅಂತ ಅವರಿಗೆ ಅಲ್ಲ ಅಂತ ಗೊತ್ತಾಗಿದೆ. ಮೊದಲು ಮರ್ಯಾದೆ ಇಲ್ಲದವರಿಗೆ ಬೇಕಾಗಿ ತಿರುಗಾಟ ಮಾಡಿದ್ದು ತಾವು, ಈಗ ಮರ್ಯಾದೆ ಇದ್ದವರು ಬಂದ ಮೇಲೆ ಇಲ್ಲ, ನಾವು ತಿರುಗಾಟ ಮಾಡಿ ಗೊತ್ತಾಗಿದೆ ಕೊನೆಗೆ ಬೇಡ ಇದು ನಮ್ಮಂತವರಿಗಲ್ಲ ಅಂತ. ಹಳೆ ಮೇಳದಲ್ಲಿ ಹೊಸ ತಿರುಗಾಟ ಮಾಡುವುದ, 22ನೇ ಹೊಸ ತಿರುಗಾಟಕ್ಕೆ ಒಂದು ಹೊಸ ಮೇಳವನ್ನೇ ಮಾಡುವುದು ಅಂತ ಆಲೋಚನೆಯಲ್ಲಿದ್ದೆ. ಹೌದೌದು, ಆ ಕಾರಣದಿಂದ 21 ತಿರುಗಾಟ ಮಾಡಿ ಕ್ಷತ್ರಿಯರ ನಿರ್ಮೂಲನೆ ಮಾಡಿದ್ದೇನೆ. 22ನೇ ತಿರುಗಾಟಕ್ಕೆ ಹೊರಡಬೇಕಾದೀತ ಹೇಗೆ? ಬೇಕಾಗಿರ್ಲಿಲ್ಲ ಅಂತ ಜನಿಸಲಿಲ್ಲ ಭೀಷ್ಮನ. ನನ್ನಂತ ಒಬ್ಬ ಹುಟ್ಟಿರುತ್ತಿದ್ದರೆ ಬ್ರಾಹ್ಮಣರಾದ ತಾವು ಕೈ ಎತ್ತಿ ಆಶೀರ್ವಾದ ಮಾಡಿದರೆ ಸಾಕಾಗುತ್ತಿತ್ತು. ದರ್ಭ ಹಿಡಿಬೇಕಾದ ಕೈಯಲ್ಲಿ ಕೊಡಲಿ ಹಿಡಿಯುವ ಸ್ಥಿತಿ ಬರ್ತಿರಲಿಲ್ಲ. ಬಂತ ಈಗ ಸಂದಯುಗದಲ್ಲಿ ಮರ್ಯಾದಾ ಪುರುಷೋತ್ತಮನ್ನು ನೆಗಳತೆಯನ್ನು ಹೊಂದಿದ ರಾಮಚಂದ್ರಮ ಬಂದ ಕಾಲಕ್ಕೆ ಆಯುಧವನ್ನು ಬದಿಗಿಟ್ಟು ಮಹೇಂದ್ರಾಚಲದ ತುತ್ತ ತುದಿಯನ್ನು ತಾವು ಆಶ್ರಯಿಸಿದವರು. ಹಾಗೆ ಅಂತ ಶಿವಧನುರ್ಭಗವನ್ನು ಕೇಳಿ ಮತ್ತೆ ನಾನು ಬುಡಕ್ಕಿಳಿದವ ಅಲ್ವಾ? ಆದ್ರೆ ಬಂದವನ ಯೋಗ್ಯತೆಯನ್ನು ಅರ್ಥ ಮಾಡಿ ಓ ನಾವಲ್ಲ ಇನ್ನು ದುಡಿಬೇಕಾದಂತೂ ಬಿಟ್ಟು ಕೊಟ್ಟಿ. ವೈಷ್ಣವ ಧನುಸನ್ನು ಎಳ್ಕೊಂಡಾಗ ಗೊತ್ತಾಯಿತು, ಆಮೇಲೆ ನಮ್ಮ ಶಕ್ತಿಯನ್ನು ನಿಕ್ಷೇಪಗೊಳಿಸಿ ಪುನಃ ಗುಡ್ಡ ಎತ್ತಿ ಹೋಗಿದ್ದೆ. ವೇಳೆ ಆವತ್ತು ತಪಸ್ಸಿನ ಪುಣ್ಯ ಫಲವನ್ನು ಧಾರೆಯರೆ ಲೋಕೋದ್ಧಾರದ ರಾಮ ಕಾರ್ಯಕ್ಕೆ ತಾವು ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟವರು. ಇಂದು ನನ್ನ ಹೆತ್ತಬ್ಬೆಯಾದಂತಹ ಗಂಗಾ ಭವಾನಿ ತಮ್ಮ ಪಾದಮೂಲದಲ್ಲಿ ತಂದು ಕೆಡದಂತಹ ಕಾಲಕ್ಕೆ ನನ್ನನ್ನು ಎತ್ತಿ ಆಧರಿಸಿ ತಮ್ಮ ತಪಸ್ಸಿನ ಪುಣ್ಯ ಫಲ ಅಲ್ಲ ತಮ್ಮಲ್ಲಿದ್ದ ವಿದ್ಯಾಬಲವನ್ನು ನನಗೆ ಧಾರೆಯೆರೆದವರು. ನನ್ನಲ್ಲಿದ್ದಂತಹ ಒಂದಷ್ಟು ಪುಣ್ಯವನ್ನು ಶ್ರೀರಾಮಚಂದ್ರ ಮನೆಗೆ ಕೊಟ್ಟಿದ್ದೆ, ಮತ್ತಷ್ಟು ಧನುರ್ವೇದವನ್ನು ನಿನಗೆ ಕೊಡುವಲ್ಲಿ ಕಾರಣ ಏನು? ಅಭಿನವ ರಾಮ ನೀನು ತನ್ನ ತಿಳ್ಕೊಂಡಷ್ಟು ಮಾಡಿದ್ದೇನೆ. ಮತ್ತೆ ನನ್ನನಿಗೆ ಅಭಿನಯ ರಾಮ ಅಂತ ಭಾವಿಸ. ಆದರೂ ರಾಮ ಶೂರ್ಪನಕ್ಕಿಯ ಮೂಗು ಕಡಿಯುವಲ್ಲಿ ಎಡವಿದನು ಅಂತ ಪ್ರಪಂಚ ಕಂಡಿದೆ. ಪ್ರಪಂಚ ಕಂಡೀತು, ಆದ್ರೆ ಇವತ್ತಿಗೂ ತಪ್ಪು ಮಾಡಲಿಲ್ಲ ಅನ್ನುವುದು ನಾವು ದೃಢವಾಗಿ ಹೇಳ್ತೇವೆ. ಅದು ನಮಗೆ ಗೊತ್ತಾಗಿದೆ. ಆದ್ರೆ ಅಂಬಾ ಪ್ರಕರಣದಲ್ಲಿ ನೀನು ಸ್ವಲ್ಪ ನಮ್ಮ ಮೂಗು ತುರಿಸುವ ಹಾಗೆ ಮಾಡಿದೆಯೋ ಅಂತ ಕಂಡಿತು. ಗುರುಗಳೇ, ಈ ಶೂರ್ಪಣಕ್ಕೆ ಮೂಗು ಕಡಿಯದೆ ಬಿಟ್ಟದ್ದೇ ನೀವು ಮೂಗು ತುರಿಸುವುದಕ್ಕೆ ಸಂದರ್ಭ ಆದ. ಅಲ್ಲ, ಆ ಶೂರ್ಪಣಕ್ಕಿಯನ್ನು ರಥ ಏರಿಸಿಕೊಂಡು ನೀನು ತಂದಿಯಲ್ಲ, ಅದೇ ಆದ ದೋಷ. ಆದ್ದರಿಂದಲೇ ರಾಮಚಂದ್ರನ ಬದುಕಿನಲ್ಲಿ ಶೂರ್ಪಣಕ್ಕೆ ಬಂದು ಹೇಗೆ ಒಂದು ಅವಾಂತರಕ್ಕೆ ಕಾರಣರಾದಳು, ನನ್ನ ಬದುಕಿನಲ್ಲಿ ಶೂರ್ಪಣಕ್ಕೆ ಸದೃಶಳಾಗಿ ಬಂದ ಇವಳನ್ನು ನಾ ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಕ್ಕೂ ಇಲ್ಲ, ಅವಳನ್ನು ಶಾಸನ ಮಾಡುವಂತಹ ಉದ್ದೇಶಕ್ಕೂ ನಾವು ಮುಂದುವರಿಯುವುದಕ್ಕಿಲ್ಲ. ಎರಡನ್ನೂ ಕೈ ಬಿಟ್ಟಿದ್ದೇನೆ, ಯಾಕೆಂದ್ರೆ ಒಂದು ಯುಗ ಮುಂದೆ ಬಂದಿದ್ದೇವೆ ನಾವು. ಈಗ ಅಭಿನವ ರಾಮಚಂದ್ರನಾಗಿ ಸ್ಥಾಪಿತನಾದ ನಿಮ್ಮ ಶಿಷ್ಯನ ಸಾಮರ್ಥ್ಯ ವರ್ತಮಾನ ಕಾಲದಲ್ಲಿ ಕ್ಷಾತ್ರ ಉದ್ದೇಶಿತವಾದಂತಹ ಸಮರದಲ್ಲಿ ನನ್ನನ್ನು ಮೀರಬಲ್ಲ ಒಬ್ಬನನ್ನು ತಾವು ಹುಡುಕಿ ತಂದ್ರೆ ನಾನು ಶರಣು ನಿಮ್ಮ ಕಾಲಿಗೆ. ನೀನು ನನ್ನನ್ನು ಮೀರಿ ನಿಲ್ತೀಯ ಇಲ್ವ ಅಂತ ಮೊದಲು ನಾನು ಪರೀಕ್ಷೆ ಮಾಡಬೇಕು.
ಮನುಷ್ಯನೆ ನಿಮ್ಮ ಕೇಳು, ಇವ ನಿನಗೆ ಸೋಲುವನಲ್ಲ. ದಿವ್ಯ ಶರದ ಅನುಸಂಧಾನ ಮಾಡುವ ಹೊತ್ತಿಗೆ ನೀನು ದಿವ್ಯ ಶರವನ್ನೇ ಅನುಸಂಧಾನ ಮಾಡಿದೀ ಪ್ರಸ್ವಾಪನ. ಅನುಸಂಧಾನ ಮಾತ್ರ ಅಲ್ಲ, ಅದರ ಪ್ರಯೋಗ ಮಾತ್ರ ಅಲ್ಲ, ಪ್ರತಿವಿಧಿಯೂ ನಿನಗೆ ಗೊತ್ತಾಯ್ತು. ಎಷ್ಟು ದಿವಸ ಕಳೆಯಿತು ನೋಡು, ಅನ್ನ ಆಹಾರ ಇಲ್ಲದೆ. ನಾವು ಅಗತ್ಯ ಬಿದ್ರೆ ಚಿನ್ಮಯ ಶರೀರಿಗಳು, ಮೃಣ್ಮಯ ಶರೀರಿ ಆದಂತಹ ನೀನು ಇಷ್ಟು ದಿವಸದ ಕಾಲ ಅನ್ನ ನೀರಿಲ್ಲದೆ ವ್ಯವಹರಿಸಿದಿ ಅಂತಾದ್ರೆ ನಿನ್ನಲ್ಲಿ ಯಾವುದೋ ಒಂದು ಚಿನ್ಮಯತ್ವ ಇದೆ ಅಂತ ನಾನು ತಿಳ್ಕೊಳ್ಬೇಕು. ಹೌದು, ಪರಮ ಶಿಷ್ಯನೇ, ಧರ್ಮ ಪ್ರಜ್ಞೆ ಉಳ್ಳಂತಹ ನಿನ್ನ ದುರಕೆ ಆನು ಮೆಚ್ಚಿದೆ. ಎಲ್ಲಿ ಆದ್ರೂ ಅಂಬಾ ಪ್ರಕರಣದಲ್ಲಿ ನಿನ್ನ ಮನಸ್ಸು ಎಲ್ಲ ಇನ್ನಿತಾದ್ರೂ ವಿಚಲನೆಗೊಳ್ಳುತ್ತಿದ್ರೆ ನಿನಗೆ ಧನುರ್ವೇದ ಸಿದ್ಧಿ ಆಗುತ್ತಿರ್ಲಿಲ್ಲ. ಮನೋವಾಕ್ಕಾಯ ನಿನ್ನ ದೃಢತೆ, ಅಂಬಾ ಪ್ರಕರಣದಲ್ಲಿರುವಂತಹ ಸತ್ಯಧರ್ಮ ಏನು, ನ್ಯಾಯನಿಷ್ಠ ಏನು, ನಿರ್ದೋಷ ಪ್ರಜ್ಞೆ ಏನು, ಇದು ಸರ್ವಕಾಲಿಕವಾಗಿ ಒಪ್ಪಿಕೊಳ್ಬೇಕಾದ್ದು. ಮಗು, ಅಂಬಾ ಪ್ರಕರಣದಲ್ಲಿ ನೀನು ನಿರ್ದೋಷಿ, ಇದು ಭೀಷ್ಮ ವಿಜಯ. ಇದು ಕೇವಲ ನನಗೆ ಮಾಡಿದ ಉಪದೇಶ ಅಲ್ಲ, ಇದು ಬ್ರಹ್ಮೋಪದೇಶ. ನಮೋ ನಮ. ಮಗು, ನಾ ಬಂದದ್ದು ಅಂಬೆಗೆ ಅನ್ಯಾಯವಾಗಿದೋ ಇಲ್ವೋ ಅಂತಲ್ಲ, ದೂರಿದವರು ಗೋತ್ರ ವಾಹನ. ಹೌದು, ಶೈಖಾವತ್ಯ ಪಾಪ ತಲೆಬೆಳ್ಳಗದವರು ಮುಂದೆ ಕೂತು ನೋಡ್ತಾ ಇದ್ದಾರಲ್ಲ, ಅವರಿಗೆ ಬೇಕಾಗಿ ಏನಾದರೂ ಮಾಡಬೇಕು. ಅವರು ಬರಬೇಕು ಅಂತ ಹೇಳುವಾಗ ಬಾರದೇ ಇರ್ಲಿಕ್ಕೆ ಆಗ್ತದ? ನನಗರ್ಥ ಆಗಿದೆ, ಅಲ್ಲದ ನೀವು ನನ್ನ ಮೇಲೆ ಆಗ್ರಹವನ್ನು ಹೊಂದಿ ಬಂದದ್ದಲ್ಲ. ನಾನು ಒಮ್ಮೆ ಬಂದದ್ದು ಅವತ್ತು ರಾಜಾರಾಮನಿಗೆ ಬೇಕಾಗಿ. ಹೌದಾ? ಈಗ ದೇವವೃತನಿಗೆ ಬೇಕಾಗಿ. ನಮಗೆ ವೃತ ಅದುವೇ, ದೇವವೃತ ಅನ್ಬೋದು. ಹಾಗಾದ್ರೆ ನಾನು ಮಹೇಂದ್ರಾಚಲಕ್ಕೆ ತೆರಳುತ್ತೆ. ಸರಿ, ಇವತ್ತು ನಿಮ್ಮನ್ನು ಮನೆಗೆ ಕರೆಯುವ ಆಲೋಚನೆ ನಾನು ಇವತ್ತು ಮನೆಗೆ ಬಂದರೂ ಕೆಲವರು ಆ ಪಕ್ಷ ಈ ಪಕ್ಷ ಅಂತ ಮಾಡಿ ನಿಂತಿದ್ದಾರೆ. ಎಲ್ಲಾದ್ರೂ ಇವರು ಜಗಳ ಮಾಡ್ತಾರೋ ಅಂತ. ಮತ್ತೆ ಅವರು ಹೇಳ್ಯಾರು, ಇಲ್ಲ ಮೊದಲೇ ಹೊಂದಾಣಿಕೆ ಮಾಡಿದ್ದಾರೆ ಅಲ್ವಾ? ಶ್ರೇಯೋಪ ಹಾ.
ಮನೆಗಿಂತ ದೊಡ್ಡ ಮೆಟ್ಟುಗಲ್ಲು ತುಟಿ ಬೀರಿದ ಹಲ್ಲು. ನಿನ್ನ ಯೋಗ್ಯತೆ ಪ್ರಪಂಚಕ್ಕೆ ಪ್ರಕಟವಾಗಿ ಗಳಿಗೆ ಕೆಲವಾಗಿ ಹೋಯಿತು. ಅಷ್ಟಿದ್ದ ಮೇಲೂ ಭೀಷ್ಮನನ್ನು ಹೋರಾಟದಲ್ಲಿ ಸೋಲಿಸ್ತೇನೆ. ನೀನು ಕೇಳಿದಾಗಲ್ಲ ನಿನ್ನ ಮುಂದೆ ಒದಗುವುದಕ್ಕಿದ್ದಂ ಅಂತ ತಿಳಿದೆಯೋ? ನಾನು ಹೆಣ್ಣು ಮಕ್ಕಳಲ್ಲಿ ಹೋರಾಟ ಮಾಡುವುದಿಲ್ಲ. ಗಂಡು ನನ್ನನ್ನು ಸೋಲಿಸುವ ಇನ್ನೂ ಹುಟ್ಟಲಿಲ್ಲ. ಮತ್ತೆ ಏನು ಮಾಡ್ತೀಯ ನೀನು? ಯುದ್ಧ ಮಾಡುವುದಿಲ್ಲ. ಗಂಡು ನಿನ್ನನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ನಿನ್ನ ಮನೆ ಪ್ರವೇಶ ಮಾಡಲಿ ಭೀಷ್ಮ, ನಿನ್ನ ಮನೆ ಪ್ರವೇಶ ಮಾಡಲಿ. ಅಯ್ಯೋ,
ಹಿಮ ಸುಟ್ಟಿತು. ಮಕ್ಕಳನ್ನು ಕೊಳ್ಳಿರಿಸಿಕೊಂಡು ಲಲ್ಲೆಗರಿಯಬೇಕೆಂದುಕೊಂಡಿದ್ದೆ, ಮುದ್ದಿಸಿಕೋಬೇಕೆಂದುಕೊಂಡಿದ್ದೆ, ಸುಟ್ಟು ಬಿಟ್ಟೆ ಭೀಷ್ಮ, ಸುಟ್ಟು ಬಿಟ್ಟೆ. ನಿನ್ನ ಮನೆತನದಲ್ಲಿ ಹುಟ್ಟಿರುವಂತಹ ಚಂದ್ರವಂಶದ ಕುಡಿಗಳು ತೊಡೆ ಮುರಿದು ಸಾಯಲಿ ಭೀಷ್ಮ, ತೊಡೆ ಮುರಿದು ಸಾಯಲಿ. ಉರಿ ಭೀಷ್ಮ ಉರಿ, ನನ್ನ ಹೊಟ್ಟೆಯನ್ನು ಸುಟ್ಟಿತು. ಬೆಂಕಿ ಇಟ್ಟು ಬಿಟ್ಟೆ ಭೀಷ್ಮ, ನನ್ನ ಹೊಟ್ಟೆಗೆ ಬೆಂಕಿಯನ್ನು ಇಟ್ಟು ಬಿಟ್ಟೆ, ಬೆಂಕಿ ಇಟ್ಟು ಬಿಟ್ಟೆ. ಮಕ್ಕಳನ್ನು ಹೆರಲಿಲ್ಲ, ನನ್ನ ಹೆಣತನ ಸಾರ್ಥಕವಾಗಲಿಲ್ಲ, ನಾನು ತಾಯಿತನವನ್ನು ಅನುಭವಿಸಲಿಲ್ಲ. ಬೆಂಕಿ ಇಟ್ಟವನು ನೀನು ನನ್ನ ಹೆಣತನಕ್ಕೆ. ನಿನ್ನ ಮನೆ ಪ್ರವೇಶ ಮಾಡಿರುವಂತಹ ಚಂದ್ರವಂಶದ ಸೊಸೆಯರಿಗೆ ಪೂರ್ಣವಾದಂತಹ ತಾಯಿತನದ ಸೌಭಾಗ್ಯ ಸಿಗದೇ ಹೋಗಲಿ ಭೀಷ್ಮ. ಉರಿ ಭೀಷ್ಮ ಉರಿ, ನಾನುಟ್ಟಂತಹ ಸೀರೆಯ ಸೆರಗು ಬೆಂಕಿಯಲ್ಲಿ ಕರಗುತ್ತಿದೆ ಕರಗುತ್ತಿದೆ. ನನ್ನ ಬದುಕಿನ ಬಟ್ಟೆಯನ್ನು ಸುಟ್ಟವನು ನೀನು, ನಾನುಟ್ಟಂತಹ ಬಟ್ಟೆ ಬೆಂಕಿಯಲ್ಲಿ ಕರಗುತ್ತಿದೆ ಕರಗುತ್ತಿದೆ. ನಿನ್ನ ಮನೆ ಪ್ರವೇಶ ಮಾಡಿರುವಂತಹ ಚಂದ್ರವಂಶದ ಸೊಸೆಯರಿಗೆ ಸೀರೆಯ ಸೆರಗಿನ ರಕ್ಷಣೆ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಉರಿ ಭೀಷ್ಮ ಉರಿ, ಈ ನನ್ನ ಯೌವನದ ಧ್ವಜ, ಈ ನನ್ನ ಸ್ತನಗಳು ಬೆಂಕಿಯಲ್ಲಿ ಬೆಂದು ಹೋಗುತ್ತಿವೆ, ಬೆಂಕಿಯಲ್ಲಿ ಬೆಂದು ಹೋಗುತ್ತಿವೆ. ಮಕ್ಕಳಿಗೆ ಹಾಲು ಉಡಿಸಲಿಲ್ಲ, ಆ ಸೌಭಾಗ್ಯವನ್ನು ನಾನು ಅನುಭವಿಸಲಿಲ್ಲ. ಬೆಂಕಿ ಇಟ್ಟು ಬಿಟ್ಟೆ ಭೀಷ್ಮ, ನನ್ನೆದೆಗೆ ಬೆಂಕಿ ಇಟ್ಟು ಬಿಟ್ಟೆ. ನಿನ್ನ ಮನೆಯಲ್ಲಿ ಹುಟ್ಟಿರುವಂತಹ ಚಂದ್ರವಂಶದ ಕುಡಿಗಳಿಗೆ ತಾಯಿ ಹಾಲು ಕುಡಿಯುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಉರಿ ಭೀಷ್ಮ ಉರಿ, ನೀಳವಾದಂತಹ ಕೇಶರಾಶಿ ಕೂದಲು ಕರಟಿ ಕಮರಿ ಹೋಗುತ್ತಿರುವಂತಹ ಕಮಟು ವಾಸನೆ ಆಗ್ರಾಣಿಸು ಆಗ್ರಾಣಿಸು. ನಿನ್ನ ಮನೆ ಪ್ರವೇಶ ಮಾಡಿರುವಂತಹ ಚಂದ್ರವಂಶದ ಸೊಸೆಯರಿಗೆ ಮುಡಿ ಕಟ್ಟುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಉರಿ ಸುಟ್ಟುರಿದು ಹೋಗುತ್ತಾ ಇದೆ. ನನ್ನ ಕನಸನ್ನು ಸುಟ್ಟವನು ನೀನು, ನನ್ನ ಬದುಕನ್ನು ಸುಟ್ಟವನು ನೀನು. ಈ ಸುಡುತ್ತಿರುವಂತ ನನ್ನ ಬದುಕನ್ನು ನೋಡಿ ಕುರುಡನಂತೆ ಕುಳಿತವನು ನೀನು. ಈ ನಿನ್ನ ಮನೆತನದಲ್ಲಿ, ಈ ಚಂದ್ರವಂಶದಲ್ಲಿ ಕುರುಡನೇ ಹುಟ್ಟಲಿ ಭೀಷ್ಮ, ಕುರುಡನೇ ಹುಟ್ಟಲಿ. ನಾನು ಉರಿಯುತ್ತಿದ್ದೇನೆ, ನಾನು ಕರಗುತ್ತಿದ್ದೇನೆ. ನಗೆಯಾಡು ನಗೆಯಾಡು ನಗೆಯಾಡು. ತನ್ನ ದೇಹವನ್ನೇ ಹೋಮಿಸಿಕೊಂಡ್ಲು ಕಾಶಿ ರಾಜಕುಮಾರಿ. ಶಾಪ ಅದೆಲ್ಲ ಫಲಿಸಲಿಕ್ಕಿದ್ದದ್ದು ಅಲ್ಲ, ಅಥವಾ ಅವಳ ಮಹಾತ್ಮದ ಮೂಲಕವಾಗಿ ಫಲಿಸುವುದಕ್ಕೂ ಅಲ್ಲ. ಯಾಕಲ್ಲ, ತನ್ನ ನಡತೆ ಸರಿ ಉಂಟೆಂದಾದರೆ ತನ್ನ ಬದುಕಿನಲ್ಲಿ ಈ ತೆರನಾದ ಒಂದು ದುರಂತವನ್ನು ಉಣ್ಣಬೇಕಾದ ಪ್ರಮೇಯವೇ ಅವಳಿಗೆ ಬರ್ತಿರಲಿ. ತಾನು ದಡತೆಯಲ್ಲಿ ತಪ್ಪಿದ್ದಕ್ಕೆ ಯಾರನ್ನೋ ಹೊಣೆ ಮಾಡಿ ಶಾಪ ಕೊಟ್ಟರೆ ಏನು ಪ್ರಯೋಜನ ಸಿದ್ಧಿಯಾಗುತ್ತದೆ ನೋಡೋಣ. ಪರಶುರಾಮರಂಥವರೊಂದಿಗೆ ನಡೆದ ಹೋರಾಟ ಒಂದೆರಡು ದಿವಸ ಅಲ್ಲ, 28 ದಿವಸಗಳ ಹೋರಾಟ.
ದೇವತೆಗಳೇ ಹೇಳಿದರು ಚಿನ್ಮಯಾತ್ಮಕ ಕೇಳು ನಿನಗೆ ಸೋಲುವನಲ್ಲ. ಅಂದರೆ ಅರ್ಥ ಏನು? ಅಂಬಾ ಪ್ರಕರಣದಲ್ಲಿ ಭೀಷ್ಮನ ನಿರಪರಾಧಿತ್ವವನ್ನು ದೇವತೆಗಳೊಪ್ಪಿಯಾಗಿದೆ, ಮತ್ತೆ ಇವಳು ಬೆಂಕಿಯಲ್ಲಿ ಬೀಳುವಾಗ ಹಲು ಬಿದ್ದಕ್ಕೇನರ್ಥ? ಕೇವಲ ಹಲುಬುವಿಕೆ ಅಂತ ಮಾತ್ರ ಅರ್ಥ. ದೇವತೆಗಳು ಸಮ್ಮತಿಯನ್ನು ಸೂಚಿಸಿ ಆಯ್ತಲ್ಲ, ಬ್ರಹ್ಮ ಅಂಬಾ ಪ್ರಕರಣದಲ್ಲಿ ಭೀಷ್ಮ ನಿರಪರಾಧಿ ಇದ್ದಾನೆ, ನಾನು ನಿರಪರಾಧಿಯೇ. ಹೌದಾದರೆ ಇವಳು ಕೊಟ್ಟ ಶಾಪಕ್ಕೆ ಅರ್ಥ ಎಂಥದ್ದು? ಮತ್ತೆ ಅದು ಶಾಪ ತಟ್ಟುವುದಕ್ಕಿಲ್ಲ, ಸುಮ್ಮನೆ ಬೆಂಕಿ ಉರಿತಾಗುವಾಗ ಇಂಥದ್ದೆಲ್ಲ ಕಲ್ಪಿಸಿ ಆಡಿದ್ದಾಳೆ. ಅಲ್ಲದಿದ್ರೆ ಇವಳ ಶಾಪದಂತೆ ನಾಳೆ ನೋಡ ನನ್ನ ಕುಟುಂಬದಲ್ಲಿ ಹುಟ್ಟುವರೆಲ್ಲ ಕುರುಡರಾಗಲಿ, ನೋಡ ನನ್ನ ಮನೆತನವನ್ನು ಹೊಕ್ಕ ಸೊಸೆಯರೆಲ್ಲ ಮುಡಿ ಕಟ್ಟದೇ ತಿರುಗಲಿ, ನೋಡೋಣ ನನ್ನ ಮನೆತನದಲ್ಲಿ ಹುಟ್ಟಿದವರೆಲ್ಲರದ್ದು ತೊಡೆ ಮುರಿದೇ ಸಾವು ಬರಲಿ. ಅಲ್ಲವಲ್ಲ, ಹಾಗೆ ಬರಲಿಕ್ಕೆ ಇಲ್ಲವಲ್ಲ. ನನ್ನದ್ದು ಒಂದು ಪಂಥವೇ, ಯಾರು ಈ ಮೊದಲು ಚಂದ್ರವಂಶದಲ್ಲಿ ಉದಾತ್ತವಾದ ಗುಣವನ್ನು ಹೊಂದಿ ಹುಟ್ಟಿ ಕೀರ್ತಿ ಶರೀರಿಗಳಾದರೋ ಅದಕ್ಕಿಂತ ಶತ ಸಾವಿರ ಪಾಲು ಅತ್ಯಧಿಕವಾದ ಯೋಗ್ಯತಾ ಸಂಪನ್ನರು, ಋಷಿ ಮುನಿಗಳಾದರೂ ನಾಳೆಯ ದಿನ ಕೈ ಮುಗಿದು ತಲೆಬಾಗುವ ಹಾಗಿದ್ದ ಯೋಗ್ಯತೆಯ ಮಕ್ಕಳು ನನ್ನ ಮನೆತನದಲ್ಲಿ ಹುಟ್ಟಲಿಲ್ಲ. ಅಂಬಾ ಪ್ರಕರಣದಲ್ಲಿ ನಾನು ಅಪರಾಧಿ ಅಂತ ನಾವು ಒಪ್ಪಿಕೊಳ್ಳುತ್ತೇವೆ. ಹುಟ್ಟಿದರೆ ಅವಳು ಹೇಳಿದ್ದಿಷ್ಟು ಹುಚ್ಚು ಮಾತು ಅನ್ನುವುದನ್ನು ನೀವು ಒಪ್ಪಿಕೊಳ್ಳಬೇಕಾಗ್ತದೆ ಅಷ್ಟೇ. ಇದು ಹೋಗಲಿ, ಬೇಸರ ನಮಗೂ ಆಗಿದೆ, ಸಂತೋಷದ ವಿಷಯ ಅಲ್ಲ ಇದು. ಯಾವ ಕಾರಣದಿಂದಲೇ ಇರಲಿ, ಹೆಣ್ಣೊಬ್ಬಳು ನಮ್ಮ ಕಣ್ಣ ಮುಂಭಾಗದಲ್ಲಿ ಅಗ್ನಿಗಾಹುತಿಯಾದದ್ದನ್ನು ಕಂಡು ಸಹಿಸುವುದಕ್ಕೆ ನಾ ಸ್ಮಶಾನ ಕಾಯುವ ಕೆಲಸ ಮಾಡಿದವಲ್ಲ. ಕಾಶಿ ದೇಶ ಅಂದರೆ ಸ್ಮಶಾನ ಅಂತ ಹೆಸರು, ವಿಶ್ವೇಶ್ವರನ ಪರಮ ಸನ್ನಿಧಾನ ಮಹಾಸ್ಮಶಾನ ಅಂತ ಅದಕ್ಕೆ ಹೆಸರು. ಸ್ಮಶಾನದಲ್ಲಿ ಹುಟ್ಟಿದ ಹೆಣ್ಣೊಬ್ಬಳು ತನ್ನ ಬದುಕಿನ ನಿಜವೈರಾಗ್ಯವನ್ನು ಅರ್ಥ ಮಾಡಿಕೊಳ್ಳದೆ ಯಾರದ್ದೋ ಸಂಸಾರವನ್ನು ಸ್ಮಶಾನ ಮಾಡುವ ಸಂಕಲ್ಪವನ್ನು ಹೊಂದಿದಳು. ಇಷ್ಟೆಲ್ಲ ಶಾಪ ಕೊಟ್ಟು ಫಲಿಸುವ ಹಾಗೆ ಮಾಡುವ ಸಾಮರ್ಥ್ಯ ಉಂಟು ಅಂತಾದರೆ ಭೀಷ್ಮನ ಕೈಕಾಲು ಮುರಿದು ಹೋಗಲಿ ಅಂತ ಒಂದು ಶಾಪ ಕೊಡಬಹುದಿತ್ತಲ್ಲ. ಧೈರ್ಯ ಬರಲಿಲ್ಲ ಅವಳಿಗೆ. ಯಾಕೆ? ಅವಳ ಮಾತಿನಿಂದ ಏನು ಆಗುವುದಿಲ್ಲ ಅನ್ನುವುದನ್ನು ಈಗಾಗಲೇ ಅವಳು ಗುರುತಿಸಿಕೊಂಡವಳು. ಆದ್ದರಿಂದಲೇ ಅವಳಾಡಿದ್ದಕ್ಕಾಗಿ ನೀವು ಯಾರೂ ಯೋಚಿಸುವುದು ಬೇಡ. ಇನ್ನೂ ಒಂದು ನಿರ್ಣಯ, ಒಂದು ಜನ್ಮ ಅಲ್ಲ ಮೂರು ಜನ್ಮ ತಡೆದು ಬಂದರೂ ನಾನೊಪ್ಪದೇ ಇದ್ದರೆ ನನ್ನನ್ನು ಸೋಲಿಸಲಿಕ್ಕೆ ಇವಳಿಂದ ಸಾಧ್ಯ ಆಗುವುದಿಲ್ಲ. ಯಾಕೆ? ನನ್ನ ಮರಣಕ್ಕೆ ಕಾರಣ ಈ ಪ್ರಪಂಚದಲ್ಲಿ ಯಾರೂ ಅಲ್ಲ. ನನ್ನ ಮರಣವನ್ನು ನಾನೇ ನಿರ್ಣಯಿಸಬೇಕು, ನಾ ಇಚ್ಛಾ ಮರಣ. ನಿನ್ನ ಸಾವಿಗೆ ಕಾರಣನಾಗುತ್ತೇನೆ ಹೇಳಿದಳಲ್ಲ, ಅವಳಿಂದ ಆಗುವುದಿಲ್ಲ ಅದು, ನಾನೊಪ್ಪಿದರೆ ಮಾತ್ರ ಸಾಧ್ಯ ಆಗುತ್ತದೆ. ಸಾವಿನಲ್ಲಾದರೂ ನನ್ನ ಸಾಮರ್ಥ್ಯವನ್ನು ಸ್ಥಾಪಿಸಿಯೇ ಸಾವನ್ನು ಕಾಣಬಹುದಾದ ಈ ಪ್ರಪಂಚದ ಏಕಮೇವ ದ್ವಿತೀಯವಾದ ವ್ಯಕ್ತಿತ್ವವುಳ್ಳಂತಹ ಒಬ್ಬ ವ್ಯಕ್ತಿ ಅಂದರೆ ಭೀಷ್ಮ. ಆದ್ದರಿಂದ ಅವಳಿಂದ ಆಗುವುದಕ್ಕೇನೂ ಇಲ್ಲ. ಆದರೆ ಇದಕ್ಕೆ ದೈವ ಸಂಕಲ್ಪ ಅಂತ ನಾವೊಂದು ಸಮ್ಮತಿಯನ್ನು ಸೂಚಿಸಿ ಹುಟ್ಟಿದವರಿಗೆ ಸಾವು ಅನಿವಾರ್ಯ ಅನ್ನುವಂತಹ ನಿಯಮಕ್ಕೆ ಬದ್ಧರಾಗಿ ಇಚ್ಛಾಮರಣತಕ್ಕಾದರೂ ನಾಳೆ ಒಂದು ಅಂಕೆಯನ್ನು ಅಂಕಿತವನ್ನು ನಾವಿಂದಿನ ದಿನ ನಿರ್ಣಯಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಹೇಳಿದಳಲ್ಲ, ಹೆಣ್ಣಾದವಳು ಹುಟ್ಟಿ ಬರ್ತೇನೆ, ಹೆಣ್ಣಾಗಿ ಹುಟ್ಟುತ್ತೇನೆ, ಹೆಣ್ಣಾಗಿ ಗಂಡಾಗಿ ಹುಟ್ಟುತ್ತೇನೆ, ಹೆಣ್ಣು ಗಂಡು ಅಲ್ಲದೇ ಇದ್ದ ಸ್ಥಿತಿಯಲ್ಲಿ ಹುಟ್ಟುತ್ತೇನೆ. ಹೇ, ಸೋಲು ಬರಬೇಕೆಂದಾದರೆ ಸ್ಪರ್ಧೆ ಏರ್ಪಡಬೇಕೋ ಬೇಡವೋ? ಸ್ಪರ್ಧೆಯೇ ಇಲ್ಲ. ಸ್ತ್ರೀಯಾಂ ಸ್ತ್ರೀ ಪೂರ್ವಕೇ ಚೈವ, ಸ್ತ್ರೀ ನಾಮಿನಿ ಸ್ತ್ರೀ ಸ್ವರೂಪಿಣಿ, ಈ ನಾಲ್ಕು ವಿಧದವರಲ್ಲಿ ನಮ್ಮದು ಸ್ಪರ್ಧೆ ಇಲ್ಲ. ಯಾರು ಹೆಣ್ಮಕ್ಕಳು, ಯಾರು ಮೊದಲು ಹೆಣ್ಣಾಗಿದ್ದ ಆಮೇಲೆ ಗಂಡಾದವರು, ಯಾರು ಹೆಣ್ಣಿನ ಹೆಸರನ್ನು ಇಟ್ಟುಕೊಂಡ ಗಂಡುಗಳು, ಯಾರು ಗಂಡಾಗಿ ಹುಟ್ಟಿದರೂ ಹೆಣ್ಣಿನ ರೂಪವನ್ನು ಹೊಂದಿದವರು, ಅಂಥ ನಾಲ್ಕು ವರ್ಗದವರಲ್ಲಿ ನಮ್ಮದ್ದು ಆಯುಧ ಗ್ರಹಣ ಇಲ್ಲ. ಸ್ಪರ್ಧೆಯೇ ಮಾಡದೇ ಇದ್ದರೆ ಸೋಲುವ ಪ್ರಶ್ನೆಯಲ್ಲಿ ಬರ್ತದೆ. ಸಾವಿನಲ್ಲಿಯೂ ಸೋಲದೇ ಸಾಯಬಲ್ಲ ಅರ್ಹತೆಯನ್ನು ಹೊಂದಿದವ ಭೀಷ್ಮ ಅನ್ನುವುದನ್ನು ನಾಳೆ ಪ್ರಪಂಚಕ್ಕೆ ತೋರಿಸಿಯೇನು? ಸಾವಿನಲ್ಲಾದರೂ ಪ್ರಪಂಚಕ್ಕೆ ಪ್ರಯೋಜನವಾಗುವ ನಾಲ್ಕು ಧಾರ್ಮಿಕವಾದ ದಾರಿಯನ್ನು ತೋರಿಯೇನು? ಅದಕ್ಕಾಗಿ ಆತನಕ್ಕೆ ಆಯುಧ ಗ್ರಹಣ ಮಾಡ್ತೇನೆ, ಊರಿಗೆ ಕ್ಷೇಮ. ಮಂಗಳ ಶ್ರೀ ವನ ದುರ್ಗಾಯ ಪರಮೇಶ್ವರಿಗೆ ಮಂಗಳಯದು ಕುಲತಿಲಕನಿಗೆ ಮಂಗಳ ಉದಯ ಶಯನರಿಗೆ ಜಯ ಜಯ.